ತೇಜೋವಾರಿ ಮೃಗಾನ್ಯಥಾವಿನಿಮಯೋ ಯತ್ರತ್ರಿ ಸರ್ಗೋ ಮೃಷಾ ನಾಮ್ನಾಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ವರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹ ನಿಯಂತ್ರಿತಮೋ ಮಂದ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರಶ್ರೀಯತ್ವಾತ್ಮಕಸ್ಯ ವಿಷ್ಣೋ ವ್ಯಸ್ತ ಸಮಸ್ತ ಸಕಲ ಗುಣಗಳಿ ಸರ್ವದೋಷ ವಿವೇದ ಪೂರ್ಣಾನಂದಾಜಯೋಯೋ ಗುರುರವಿವರಮಶ್ಚಿಂತಯೇತಂ ಮಹಾಂತಂ ಅಶೇಷವಾಗ್ಯಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಗ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಗಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತವತ್ರಯಾಪಹಂ ಭವತಿ ಯದನುಭಾವಾದೇನ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತರ್ಜಾಯತೇ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ದತ್ತಾಂ ಸನ್ನಿಜಮ್ಮಾನಸೇ ಚ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೂ ಭವಂತಃ ಸರ್ವ ಏವ ಹಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಂಜನಾ ಸುನು ಸಾನಿಧ್ಯ ವಿಜಯೇ ರವಿರಾಜಿತಂ ಅಜಿತತ್ವೇ ಜನಕಂ ವಜೇಹಂ ವಿಜಯಧ್ವಜಂ ನೌಮಿನ್ಯಾ ಯಶುದಾಧಿಕೃಜಯ ಮುನೇನ್ ಶ್ರೀಪಾದರಾಶ್ರಮಣೇನ್ ವ್ಯಾಸಾರ್ಯಾನ್ ವಿವಿಧಾಗಮಾಂತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರುಂ ವೈದಗ್ಯವಾಗಾಮಿಧಿನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧ ಸದ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಭಿಚಂದಿರಂ ದುರ್ಮದ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೇ ಸತ್ಯಾಭಿಜ್ಞಕರಾಬ್ಜೋತ್ತಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾ ಯಶುಗಾರತಾಂ ಶಾಸ್ತ್ರೇಶು ಪಾದುಶ್ವಾನಂ ಶಾಸ್ತ್ರಜ್ಞೇ ಹೃಚವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೇ. ವೇದೇಶು ಮುನಿಸತ್ಪಾದ ಸೇವಾ ಸಂಪ್ರಾಪ್ತೈ ಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನಮಃ. ವಿದ್ಯಾಪೀಠ ವಿದಾತಾರಂ ವಿದ್ಯಾವಾರೇ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಯಸತ್ವರಂ ಆಪಾದಮಣಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಹೂತಂ ಸರ್ವಭೂತಹೃದಯಂ ನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಜೋವಾಚ ಸ್ವಯಂಭುವಸ್ಯ ಚ ಮನೋರ್ವಂಶೋಯಂ ವಿಸ್ತರಾಶ್ರಿತಃ ಯತ್ರ ಯತ್ರ ಹರೇರ್ಭಕ್ತಾಃ ಕರ್ಮಾಣಿ ಚ ಮಹೀಯಸಃ. ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರಿಗೆ ಕೇಳ್ತಾ ಇದ್ದಾನೆ. ಸ್ವಯಂಭುವ ಮನುವಿನ ವಂಶವನ್ನು ವಿಸ್ತಾರವಾಗಿ ನಮಗೆ ನೀವು ಸಪ್ತಮಸ್ಕಂದದವರೆಗೆ ಮುಗಿಸಿಕೊಟ್ಟಿದ್ದೀರಿ. ಈಗ ಅಷ್ಟಮಸ್ಕಂದ. ಈ ಅಷ್ಟಮಸ್ಕಂದದಲ್ಲಿ ಇನ್ನ ಉಳಿದಿರ್ತಕ್ಕಂತಹ ಎಲ್ಲ ಮನುಗಳ ಚರಿತ್ರೆಯನ್ನು, ಅವರ ವಂಶದಲ್ಲಿ ಪರಮಾತ್ಮನ ಅವತಾರಗಳು, ಇವುಗಳನ್ನು ವಿಸ್ತಾರವಾಗಿ ಹೇಳಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಗ ಈ ಪ್ರಥಮ ಅಧ್ಯಾಯದಲ್ಲಿ 23 ಅಧ್ಯಾಯಗಳು ಇದೆ ಇದರೊಳಗಡೆ. ಇಲ್ಲಿ ಪ್ರಧಾನವಾಗಿ ಬರುವಂತಹ ಈ ಅಷ್ಟಮಸ್ಕಂದದಲ್ಲಿ ಕಥೆಗಳು ಅಂತಂದರೆ ಗಜೇಂದ್ರ ಮೋಕ್ಷ ಇಲ್ಲಿ ಪ್ರಧಾನವಾಗಿ ಮೊದಲಿಗೆ ಬರ್ತಕ್ಕಂಥದ್ದು. ಅದಾದ ಮೇಲೆ ಸಮುದ್ರ ಮಥನ, ಆ ಕಥಾಪ್ರಸಂಗ ಇದು ಮಧ್ಯಭಾಗದಲ್ಲಿ ಬರ್ತದೆ. ಕಡೆಯ ಭಾಗದಲ್ಲಿ ಸಮುದ್ರ ಮಥನ ಎಲ್ಲ ಆದ ಮೇಲೆ ಆಗ ಪರಮಾತ್ಮ ವಾಮನ ರೂಪಿಯಾಗಿ ಮತ್ತೆ ಅವತಾರ ಮಾಡಿ ಬಲಿಚಕ್ರವರ್ತಿಯನ್ನು ಉದ್ಧಾರ ಮಾಡಿದ್ದು, ದೇವತೆಗಳಿಗೆ ತಮ್ಮ ಸ್ಥಾನವನ್ನು ಮತ್ತೆ ಕರುಣಿಸ್ತಾನೆ. ಹೀಗೆ ಮೂರು ಇಲ್ಲಿ ಪ್ರಧಾನವಾಗಿ ಬರುವಂತಹ ವಿಷಯಗಳು. ಋಷಿ ಉವಾಚ ಮನೋಸ್ಮಿನ್ ವ್ಯತೀತಾ ಷಟ್ಕಲ್ಪೇ ಸ್ವಯಂಭುವಾದಯ. ಹಿಂದೆ 6 ಕಲ್ಪಗಳಲ್ಲಿ ಸ್ವಯಂಭುವಾದಿ ಮನ್ಮಂತ್ರಗಳು ಕಳೆದು ಹೋಗಿದೆ. ಸ್ವಯಂಭುವ, ಸ್ವರೋಚಿಷ, ಉತ್ತಮ, ತಾಪಸ, ಹೀಗೆ 4 ಮನುಗಳು ಆಗಿ ಹೋಗಿದ್ದಾರೆ. ಅಲ್ಲಿ ಏನು ಸಂಕ್ಷೇಪ ಸ್ವಯಂಭವ ಮನ್ಮಂತ್ರದ ಕಥೆಯನ್ನು ವಿಸ್ತಾರವಾಗಿ ಹೇಳಿದ್ದಾರೆ, ಅದನ್ನು ಮತ್ತೆ ಇಲ್ಲಿ
ಪ್ರಥಮಾಧ್ಯಾಯದಲ್ಲಿ ಆ ನಾಲ್ಕು ಮನ್ವಾಂತರದ ಕಥೆಗಳನ್ನು ಸಂಕ್ಷೇಪವಾಗಿ ಹೇಳ್ತಾರೆ. ಆಕೂತ್ಯಾಂ ದೇವಹೂತ್ಯಾಂಚ ದುಹಿತ್ರೋಸ್ತಸ್ಯ ವೈಮನೋಃ ಧರ್ಮಜ್ಞಾನೋಪದೇಶಾರ್ಥಂ ಭಗವಾನ್ ತತ್ರತಾಂ ಗತಃ. ಆ ಸ್ವಯಂಭುವ ಮನುವಿನ ಆಕೂತಿ ಮತ್ತು ದೇವಹೂತಿಯಲ್ಲಿ ಪರಮಾತ್ಮನೇ ತಾನೇ ಸ್ವಯಂ ಎರಡು ರೂಪಗಳಿಂದ ಅವತಾರ ಮಾಡಿ ಬರ್ತಾನೆ ಪರಮಾತ್ಮ. ಆಕೂತಿಯಲ್ಲಿ ಯಜ್ಞನಾಮಕ ಪರಮಾತ್ಮ ಅವತಾರ ಮಾಡಿ ಬರ್ತಾನೆ. ದೇವಹೂತಿಯಲ್ಲಿ ಪ್ರಸಿದ್ಧನಾಗಿರ್ತಕ್ಕಂತಹ ಕಪಿಲರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ತಾನು ಅವತಾರ ಮಾಡಿ ಬರ್ತಾನೆ. ಕಪಿಲರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಅವತಾರ ಮಾಡಿ ಬಂದ ಮೇಲೆ ತಾಯಿಗೆ ಎಲ್ಲ ಉಪದೇಶವನ್ನು ಮಾಡಿದ. ಉಪದೇಶ ಮಾಡಿ ಪರಮಾತ್ಮ ತಾನು ಮುಂದೆ ಹೊರಟ. ಕಪಿಲರೂಪ ಪರಮಾತ್ಮ ಸಾಂಖ್ಯತತ್ವವನ್ನು ವಿಶೇಷವಾಗಿ ಜಗತ್ತಿಗೆ ಉಪದೇಶವನ್ನು ಮಾಡಿಕೊಟ್ಟಿದ್ದಾನೆ. ಅದನ್ನು ನಾವು ಹಿಂದೆಯೇ ಹೇಳಿಬಿಟ್ಟಿದ್ದೇವೆ ವಿಸ್ತಾರವಾಗಿ. ಈಗ ಯಜ್ಞನಾಮಕನಾಗಿರ್ತಕ್ಕಂತಹ ಪರಮಾತ್ಮ ಏನು ಆಕೂತಿಯಲ್ಲಿ ಅವತಾರ ಮಾಡಿ ಬಂದಿದ್ದಾನೆ. ಆಕೂತಿಯಲ್ಲಿ ಅವತಾರ ಮಾಡಿ ಬಂದ ಯಜ್ಞನಾಮಕ ಪರಮಾತ್ಮ ಸ್ವಯಂಭುವ ಮನುವನ್ನು ರಕ್ಷಣೆ ಮಾಡ್ತಾನೆ. ಅದರ ಸಂಕ್ಷೇಪಕತೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸುನಂದಾಯಾಂ ವರ್ಷಶತಂ ಪದೇನೇಕೇನ ಭೂಮಿ ಸ್ಪೃಶನ್ ತಪ್ಯಮಾನಸ್ತಪೋಘೋರಃ ಇದಂ ಅನ್ವಾಹ ಭಾರತ. ಸ್ವಯಂಭವನು ಯಜ್ಞನಾಮಕ ಪರಮಾತ್ಮ ಅವತಾರ ಮಾಡಿದ್ದೆಲ್ಲ ಆದ ಮೇಲೆ ಅವನು ತಪಸ್ಸನ್ನು ಮಾಡಲಿಕ್ಕೆ ಅಂತ ಹೇಳಿ ಅಲಕನಂದ ದಂಡೆಗೆ ತಪಸ್ಸಿಗಾಗಿ ಹೋಗಿಬಿಡ್ತಾನೆ. ಅಲ್ಲಿ ತಪಸ್ಸನ್ನು ಮಾಡ್ತಾನೆ. ಪರಮಾತ್ಮನ ಒಂದೇ ಕಾಲನ್ನ ನೆಲದ ಮೇಲೆ ಇಟ್ಟು ಒಂದು ಕಾಲನ್ನ ತಾನು ನೆಲದ ಮೇಲೆ ಇಡದಾದ ಹಾಗೆ ಒಂದೇ ಕಾಲ ನಿಂತು ವರ್ಷಶತಂ ನೂರು ವರ್ಷಗಳ ಕಾಲ ಏಕೇನ ಪದೇನ ಭೂಮಿ ಸ್ಪರ್ಶನ್ ಒಂದೇ ಒಂದು ಕಾಲಿಂದ ಭೂಮಿಯನ್ನು ಸ್ಪರ್ಶ ಮಾಡ್ತಾ ತಪಸ್ಸನ್ನ ಮಾಡಿದ್ದಾನೆ. ಘೋರವಾದ ತಪಸ್ಸನ್ನ ಸ್ವಯಂಭವನು. ಆತ್ಮವಾಸ್ಯಮಿದಂ ವಿಶ್ವಂ ಯತ್ ಜಗತ್ಯಾಂ ಜಗನ್ಮನಃ ತಿನ ತ್ಯಕ್ತೇನ ಭುಂಜೀತ ಮಾ ಘೃತ ಕಸಿಧನಂ. ಈಶಾವಾಸ್ಯ ಉಪನಿಷತ್ತಿನ ಮಂತ್ರ ಇದು. ಅದನ್ನೇ ಸ್ವಲ್ಪ ಉಪನಿಷತ್ತಿನಲ್ಲಿ ಇದ್ದ ಹಾಗೆ ಸ್ವಲ್ಪ ವ್ಯತ್ಯಾಸವಾಗುತ್ತೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತಿನ ತ್ಯಕ್ತೇನ ಭುಂಜೀತಾ ಮಾ ಘೃತ ಕಸಿಧನಂ. ಈಶಾವಾಸ್ಯಮಿದಂ ಜಗತ್, ಇಡೀ ಜಗತ್ತು ಇದು ಪರಮಾತ್ಮನ ಅಧೀನವಾಗಿ ಇದೆ. ಆ ಪರಮಾತ್ಮ ತಾನು ತೀರ ತ್ಯಕ್ತೇನ ಗುಂಜೀತ, ಆ ಪರಮಾತ್ಮ ತಾನು ಬಿಟ್ಟದ್ದನ್ನು ನಾವು ಭೋಗಿಸಬೇಕು ಹೊರತು ಈ ವಸ್ತುವಿನ ಭೋಗಿಸಲಿಕ್ಕೆ ನಮಗೆ ಸ್ವಾತಂತ್ರ್ಯ ಅನ್ನೋದು ಇಲ್ಲ. ಅದೇ ಮಾತನ್ನ ಆತ್ಮಾವಾಸ್ಯವಿದಂ ವಿಶ್ವಂ ಅಂತ ಹೇಳಿ ಜಗತ್ಯಾಂ ಜಗತ್, ಈ ಜಗತ್ತಿನಲ್ಲಿ ಏನೇನು ವಸ್ತು ಇದೆಯೋ ಅವೆಲ್ಲವೂ ಕೂಡ ಆತ್ಮಾವಾಸ್ಯವಾಗಿದೆ. ತೀರ ತ್ಯಕ್ತೇನ ಗುಂಜೀತ, ಆ ಪರಮಾತ್ಮ ಕೊಟ್ಟದ್ದನ್ನು ನಾವು ಭೋಗಿಸಬೇಕೆ ಹೊರತು ನಮಗೆ ಪ್ರತ್ಯೇಕವಾಗಿ ಬೋಧಿಸಲಿಕ್ಕೆ ಯಾವ ಅಧಿಕಾರವೂ ಇಲ್ಲ. ತಾಂಸತ ಅವಿಸತಾನ್ ವೀಕ್ಷ ಯಜ್ಞ ಸರ್ವಗತೋ ಹರಿಹಿ. ಆ ಸ್ವಯಂಭವನು ತಾನು ತಪಸ್ಸನ್ನ ಮಾಡ್ತಾ ಇದ್ದಾನೆ. ತಪಸ್ಸನ್ನು ಮಾಡುವ ಕಾಲದಲ್ಲಿ ದುಷ್ಟ್ವಾಸುರ ಯಾತುದಾನಾಹ, ಎಲ್ಲ ಬೇರೆ ಬೇರೆ ದೈತ್ಯರು ರಾಕ್ಷಸರು ಅವನ ತಪಸ್ಸನ್ನ ಕೆಡಿಸಲಿಕ್ಕೆ ಭಂಗ ಮಾಡಲಿಕ್ಕೆ ಅಂತ ಬರ್ತಾರೆ. ಭಂಗ ಮಾಡಲಿಕ್ಕೆ ಬಂದರೆ ಯದ್ಯಪಿ ಸ್ವಯಂಭವನು ಚಕ್ರವರ್ತಿ, ಅವನಿಗೆ ಅವರನ್ನ ತಡೆಯುವ ಸಾಮರ್ಥ್ಯ ಇತ್ತು, ಆದರೂ ಕೂಡ ಯಜ್ಞದಲ್ಲಿ ಕೂತಿದ್ದಕ್ಕೋಸ್ಕರವಾಗಿ ಅವನು ಯಜ್ಞವನ್ನು ಬಿಟ್ಟು ಹೇಳಿಲ್ಲ. ಆಗ ಅವನ ಮಗನಾಗಿರ್ತಕ್ಕಂತಹ ಯಜ್ಞನಾಮಕ ಪರಮಾತ್ಮ ಏನು ಅವತಾರ ಮಾಡಿ ಬಂದ ಆಕೂತಿಯಲ್ಲಿ ಆ ಯಜ್ಞನಾಮಕ ಪರಮಾತ್ಮ ಬಂದು ಅವನನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಅದನ್ನ ಹೇಳ್ತಾರೆ ಸ್ವಾರೋಚಿಶೋ ದ್ವಿತೀಯಸ್ತು. ಹೀಗೆ ಸ್ವಯಂಭೋ ಮನುವಿನಲ್ಲಿ ಅವತಾರ ಮಾಡಿ ಬಂದಿರತಕ್ಕಂತಹ ಸಾಕ್ಷಾತ್ ಯಜ್ಞನಾಮಕನಾದ ಪರಮಾತ್ಮ ಸ್ವಯಂಭವನು ತಂದೆಯಾಗಿರ್ತಕ್ಕಂತಹ ಸ್ವಯಂಭವನು ಅವನು ಯಜ್ಞರೂಪವಾಗಿರ್ತಕ್ಕಂತಹ ಧ್ಯಾನವನ್ನ ಮಾಡಬೇಕಾದ ಸಮಯದಲ್ಲಿ ಎಲ್ಲ ಅಸುರಿಂದ ರಕ್ಷಣೆ ಮಾಡಿದ. ಇದು ಸ್ವಯಂಭವನಿಗೆ ಪರಮಾತ್ಮ ಮಾಡಿದ ರಕ್ಷಣೆ ಅಂತ ಹೇಳ್ತಾರೆ ಇಲ್ಲಿ. ಅದಾದ ಮೇಲೆ ಸ್ವಾರೋಶ್ಯೋದಿತೀಯಸ್ತು ಮನುರಗ್ನೇ ಸುತೋಭವತ್. ಅದಾದ ಮೇಲೆ ಸ್ವಯಂಭವ ಆದ ಮೇಲೆ ಸ್ವಾಲೋಚಿಷ ಎಂಬತಕ್ಕಂತಹ ಮನ್ವಂತರ. ಆ ಸ್ವಾಲೋಚಿಷನಾದ ಮನ್ವಂತರನಿಗೆ ಇಲ್ಲಿ ಪ್ರತಿಯೊಂದು ಮನುವಿನಲ್ಲೂ ಒಂದು ಮನು ಅಂತಂದ ಮೇಲೆ ಒಂದು ಮನ್ವಂತರ ಅಂತಂದ ಮೇಲೆ ಅಲ್ಲಿ ಒಬ್ಬ ಮನು ಇರ್ತಾನೆ. ಆ ಮನು ಆದ ಮೇಲೆ ಆ ಮನುಗಳ ಪುತ್ರರನ್ನು ಹೇಳಬೇಕು. ಮನುಗಳ ಪುತ್ರ ಅಲ್ಲಿ ಸಪ್ತರ್ಷಿಗಳು. ಆ ಮನ್ವಂತರದಲ್ಲಿ ಯಾರು ಇಂದ್ರ ಮತ್ತು ಯಾವ ಭಗವಂತನ ಅವತಾರವಾಗಿದೆ, ಯಾವ ದೇವತೆಗಳು ಆಗ ಅವತಾರ ಮಾಡಿದ್ದಾರೆ, ಈ ಆರನ್ನ
ಒಂದು ಮನ್ವಂತರ ಅಂದ್ರೆ ಈ ಆರನ್ನ ಅದರಲ್ಲಿ ಹೇಳುವಂತಹ ಕ್ರಮ. ಈ ಆರು ಇರಲೇಬೇಕು. ಒಂದು ಮನು, ಆ ಮನು ಇರ್ತಾನೆ, ಆ ಮನು ಇದ್ದಾನೆ, ಆ ಮನುವಿನಲ್ಲಿ ಮನುವಿನ ಮಕ್ಕಳನ್ನು ಹೇಳಬೇಕು, ಮನು ಮನುಪುತ್ರ. ಅದಾದ ಮೇಲೆ ಅಲ್ಲಿ ಬೇಕಾಗಿರ್ತಕ್ಕಂಥ ಸಪ್ತರ್ಷಿಗಳು, ಇಂದ್ರ, ದೇವತೆಗಳು, ಭಗವಂತನ ಅವತಾರ, ಇದೆಲ್ಲದರಲ್ಲೂ ಮುಖ್ಯವಾಗಿರ್ತಕ್ಕಂಥದ್ದು ಮೂರು. ಯಾವ ಮನು ಅಲ್ಲಿ, ಇಂದ್ರ ಯಾರಾದ ಆ ಕಾಲದಲ್ಲಿ, ಇಂದ್ರನ ರೂಪ ಯಾವುದು, ಅದಾದ ಮೇಲೆ ಭಗವಂತನ ಅವತಾರ ಯಾವುದು, ಈ ಮೂರನ್ನು ಮಾತ್ರ ಕಡ್ಡಾಯವಾಗಿ ತಿಳ್ಕೊಳ್ಳಲೇಬೇಕು. ಸ್ವಯಂಭವನ ನಂತರದಲ್ಲಿ ಯಜ್ಞನಾಮಕ ಪರಮಾತ್ಮ ಇವನು ಭಗವಂತ ಅವತಾರ ಮಾಡಿ ಬಂದಿದ್ದಾನೆ. ಈ ಸ್ವಯಂಭವನ್ವಂತರದಲ್ಲಿ ಮಾತ್ರ ಇಂದ್ರ ಯಾರು ಅಂತ ಕೇಳಿದ್ರೆ ಬೇರೆ ಯಾರು ಅಲ್ಲ, ಯಜ್ಞನಾಮಕನಾದ ಪರಮಾತ್ಮ ಇಂದ್ರನಾಗಿರ್ತಾನೆ. ಇಂದ್ರ ಅನ್ನೋ ಒಂದು ಪದವಿ. ಆ ಇಂದ್ರ ಪದವಿಯಲ್ಲಿ ಯಜ್ಞನಾಮಕ ಪರಮಾತ್ಮನೇ ಹೋಗಿ ತಾನು ವಿರಾಜಮಾನನಾಗ್ತಾನೆ. ಹೀಗಾಗಿ ಈ ಸ್ವಯಂಭವನ್ವಂತರದಲ್ಲಿ ಇಂದ್ರನ ಪ್ರತ್ಯೇಕವಾಗಿ ಅಲ್ಲಿ ಹೇಳಲಿಕ್ಕೆ ಹೋಗಲಿಲ್ಲ. ಅದಾದ ಮೇಲೆ ಸ್ವಾರೋಚಿಷ ಮನ್ವಂತರವನ್ನ ಸ್ವಯಂಭವಾದ ಮೇಲೆ ದ್ವಿತೀಯಸ್ತು ಸ್ವಾರೋಚಿಷ ಅಂತ ಹೇಳ್ತಾ ಇದ್ದಾರೆ. ಅದರೊಳಗಡೆ ತತ್ರ ಇಂದ್ರ ರೋಚನಸ್ತ್ವಂ ಆಸೀ, ಅಲ್ಲಿ ರೋಚನ ಎಂಬತಕ್ಕಂತಹ ಏನು ವಾಯು ಇದೆ, ವಾಯು ಇದ್ದಾನೆ, ರೋಚನ ನಾಮಕನಾದ ವಾಯು, ವಾಯುದೇವರು ಅವರೇ ಇಂದ್ರನಾಗಿ ಬರ್ತಾರೆ ಅಂತ ಅಲ್ಲಿ ಅಲ್ಲಿ ಪರಮಾತ್ಮನ ಅವತಾರ ಯಾವುದು ಅಂದ್ರೆ ವಿಭುನಾಮಕನಾದ ಪರಮಾತ್ಮ ಅಲ್ಲಿ ಅವತಾರವನ್ನು ಮಾಡಿದ್ದಾನೆ. ಆ ವಿಭುನಾಮಕನಾದ ಪರಮಾತ್ಮ ಆ ಮನ್ವಂತರದಲ್ಲಿ ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಅಲ್ಲಿ ವಿಭುನಾಮಕನಾದ ಪರಮಾತ್ಮನ ಒಂದು ವಿಶೇಷವನ್ನು ಹೇಳ್ತಾರೆ. ಅಷ್ಟಾಶೀತಿ ಸಹಸ್ರಾಣಿ ಮುನಯೋ ಯೇ ಧೃತ ವ್ರತಃ ಅನ್ವಶಿಕ್ಷನ್ ವ್ರತಂ ತಸ್ಯ ಕೌಮಾರ ಬ್ರಹ್ಮಚಾರಿಣಃ. 98,000 ಋಷಿಗಳು, ಒಬ್ಬರಲ್ಲ ಇಬ್ಬರಲ್ಲ, ಅಷ್ಟಾಶೀತಿ ಸಹಸ್ರಾಣಿ ಮುನಯ. ವಿಭುನಾಮಕನಾದ ಪರಮಾತ್ಮ ಅವತಾರ ಮಾಡಿದ್ದಾಗ ಅಲ್ಲಿ 98,000 ಋಷಿ ಮುನಿಗಳಿದ್ದರಂತೆ. ಅವರೆಲ್ಲರಿಗೂ ಕೂಡ ಅನ್ವಶಿಕ್ಷನ್ ಅವರಿಗೆ ಉಪದೇಶವನ್ನು ಮಾಡಿ ಆ ವಿಭುನಾಮಕನಾದ ಪರಮಾತ್ಮ ಅವರನ್ನ ಉದ್ಧಾರ ಮಾಡೋಕ್ಕೆ ತಂದಿದ್ದಾನೆ. ಇದು ಎರಡನೇ ಮನ್ವಂತರದ ಕಥೆ. ತೃತೀಯ ಉತ್ತಮ ನಾಮ, ಉತ್ತಮ ನಾಮಕನಾಗಿರ್ತಕ್ಕಂತಹ ಮನು ಆಗಾಗ್ತಾನೆ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ದೈವತ ಅಂತ ಮುಂದೆ ಬರ್ತಾರೆ. ಉತ್ತಮ, ಆ ಉತ್ತಮನಾಗಿದ್ದಾಗ ಅಲ್ಲಿ ಇಂದ್ರ ಯಾರು ಅಂತ ಕೇಳಿದ್ರೆ ಸತ್ಯಜಿತ್ ನಾಮಕನಾಗಿರ್ತಕ್ಕಂತಹ ಯಮದೇವರು ಅವರು ಇಂದ್ರನಾಗಿ ಬರ್ತಾರೆ ಅಂತ. ಯಾರು ಇಂದ್ರ ಅಂತ ಹೇಳಿದ್ರು, ಸತ್ಯಸೇನ ಎಂಬ ಪರಮಾತ್ಮನ ಅವತಾರವಾಗುತ್ತೆ ಆ ಮನ್ವಂತರದಲ್ಲಿ. ಆ ಸತ್ಯಸೇನ ನಾಮಕನಾಗಿರ್ತಕ್ಕಂಥವನು ಬೇಕಾದಷ್ಟು ಎಲ್ಲ ಜನರಿಗೆ ಅನುಗ್ರಹವನ್ನು ಮಾಡಿ ತಾನು ಆ ಮನ್ವಂತರವನ್ನು ಆಳ್ತಾನೆ. ಅದಾದ ಮೇಲೆ ನಾಲ್ಕನೇ ಮನ್ವಂತರ ತಾಪಸ ಮನ್ವಂತರ. ಆ ತಾಪಸ ಮನ್ವಂತರದಲ್ಲಿ ನಾಸತ್ಯ ಎಂಬತಕ್ಕಂತಹ ಅದಕ್ಕೆ ಹೇಳ್ತಾರೆ, ಚತುರ್ಥ ಉತ್ತಮ ಪ್ರಾತ ಮನುರ್ನಾಮ್ನಾಚ ತಾಪಸ. ಅಲ್ಲಿ ತಾಪಸ ನಾಮಕನಾಗಿರ್ತಕ್ಕಂತಹ ಮನು ಅಲ್ಲಿ ಮನ್ವಂತರಕ್ಕೆ ಅಧಿಪತಿಯಾಗಿದ್ದಾನೆ. ನಾಸತ್ಯ ತ್ರಿಷಿಕ ನಾಮಕನಾಗಿರ್ತಕ್ಕಂತಹ ಅವನು ಇಂದ್ರನಾಗಿ ಅಲ್ಲಿ ಬರ್ತಾನೆ. ಅಲ್ಲಿ ಸಾಕ್ಷಾತ್ ಹರಿ ಎಂಬ ಹೆಸರಿನ ಪರಮಾತ್ಮ ಅವತಾರ ಮಾಡುತ್ತಾನೆ. ಪರಮಾತ್ಮನ ಅವತಾರ ಆಗಿದೆ, ಹೆಸರು ಹರಿ ಅಂತ ಅದಕ್ಕೆ ಹೆಸರು. ಹೀಗೆ ಪರಮಾತ್ಮ ಆ ನಾಲ್ಕು ಮನ್ವಂತರಗಳಲ್ಲಿ ಕ್ರಮವಾಗಿ ಯಜ್ಞ, ವಿಭು, ಸತ್ಯ, ಸೇನ, ಹರಿ ಎಂಬ ನಾಲ್ಕು ಅವನ ರೂಪಗಳಿಂದ ಪರಮಾತ್ಮ ನಾಲ್ಕು ಮನ್ವಂತರಗಳಲ್ಲಿ ತಾನು ಅನುಗ್ರಹವನ್ನು ಮಾಡಿದ್ದಾನೆ ಅಂತ ಇಷ್ಟು ಹೇಳಬೇಕಾದಾಗ ಆ ಶೌನಕರು ಹೇಳ್ತಾರೆ, ಹರಿನಿತ್ಯಾಹುತೋ ಏನ ಗಜೇಂದ್ರೋ ಮೋಚಿತೋ ಗ್ರಹಾಂ. ಅಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಕಥೆಯನ್ನು ಹೇಳಬೇಕಾದಾಗ, ಶ್ರವಣವನ್ನು ಮಾಡಿಸಬೇಕಾದಾಗ ಶುಕಾಚಾರ್ಯ ಈ ಮಾತನ್ನು ಹೇಳ್ತಾರೆ, ಹರಿ ಇತ್ಯಾಹು, ಹರಿನಾಮಕನಾದ ಪರಮಾತ್ಮ ಆ ತಾಪಸ ನಾಲ್ಕನೇ ಮನ್ವಂತರದಲ್ಲಿ ಅವತಾರ ಮಾಡಿದ್ದಾನೆ. ಆ ಪರಮಾತ್ಮ ಗಜೇಂದ್ರನನ್ನ ಮೋಚನೆ ಮಾಡಿದ್ದಾನೆ ಅಂತ ಇಷ್ಟು ಹೇಳಿ ಮುಂದೆ ಹೋಗ್ತಾರೆ. ಅದನ್ನ ಕೇಳಿದಾಗ ಶುಕಾಚಾರ್ಯರೇ ಕೇಳ್ತಾನೆ, ಅಲ್ಲ ಶುಕಾಚಾರ್ಯರೇ, ನೀವು ಗಜೇಂದ್ರನಿಗೆ ಮೋಕ್ಷವನ್ನು ಕೊಟ್ಟ ಅಂತ ಹೇಳಿದ್ರಿ, ಆದರೆ ಆ ಗಜೇಂದ್ರನ ಕಥೆ ಏನು ಅಂತ ನನಗೆ ಕೇಳಲಿಕ್ಕೆ ತುಂಬ ಆಸಕ್ತವಾಗಿದೆ. ಅವಶ್ಯವಾಗಿ ಗಜೇಂದ್ರನ ಏನು ವೃತ್ತಾಂತ ಇದೆ ಅವೆಲ್ಲವನ್ನು ಕೂಡ ವಿಸ್ತಾರವಾಗಿ ಹೇಳ್ರಿ ಅಂತ ರಾಜ ಕೇಳ್ತಾ ಇದ್ದಾನೆ. ಆಗ
ಅದಕ್ಕೆ ಅಂತಾರೆ ಬಾದರಾಯಣ ಏತತ್ತೆ ಶ್ರೋತುಮಿಚ್ಛಾಮಹೇ ವಯಂ ಹರಿರ್ ಯಥಾ ಗಜಪತಿಂ ಗ್ರಾಹಗ್ರಸ್ತಂ ಅಮೂಚತ ಅಮಮೂಚತ. ಅಲ್ಲಿ ಪರಮಾತ್ಮ ಆ ಗಜೇಂದ್ರ ಏನು ತಾನು ಮೊಸಳೆಯ ಬಾಯಿಗೆ ಸಿಕ್ಕಿ ಬಿದ್ದಿದ್ದ ಅವನನ್ನು ಪರಮಾತ್ಮ ರಕ್ಷಣೆ ಮಾಡಿದ ಅಂತ ನೀವು ಹೇಳಿದ್ರಿ, ಬರೀ ಇಷ್ಟೇ ಕೇಳಿದ್ರೆ ಹೇಗಾಗತ್ತೆ ವಿಸ್ತಾರವಾಗಿ ಹೇಳ್ರಿ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾ ಇದ್ದಾರೆ ಆಸೀತ್ ಗಿರಿವರೋರಾಜಂ ತ್ರಿಕೂಟ ಇತಿ ವಿಶ್ರುತಃ ಕ್ಷೀರೋದಯನಾವೃತ ಶ್ರೀಮಾನ್ ಯೋಜನಾಯುತ ಮುಚ್ಚಿತ. ತ್ರಿಕೂಟ ಎಂಬತಕ್ಕಂತಹ ಒಂದು ಪರ್ವತ ಇದೆ, ಆ ತ್ರಿಕೂಟ ಎಂಬತಕ್ಕಂತಹ ಪರ್ವತ, ಆ ಪರ್ವತದ ಸುತ್ತಲೂ ಕೂಡ ಕ್ಷೀರ ಸಾಗರದಿಂದಾಗಿ ಅದು ಸುತ್ತಲೂ ಆವೃತವಾಗಿದೆ. ತುಂಬಾ ದಟ್ಟವಾಗಿರ್ತಕ್ಕಂತಹ ಪರ್ವತ ಅರಣ್ಯ, ಅಷ್ಟೇ ಮನೋಹರವಾಗಿದೆ, ಅತ್ಯಂತ ರಮ್ಯವಾಗಿರ್ತಕ್ಕಂತಹ ಸ್ಥಳ. ಅದಕ್ಕೆ ಹೇಳ್ತಾರೆ ಚೂತೈ ಪ್ರಿಯಾಳೈ ಪನಸೈರ್ ಆಮ್ರೈ ಆಮ್ರತಕೈರಪಿ ಕ್ರಮುಕೈರ್ ನಾಳಿಕೈರೈಶ್ಚ ಖರ್ಜೂರೈ ಬೀಜಪೂರಕೈ. ಇಂತಹ ವೃಕ್ಷವಿಲ್ಲ ಅಂತಿಲ್ಲ ಆ ವನದಲ್ಲಿ, ಸುಂದರವಾದ ವನ. ಅದನ್ನ ಬೇಕಾದಷ್ಟು ಈ ಭಾಗವತದ ಅಷ್ಟಮಸ್ಕಂದ ದ್ವಿತೀಯ ಅಧ್ಯಾಯದ ಕಥೆಯನ್ನ ದಾಸವರೆಣ್ಯರು ಬೇಕಾದಷ್ಟು ತಮ್ಮ ಪದ್ಯಗಳಲ್ಲಿ ಅತ್ಯಂತ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಬೇಸಿಗೆ ಕಾಲ, ಬೇಸಿಗೆ ಕಾಲದಲ್ಲಿ ಗಜೇಂದ್ರ ತಾನು ತನ್ನ ಹೆಂಡತಿ ಮಕ್ಕಳು, ಹೆಂಡತಿ ಮಕ್ಕಳು ಅಂದರೆ ಅವರು ಎಲ್ಲ ಆನೆಗಳೇ, ಗಜೇಂದ್ರ ತನ್ನ ಹೆಂಡತಿ ಮಕ್ಕಳಿಂದ ಕೂಡಿಕೊಂಡು ತುಂಬ ಬಿಸಿಲಾಗಿದೆ, ವಿಹಾರವನ್ನು ಮಾಡ್ತಾ ಇದ್ದಾನೆ. ಮಾಡ್ತಾ ಇರಬೇಕಾದಾಗ ಅಲ್ಲಿ ಬೇಕಾದಷ್ಟು ಕ್ರೀಡೆಯನ್ನು ಮಾಡಿದ್ದಾನೆ. ಕ್ರೀಡೆಯನ್ನು ಮಾಡ್ತಾ ಮಾಡ್ತಾ ತಾನು ಆ ಒಂದು ಸರೋವರದ ಹತ್ರ ಬಂದಿದ್ದಾನೆ. ಗಜೇಂದ್ರ ಬಂದು ಪಪೌ ನಿಕಾಮಂ ನಿಜ ಪುಷ್ಕರೋದ್ಭುತಂ ಆತ್ಮಾನ ಮಧ್ಯ ಸ್ವಪಯಂ ಗತಕ್ಲಮಃ. ತಾನು ಆ ಸರೋವರದಲ್ಲಿ ಒಳಗೆ ಇಳಿದಿದ್ದಾನೆ. ಇಳಿದು ಗಜೇಂದ್ರ ತಾನು ಸ್ನಾನವನ್ನು ಮಾಡ್ತಾ ಇದ್ದಾನೆ. ಸ್ನಾನವನ್ನು ಮಾಡಿ ಮತ್ತೆ ತನ್ನ ಎಲ್ಲ ಉಳಿದ ಗಜಗಳ ಮೇಲೆ ತಾನು ನೀರನ್ನು ಹಾಕ್ತಾನೆ, ಅವರು ನೀರನ್ನು ಹಾಕ್ತಾರೆ, ಮಕ್ಕಳು ಸಣ್ಣ ಸಣ್ಣ ಗಜಗಳು ಅವು ಆಟ ಆಡ್ತಾ ಇದೆ, ಎಲ್ಲವೂ ಆಟ ಆಡ್ತಾ ಇದೆ. ಆಟ ಆಡ್ತಾ ಇರಬೇಕಾದಾಗ ಸಂಪೂರ್ಣವಾಗಿ ಮೈ ಮರೆತು ಬಿಟ್ಟಿದ್ದಾರೆ ಆ ಕ್ರೀಡೆಯನ್ನು ಆಡಬೇಕಾದಾಗ. ಅದಕ್ಕೆ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ವ್ಯಾಖ್ಯಾನಕಾರರು, ಇದು ಪ್ರಸಂಗ ಹೇಗಿದೆ ಅಂತಂದರೆ ಆ ಸಾಗರ ಏನು ಸರೋವರದಲ್ಲಿ ಗಜ ಹೋಗಿದ್ದ, ಗಜೇಂದ್ರ ಗುಂಪಿಂದ ಹೋಗಿದ್ದ, ಹಾಗೆ ಈ ಸಂಸಾರ ಎಂಬ ಸಾಗರದಲ್ಲಿ ನಾವು ಎಲ್ಲರೂ ಈ ಸಂಸಾರ ಎಂಬ ಸಾಗರದಲ್ಲಿ ಬಂದಿದ್ದೇವೆ. ಸಂಸಾರ ಎಂಬ ಸಾಗರಕ್ಕೆ ಬಂದಾಗ ನಾವು ಈ ಸಂಸಾರದಲ್ಲಿ ಪರಮಾತ್ಮನನ್ನ ನೆನೆಸದೇನೆ ಕೇವಲ ಸಂಸಾರದಲ್ಲೇನೆ ಮಗ್ನರಾಗಿ ಅದರೊಳಗೆ ಬಿದ್ದು ಬಿಟ್ವಿ ಅಂತಂದ್ರೆ ಆಗ ಹೇಗೆ ಗಜೇಂದ್ರ ತಾನು ಮೈ ಮರೆತು ಸರೋವರದಲ್ಲಿ ಇದ್ದಾಗ ಅವನಿಗೆ ಆ ಮಕರ ಬಂದು ಹೇಗೆ ಅವನ ಕಾಲನ್ನು ಹಿಡಿತೋ ಹಾಗೆ ನಮಗೆ ಭಗವಂತನ ನಾವು ಮರೆತೀವಿ ಕ್ಷಣದಲ್ಲಿ ಅಂತಂದ್ರೆ ಆ ಕ್ಷಣ ನಮಗೆ ಕಲಿ ನಮ್ಮನ್ನು ಆವರಣೆ ಮಾಡಿಬಿಡ್ತಾನೆ, ಕೈ ನಮ್ಮನ್ನು ಹಿಡಿದುಬಿಡ್ತಾನೆ, ನಮಗೆ ಅದರಿಂದ ಉತ್ತಾರಣನೇ ಆಗೋದಿಲ್ಲ. ಪರಮಾತ್ಮ ಹೇಗೆ ಗಜೇಂದ್ರನಿಗೆ ಪರಮಾತ್ಮನೇ ಬರಬೇಕಾಯ್ತು ಹಾಗೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಮತ್ತೆ ಪರಮಾತ್ಮನೇ ಬರಬೇಕಾಗುತ್ತೆ. ಹೀಗಾಗಿ ಯಾರೂ ಮೈ ಮರೆತು ಕೂಡ ಬೇಡಿ ಸಂಸಾರದಲ್ಲಿ ಅಂತ ಇದನ್ನು ತಿಳಿಬೇಕು ಅಂತ ಹೇಳ್ತಾರೆ. ತಂ ತತ್ರ ಕಶ್ಚಿನ್ ನೃಪದೇವ ಚೋದಿತೋ ಗ್ರಾಹೋ ಬಲೀಯಾಂಶ್ಚರಣೀ ಋಷಾಗ್ರಹೀತ. ಆಗ ಗಜೇಂದ್ರ ತಾನು ಆನಂದದಿಂದ ಅಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ಮಾಡ್ತಾ ಇರುವ ಕಾಲಕ್ಕೆ ಒಂದು ಮೊಸಳೆ ಬಂದು ಅವನ ಕಾಲನ್ನು ಹಿಡಿದುಬಿಟ್ಟಿದೆ, ಮೊಸಳೆ ಕಾಲನ್ನು ಹಿಡಿದಿದೆ. ಹಿಡಿದಾಗ ಗಜೇಂದ್ರ ಮದೋನ್ಮತ್ತನಾಗಿದ್ದಾನೆ, ಭಾರಿ ಕಾಲಿಗೆ ಒಳ್ಳೆ ರಾಜ, ಸಾಮಾನ್ಯವಾಗಿ ಕಾಲಿಗೆ ಸಿಂಹರಾಜ ಇರುತ್ತೆ, ಆದರೆ ಇದು ಸ್ವಲ್ಪ ಎಕ್ಸ್ಟ್ರಾಡರಿ ಆಗಿರ್ತಕ್ಕಂಥ ಆನೆ. ಯಾಕಂದರೆ ಅವರ ಹಿಂದಿನ ಒಳ್ಳೆ ಸಾಮರ್ಥ್ಯ, ರಾಜ ಹಿಂದಿನ ಜನ್ಮದ ಪ್ರಭಾವ ಶಕ್ತಿಶಾಲಿ, ಅದು ಎಲ್ಲವನ್ನ ನಿಗ್ರಹಣ ಮಾಡ್ತಾ ಇತ್ತು. ಅದಕ್ಕೆ ಹೀಗಾಗಿ ಅದಕ್ಕೆ ಇಷ್ಟು ಸೊಕ್ಕಿತ್ತು ಅಂದರೆ ಇದು ಯಾವುದೋ ಒಂದು ಹಿಡಿದ್ರೆ ಏನೋ ಸಣ್ಣ ಪ್ರಾಣಿ ಅಂತ ಹೇಳಿ ಝಾಡಿಸ್ತು, ಅದು ಹೋಗಲಿಲ್ಲ, ಸ್ವಲ್ಪ ಜೋರಾಗಿ ಝಾಡಿಸ್ತು ಹೋಗಲಿಲ್ಲ, ಸ್ವಲ್ಪ ಹೆದರಿಕೆ ಆಯಿತು. ಮೇಲೆ ಬರ್ತೇನೆ ಅಂತಂದರೆ ಅಲ್ಲಾಡಲಿಕ್ಕೆ ಆಗ್ತಾ ಇಲ್ಲ, ಜೋರಾಗಿ ಗಟ್ಟಿಯಾಗಿ ಹಿಡಿದ್ಬಿಟ್ಟಿದೆ. ಆಗ ಸಹಾಯಕ್ಕೆ ಅಂತ ಹೇಳಿ ತನ್ನ ಹೆಂಡತಿ ಮಕ್ಕಳು ಬಳಗದವರು ಎಲ್ಲರನ್ನ ಕರೆದ್ರೆ ಎಲ್ಲರೂ ಕೂಡಿ ಅದನ್ನು ಜಗಿದ್ರೆ ಅಲ್ಲಾಡಲಿಕ್ಕೂ ಆಗ್ತಾ ಇಲ್ಲ. ಆಗ ಆನೆಗೆ ರಿಯಲೈಸ್ ಆಗುತ್ತೆ ನನ್ನ ಶಕ್ತಿ ಇಷ್ಟೇನಾ ಅಂತ. ಮೊದಲನೇದು ನೀರಲ್ಲಿ ಇದ್ದಾಗ ಮೊಸಳೆಗೆ ತುಂಬ ಶಕ್ತಿ, ಆನೆಗೆ ಶಕ್ತಿ ಇದ್ದರೂ ಮೊಸಳೆಗೆ ಅದು ತನ್ನ ಕ್ಷೇತ್ರ, ಸ್ವಕ್ಷೇತ್ರದಲ್ಲಿ ಅದು ಪ್ರಾಬಲ್ಯ.
ಹಾಗೆ ಅದನ್ನ ಬಿಡ್ಲಿಕ್ಕೆ ತಯಾರಾಗ್ತಾ ಇಲ್ಲ. ಎಷ್ಟು ವರ್ಷ? ಸಮಾ ಸಹಸ್ರಂ ವ್ಯಗಮತ್ ಮಹೀಪತೆ ಸಪ್ರಾಣಯೋಶ್ಚಿತ್ರ ಅಹಂಸತಾಮರಾಹ. 1000 ವರ್ಷಗಳ ಕಾಲ ಈ ಕೆಲಸ ಆಗಿದೆ. ಇದು ಜಗ್ಗಲಿಕ್ಕೆ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದೆ, ಮೊಸಳೆ ಬಿಡ್ತಾ ಇಲ್ಲ. ಹೀಗೆ 1000 ವರ್ಷಗಳ ಕಾಲ ಯುದ್ಧವಾಡಿದೆ. ಇದು ಯುದ್ಧ ಅಂದ್ರೆ ಯುದ್ಧ ಅಂತಬಾರದು, ಅದರ ಕೈಯಿಂದ ಕಚ್ಚಿಸಿಕೊಂಡು 9000 ವರ್ಷ ನೋವು ತಿಂದಿದೆ ಆನೆ. ಆಗ ಅದಕ್ಕೆ ಎಚ್ಚರಿಕೆ ಆಗ್ತಾ ಇದೆ, ಇದು ನನ್ನ ಕೈಯಿಂದ ಆಗುವ ಕೆಲಸ ಅಲ್ಲ, ನಾನು ಪರಮಾತ್ಮನಿಗೆ ಶರಣಾಗತಿಯನ್ನು ಹೊಂದಬೇಕು ಅಂತ ಹೇಳಿ, ಇತ್ತಂ ಗಜೇಂದ್ರ ಸಯದಾಪ ಸಂಕಟಂ ಪ್ರಣಸ್ಯ ದೇಹಿ ವಿವಶೋ ಯದೃಚ್ಛಯ ಗ್ರಹೇಣ ಪಾಶೇಣ ವಿಧಾತುರಾವೃತೋಪ್ಯಹಂ ಚತೆ ತಪ್ತಂ ಯಾಮಿ ಪರಂಪರಾಯಣಂ. ಆಗ ಗಜೇಂದ್ರನಿಗೆ ನೆನಪಾದದ್ದು ಹೆಂಡತಿ ನೆನಪಾಗಲಿಲ್ಲ, ಮಕ್ಕಳು ನೆನಪಾಗಲಿಲ್ಲ, ಯಾರೂ ನೆನಪಾಗಲಿಲ್ಲ. ಮೊದಲೆಲ್ಲ ಅವರೇ ನೆನಪಾದರು, ಆಮೇಲೆ ಯಾವಾಗ ನಮ್ಮ ಯಾರ ಕೈಯಿಂದಲೂ ಇದು ಮನುಷ್ಯರಿಂದ ಅತೀತವಾದ ಕೆಲಸ ಅಂತ ಗೊತ್ತಾದಾಗ ಪರಮಾತ್ಮನಿಗೆ ಶರಣ ಹೋಗ್ತಾ ಇದ್ದಾನೆ. ಯಕ್ಕಶ್ಚನೇಶೋ ಬಲಿನೋಂತಕೋರಗಾತ್ ಪ್ರಚಂಡ ವೇಗಾದವಿದಾವತೋ ವೃಷಂ ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯ ಮೃತ್ಯು ಪ್ರಧಾನಂ ತಮೀಮಹಿ. ಈ ಮೃತ್ಯು ಎಂಬ ಸಂಸಾರದಿಂದ ಉತ್ತರಣ ಮಾಡುವನು ಪರಮಾತ್ಮ ನೀನೇ, ನೀನು ನಮ್ಮನ್ನು ಉದ್ಧಾರ ಮಾಡುವ ಅಂತ ಗಜೇಂದ್ರ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಪರಮಾತ್ಮನಿಗೆ ಸ್ತೋತ್ರ ಮಾಡ್ತಾನೆ. ಅದ್ಭುತವಾದ ಗಜೇಂದ್ರ ಸ್ತೋತ್ರ. ಆ ಗಜೇಂದ್ರ ಸ್ತೋತ್ರವನ್ನು ಹೇಳ್ತಾ ಇದ್ದಾನೆ. ಇವಂ ವಿವಶಿತೋ ಬುದ್ಧ ಸಮಾಧಾಯ ಮನೋಹೃದಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ ಜನ್ಮನ್ಯನು ಶಿಕ್ಷಿತಂ. ಗಜೇಂದ್ರ ತಾನು ಸ್ತೋತ್ರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಆಗ ಇಲ್ಲಿ ಸಮಸ್ಯೆ, ಅಲ್ರಿ ಗಜೇಂದ್ರ ಅಂದ್ರೆ ಅದೊಂದು ಪ್ರಾಣಿ, ಆನೆ ಅದೊಂದು ಮೂಢ ಬುದ್ಧಿಲ್ಲದೆ ಇರುವಂತಹ ಪ್ರಾಣಿ, ತನಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆಗೆ ಅಷ್ಟು ನೋಡ್ಕೊಂಡಿರ್ತಕ್ಕಂತಹ ಪ್ರಾಣಿ, ಅದು ಏನ್ರಿ ಭಗವಂತನ ಸ್ತೋತ್ರ ಮಾಡುತ್ತೆ? ಹೇಗೆ ಮಾಡಿ ಸಾಧ್ಯ? ಬಹಳ ಆನೆಗೆ ಟ್ರೈನ್ ಕೊಟ್ಟರೆ ದೇವರ ಮುಂದೆ ತಾನು ಸೊಂಡಿಲನ್ನು ಎತ್ತಿ ಕಾಲು ಕೆಳಗೆ ಮಾಡಿ ನಮಸ್ಕಾರ ಮಾಡುತ್ತೆ. ಸ್ತೋತ್ರ ಮಾಡಬೇಕು ಅಂದರೆ ಎಷ್ಟು ಭಗವಂತನ ಜ್ಞಾನ ಬೇಕು, ಭಕ್ತಿ ಬೇಕು, ಮಹಾತ್ಮ ಜ್ಞಾನ ಇರಬೇಕು, ಇಷ್ಟೆಲ್ಲ ಇಲ್ಲದೆ ಅದು ಹೇಗೆ ತಾನೇ ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ರೆ ವೇದವ್ಯಾಸ ಹೇಳ್ತಾರೆ, ಪ್ರಾಗ್ ಜನ್ಮನ್ ಅನುಶಿಕ್ಷಿತಂ. ಈ ಜನ್ಮದಲ್ಲಿ ಅದು ಏನೂ ಓದೇ ಇಲ್ಲ, ಓದಲಿಕ್ಕೆ ಸಾಧ್ಯವೂ ಇಲ್ಲ. ಮತ್ತೆ ಹೇಗೆ ಅಂತ ಕೇಳಿದ್ರೆ, ಪ್ರಾಗ್ ಜನ್ಮನ್ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ಎಂಬತಕ್ಕಂತಹ ಏನು ರಾಜನಾಗಿದ್ದ, ಆ ಇಂದ್ರದ್ಯುಮ್ನಾಗಿದ್ದಾಗ ಅವನು ಅತ್ಯಂತ ಸದಾಚಾರಿಯಾಗಿದ್ದ, ಇಷ್ಟು ಭಕ್ತನಾಗಿದ್ದ. ಆಗ ಅವನು ಏನು ಶಾಸ್ತ್ರ ಶ್ರವಣಾದಿಗಳನ್ನು ಮಾಡಿದ್ದ ಅದು ಅವನ ತಲೆಯಲ್ಲಿ ಅವನ ಮನಸ್ಸಿನಲ್ಲಿ ವಾಸನಾರೂಪವಾಗಿ ಹಾಗೆಯೇ ಇತ್ತು. ಅದು ಈಗ ದೈವವಶ ಅವನಿಗೆ ನೆನಪಾಗ್ತಾ ಇದೆ, ಅದರಿಂದ ಅವನು ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಹೊರತು ಈ ಜನ್ಮದ್ದಲ್ಲ. ಅಂದಮೇಲೆ ಇದು ಆನೆ ಮಾಡಿತು ಅಂದರೆ ಹೇಗೆ ನಂಬೋದು ಅಂದರೆ, ಆನೆ ಮಾಡಿಲ್ಲ, ಅದು ಹಿಂದಿನ ಜನ್ಮದ ಏನು ಅವನಿಗೆ ವಿದ್ಯಾ ಕಲಿತಿದ್ದ ಅದನ್ನು ಈಗ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ. ಗಜೇಂದ್ರ ಉವಾಚ, ಓಂ ನಮೋ ಭಗವದೇ ತಸ್ಮಿ ಯತ ಯದಚ್ಚಿದಾತ್ಮಕಂ ಪುರುಷಾಯ ಆದಿಬೀಜಾಯ ಪರೇಶಾಯ ಹಿ ಧೀಮಹಿ. ಓಂ ನಮೋ ಭಗವದೇ ತಸ್ಮಿ. ಆ ಪರಮಾತ್ಮನಿಗೆ ಓಂಕಾರ ಸಹಿತನಾಗಿ ಪರಮಾತ್ಮ ಸಹಿತವಾಗಿರ್ತಕ್ಕಂಥ ಮಂತ್ರವನ್ನು ಉಚ್ಚಾರಣ ಮಾಡ್ತಾ ಇದ್ದಾನೆ ಗಜೇಂದ್ರ. ಎಲ್ಲ ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಸ್ರವತ್ಯನೋಂಕೃತಂ ಬ್ರಹ್ಮ ಪರಸ್ತಾಶ್ಚ ನಿಶೀಯತೆ ಅಂತ ಹೇಳ್ತಾರೆ. ಯಾವುದೇ ಒಂದು ವೇದ ಮಂತ್ರವನ್ನು ಉಚ್ಚಾರ ಮಾಡಬೇಕಾದ್ರೆ ಆದಿಯಲ್ಲಿ ಅಂತ್ಯದಲ್ಲಿ ಓಂಕಾರವನ್ನು ಹೇಳಲಿಕ್ಕೇ ಬೇಕು ಪುರುಷರು. ಆ ಓಂಕಾರವನ್ನು ಹೇಳುವುದರಿಂದಾಗಿ ಸ್ರವತ್ಯನೋಂಕೃತಂ ಬ್ರಹ್ಮ ಪರಸ್ತಾಶ್ಚ ನಿಶೀಯತೆ. ಓಂಕಾರವನ್ನು ಒಂದು ವೇಳೆ ಹೇಳದೇ ಇದ್ದರೆ ಆದಿಯಲ್ಲಿ ಓಂಕಾರವನ್ನು ಹೇಳದೇ ಇದ್ರೆ ಪುಣ್ಯವೇ ಬರುವುದಿಲ್ಲ. ಆ ಮಂತ್ರದ ಜಪದಿಂದ ಏನು ಪುಣ್ಯ ಬರಬೇಕಾಗಿತ್ತು ಆ ಪುಣ್ಯವೇ ಬರೋದಿಲ್ಲ ಆದಿಯಲ್ಲಿ ಓಂಕಾರವನ್ನು ಹೇಳಿಲ್ಲ ಅಂದ್ರೆ. ಇನ್ನು ಅಂತ್ಯದಲ್ಲಿ ಓಂಕಾರ ಹೇಳಲಿಲ್ಲ ಅಂತಂದ್ರೆ ಮೊದಲಿಗೆ ಹೇಳಿದ್ದಕ್ಕೆ ಪುಣ್ಯ ಬಂದಿರುತ್ತೆ, ಕಡೆಗೆ ಹೇಳಲಿಲ್ಲ ಅಂತಂದ್ರೆ ಆ ಬಂದ ಪುಣ್ಯದಿಂದ ಸೋರಿ ಹೋಗುತ್ತೆ. ಹೇಗೆ? ಅದಕ್ಕೆ ಪರಿಮಳಾಚಾರ್ಯರು ಸುಧೆಯಲ್ಲಿ ದೃಷ್ಟಾಂತ ಕೊಡ್ತಾರೆ, ಒಂದು ಎಕ್ಸಾಂಪಲ್ ಕೊಡ್ತಾರೆ. ಆಮ ಘಟದಲ್ಲಿ ಜಲಾಹರಣ ಮಾಡಿದಂತೆ, ಅಂದರೆ ಹಸಿ ಘಟ, ಈಗಿನ ಕುಂಬಾರ ಗಡಿಗೆಯನ್ನು ಜಸ್ಟ್ ಮಾಡಿದ್ದಾನೆ, ಅದನ್ನು ಅಲ್ಲಿ ಇನ್ನೂ ಒಣಗಿಸಿಲ್ಲ, ಅದನ್ನು ಒಣಗಿಸಿ ಅದನ್ನು ಸುಟ್ಟು ಆಮೇಲೆ ಅದು ಗಟ್ಟಿಯಾಗುತ್ತೆ.
ಅದಕ್ಕಿಂತ ಮುಂಚೆ ನಾನು ಅವಸರ ಮಾಡಿ ಆ ಮಾಡಿದ ಕೂಡಲೇ ಅದರಲ್ಲಿ ನೀರು ಹಾಕೊಂಡು ಏನಾಗುತ್ತೆ, ನೀರು ಸೋರಿ ಹೋಗುತ್ತೆ. ಹಾಗೆ ಗಳಿಸಿದ ಪುಣ್ಯ ಎಲ್ಲ ಸೋರಿ ಹೋಗುತ್ತೆ. ಆದ್ದರಿಂದ ಸರ್ವಥ ಓಂಕಾರವನ್ನು ಆದಿ ಮತ್ತು ಅಂತ್ಯದಲ್ಲಿ ಉಚ್ಚಾರ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ಸ್ತೋತ್ರವನ್ನು ಮಾಡ್ತಾನೆ. ಗುಣಾಣೆಚ್ಚನ್ನ ಚತುಷ್ಪಾಯ ತಕ್ಷೋಭ ವಿಸ್ಫೂರ್ಜಿತ ಮಾನಸಾಯ. ಸತ್ಯಧ್ಯಾನದ ಶ್ರೀಪಾದಂಗಳವರು ತಿರುಚಾನೂರು ತಿರುಪತಿಯ ಪದ್ಮಾವತಿಯ ತಿರುಚಾನೂರು ಇದೆ, ಅಲ್ಲಿ ಬಹಳ ವರ್ಷಗಳ ಕಾಲ ಅಲ್ಲಿ ಶಿಷ್ಯರನ್ನು ಇಟ್ಟುಕೊಂಡು ಪಾಠ ಪ್ರವಚನವನ್ನು ಅಲ್ಲಿ ಮಾಡಿದ್ರು. ಅಲ್ಲಿ ಒಂದು ಸಂದರ್ಭದಲ್ಲಿ ಕೆಲವು ವಾದಿಗಳು ಈ ರೀತಿಯಾಗಿ ವಾದವನ್ನು ಮಾಡ್ತಾರೆ. ಅಪರೋಕ್ಷ ಜ್ಞಾನ ಆದರೇನೆ ಮೋಕ್ಷ ಅಂತ ನೀವೆಲ್ಲ ಹೇಳ್ತೀರಿ. ಅಪರೋಕ್ಷ ಜ್ಞಾನ ಆಗಬೇಕು ಅಂತೇನಿಲ್ಲ, ಯಾಕೆ ಅಂದರೆ ಮೂಢಪ್ರಪತ್ತಿ ಇದು ಕೂಡ ಮೋಕ್ಷಕ್ಕೆ ಸಾಧನ. ಏನು ಮೂಢಪ್ರಪತ್ತಿ ಅಂದರೆ, ಮೂಢಪ್ರಪತ್ತಿ ಅಂದರೆ ಇದೆ, ಆ ಗಜೇಂದ್ರ ತಾನು ಮೂಢ, ಅವನಿಗೆ ಬುದ್ಧಿ ಇಲ್ಲ, ಆದರೂ ಕೂಡ ಅವನು ಸ್ತೋತ್ರವನ್ನು ಮಾಡಿದ, ಮೋಕ್ಷಕ್ಕೆ ಪರಮಾತ್ಮನಿಂದ ಮೋಕ್ಷವನ್ನು ಕೊಟ್ಟ ಅವನಿಗೆ. ಹಾಗಾದರೆ ಜ್ಞಾನದಿಂದಲೇ ಮೋಕ್ಷವನ್ನು ಪಡಿಬೇಕು ಅಂತ ಏನಿಲ್ಲ, ನಾವು ಮೂಢರಿಗೂ ಕೂಡ ಮೋಕ್ಷವಾಗತ್ತೆ ಅಂತ, ಮೂಢಪ್ರಪತ್ತಿಯಿಂದ ಮೋಕ್ಷವಾಗತ್ತೆ ಅಂತ ಕೆಲವರು ಹೇಳ್ತಾರೆ. ಆಗ ಅವರು ಬಳಸಿಕೊಂಡ ಶ್ಲೋಕ ಇದು, ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಅವರು ಉಪಯೋಗಿಸಿಕೊಂಡು ಅವರ ವಾದವನ್ನು ಮಾಡಿದರೆ ಅದಕ್ಕೆ ಸತ್ಯಜ್ಞಾನ ಹೇಳ್ತಾರೆ. ಹಾಗಲ್ಲ, ಗಜೇಂದ್ರ ಒಬ್ಬನನ್ನು ನೋಡಿ ನೀನು ಮೂಢರಿಗೆಲ್ಲ ಮೋಕ್ಷ ಆಗತ್ತೆ ಅಂತ ಅನ್ಬೇಡಪ್ಪ, ಆ ಗಜೇಂದ್ರನ ಹಿಂದಿನ ಯೋಗ್ಯತೆ ಇತ್ತು ನೋಡು, ಆ ಯೋಗ್ಯತೆ ಇದ್ದಿದ್ದಕ್ಕಾಗಿ ಅವನಿಗೆ ಮೋಕ್ಷವಾಗಿದೆ, ಹೊರತು ಕೇವಲ ಮೂಢಪ್ರಪತ್ತಿಯಿಂದ ಮೋಕ್ಷ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅದನ್ನು ತೆಗೆದುಕೊಂಡು ಸಮರ್ಪಣೆ ಮಾಡ್ತಾರೆ. ನವೈನ ದೇವಾಸುರಮರ್ತ್ಯ ತಿರ್ಯಕ್ನ ಸ್ತ್ರೀನ ಷಂಢೋ ನಪುಮಾನ ಜಂತು ನಯಂ ಗುಣಕರ್ಮ ನ ಸನ್ನ ಚಾಸಂ ನಿಷೇಧ ಶೇಷೋ ಜಯತಾದಶೇಷ. ಪರಮಾತ್ಮ ಅವನು ಸ್ತ್ರೀ ಅಲ್ಲ, ಪುರುಷನಲ್ಲ, ಇತ್ಯಾದಿ ಈ ಪ್ರಾಕೃತವಾದ ಗುಣಗಳು ಅವನು ಸತ್ವರಸ್ತಮೋ ಗುಣಗಳು ಅವನಲ್ಲಿ ಇಲ್ಲ, ಪರಮಾತ್ಮ ಎಲ್ಲ ದೋಷದಿಂದ ದೂರನಾಗಿದ್ದಾನೆ. ಹೀಗೆ ಪರಮಾತ್ಮನನ್ನ ವಿಶೇಷವಾಗಿ ಗಜೇಂದ್ರ ಸ್ತೋತ್ರ ಮಾಡ್ತಾನೆ. ಸ್ತೋತ್ರ ಮಾಡಿ ಇಷ್ಟೆಲ್ಲ ಆದ ಮೇಲೆ ಪರಮಾತ್ಮ ವಿಚಾರ ಮಾಡ್ತಾನೆ, ಇಷ್ಟೆಲ್ಲ ಸ್ತೋತ್ರವನ್ನು ಮಾಡಿದ್ದಾನೆ. ಎಲ್ಲ ಸ್ತೋತ್ರವನ್ನು ಮಾಡಿದಾಗ ಇಲ್ಲೆಲ್ಲ ಬ್ರಹ್ಮ ಇತ್ಯಾದಿ ಶಬ್ದಗಳನ್ನು ಹೇಳಿ ಸ್ತೋತ್ರ ಮಾಡಿದ್ದಾನೆ. ಹಾಗಾದರೆ ಗಜೇಂದ್ರ ಸ್ತೋತ್ರ ಮಾಡಿದ್ದು ಪರಮಾತ್ಮನದು ಅಥವಾ ಬೇರೆ ದೇವತೆಗಳದು? ಗಜೇಂದ್ರ ಅಂತೂ ಸ್ತೋತ್ರ ಮಾಡಿಬಿಟ್ಟ, ಸ್ತೋತ್ರ ಮಾಡಿದಲ್ಲಿ ಆ ಸ್ತೋತ್ರದ ಒಳಗಡೆ ಬೇರೆ ಬೇರೆ ದೇವತೆಗಳು ಈ ಸ್ತೋತ್ರದಿಂದ ಅವರೂ ಪ್ರತಿಪಾದ್ಯರಾಗಿದ್ದಾರೆ, ಅವರೇ ಬರಬಹುದು ಅಂದರೆ ಪರಮಾತ್ಮ ಹೇಳಿದ ಈ ಗಜೇಂದ್ರ ಮಾಡಿದ ಸ್ತೋತ್ರ ಇದು ನನ್ನದೇ ಸ್ತೋತ್ರ, ಇದು ಅದಕ್ಕಾಗಿ ನಾನೇ ಬರ್ತೀನಿ. ಯಾವ ಯಾರನ್ನು ನಾವು ಮನೆಗೆ ಕರೆದಿರ್ತೀವೋ ಅವರು ಮನೆಗೆ ಬರ್ತಾರೆ, ಮನೆಗೆ ಬಂದಮೇಲೆ ಅವ್ರನ್ನೇ ಕರೆದಿದ್ದೀವಿ ಅಂತ ಗೊತ್ತಾಗುತ್ತೆ. ಯಾರನ್ನೋ ಕರೆದ್ರೆ ಇನ್ನೊಬ್ರು ಯಾರೋ ಬಂದರೆ ಕಷ್ಟ. ಹಾಗೆ ಪರಮಾತ್ಮ ಹೇಳ್ತಾನೆ ನಾನೇ ಹೋಗ್ತೀನಿ ರಕ್ಷಣೆ ಮಾಡಲಿಕ್ಕೆ, ಅಂದರೆ ಇವನು ನನ್ನ ಕರೆದಿದ್ದಾನೆ ಅಂತ ಎಲ್ಲ ಜನತೆಗೆ ಗೊತ್ತಾಗತ್ತೆ, ನನ್ನ ಸ್ತೋತ್ರ ಅಂತ ಗೊತ್ತಾಗತ್ತೆ ಅಂತ ಹೇಳಿ ಪರಮಾತ್ಮನೇ ತತ್ರ ಅಖಿಲಮರವರು ಹರಿರಾವಿರಾಸೀತ್ ತತ್ರ ಅಖಿಲಾಮರವರ. ಎಲ್ಲ ದೇವತೆಗಳಿಗೆ ಶ್ರೇಷ್ಠನಾಗಿರ್ತಕ್ಕಂತಹ ಹರಿ ಪರಮಾತ್ಮ ಅವಿರಾಸೀತ್, ಪರಮಾತ್ಮ ಬಂದು ಅಲ್ಲಿ ಕಾಪಾಡಲಿಕ್ಕೆ ಅನುಗ್ರಹ ಮಾಡಿ ಬರ್ತಾ ಇದ್ದಾನೆ. ಚಂದೋಮಯೇನ ಗರುಡೇನ ಸಮುಹ್ಯಮಾನಶ್ಚಕ್ರಾಯುಧೋ ಭಗವದಾಶ್ರಿತೋ ಗಜೇಂದ್ರ. ಆಗ ಚಕ್ರಾಯುಧನಾಗಿರ್ತಕ್ಕಂತಹ ಪರಮಾತ್ಮ ಚಂದೋಮಯೇನ ಗರುಡೇನ, ಗರುಡ ಎಷ್ಟು ಗರುಡದೇವರ ಯೋಗ್ಯತೆ ನೋಡಿ, ಒಂದೇ ಶಬ್ದದಲ್ಲಿ ಹೇಳಿ ಹೋಗ್ತಾರೆ ಪರಮಾತ್ಮ ಗರುಡಾರೂಢಿಯಾಗಿ ಬರ್ತಾ ಇದ್ದಾರೆ. ಪರಮಾತ್ಮ ಗರುಡದೇವರು ಒಂದ್ಸರ್ತಿ ತಮ್ಮ ರೆಕ್ಕೆಯನ್ನು ಬಡಿದರೆ ಅದರಿಂದ ವೇದಗಳು ಹೊರಗೊತ್ತಿತ್ತಂತೆ, ಆ ರೆಕ್ಕೆಗಳಿಂದ ವೇದ ಹೊರಗೆ ಬರ್ತಿತ್ತು. ಹೀಗಾಗಿ ನಮ್ಮಲ್ಲಿ ಯಾರಿಗೆ ಅಪೌರುಷೇಯವಾಗಿರ್ತಕ್ಕಂತಹ ವೇದಗಳ ಜ್ಞಾನ ಆಗಬೇಕಾಗಿದೆ, ಸರಿಯಾಗಿ ವೇದ ಉಚ್ಚಾರಣ ಮಾಡಬೇಕಾಗಿದೆ, ಅವುಗಳ ಅರ್ಥವನ್ನು ತಿಳ್ಕೋಬೇಕಾಗಿದೆ ಅಂಥವರು ವಿಶೇಷವಾಗಿ ಗರುಡದೇವರ ಉಪಾಸನೆಯನ್ನು ಮಾಡುವುದು. ವೇದವನ್ನು ಬಿಟ್ಟು ಇನ್ನೆಲ್ಲ ಪೌರುಷೇಯವಾದ ಆಗಮ, ಪೌರುಷೇಯವಾದ ಆಗಮ ಅಂದರೆ ವೇದ ಇದು ಅಪೌರುಷೇಯ, ಅದನ್ನು ಬಿಡುತ್ತೆ ಇನ್ನೆಲ್ಲ ಪಂಚರಾತ್ರ 18 ಪುರಾಣಗಳು ಇನ್ನೇನಿದೆ ಸ್ಮೃತಿ ಇವೆಲ್ಲ ಅವುಗಳ ಜ್ಞಾನವಾಗಬೇಕಾದ್ರೆ ವಿಶೇಷವಾಗಿ ಶೇಷದೇವರ ಅನುಗ್ರಹವಾಗಬೇಕು. ಹೀಗೆ ಗರುಡದೇವರು ಮತ್ತು ಶೇಷದೇವರು ಇವರಿಬ್ಬರ ವಿಶೇಷವಾದ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡುವುದುಂಟು. ಆಗ ಪರಮಾತ್ಮ
ಸೋಂತಸ್ಸರಸ್ಯುರುಬಲೇನ ಗೃಹೀತಾರ್ಥೋ ದೃಷ್ಟ್ವಾ ಗರುತ್ಮತಿ ಹರಿಂ ಚೌಪಾತ್ತ ಚಕ್ರಂ ಉಕ್ಷಿಪ್ತ್ಯ ಸಾಂಬುಜಕರಂ ಗಿರಮಾಹ ಕೃತ್ವ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ಆಗ ಸಾವಿರ ವರ್ಷಗಳ ಕಾಲ ಆ ಮೊಸಳೆಯ ಬಾಯಿಗೆ ಸಿಕ್ಕ ಗಜೇಂದ್ರ ಒದ್ದಾಡಿ ಒದ್ದಾಡಿ ಹಣ್ಣಾಗಿ ಬಿಟ್ಟಿದ್ದಾನೆ. ಮೊದಲಿಗೆ ಒಳಗೆ ಸರೋವರದ ಒಳಗೆ ಹೋಗಬೇಕಾದಾಗ ಅತ್ಯಂತ ಗರ್ವಿತನಾಗಿದ್ದ, ತುಂಬಾ ಅಹಂಕಾರ ಇತ್ತು. ಯಾವಾಗ ಅದು ಕಚ್ಚಿತೋ ಸ್ವಲ್ಪ ಆ ಅಹಂಕಾರದ ಕೆಲಸ ಮಾಡಿದ, ಒದಲಿಕ್ಕೆ ಹೋದ, ಬಿಡಿಸ್ಕೊಳ್ಳಿಕ್ಕೆ ಹೋದ, ಅಹಂಕಾರ ಅಲ್ಲಿ ಉಪಯೋಗ ಬೀಳಿಲ್ಲ. ಇನ್ನ ಜೋರಾಗಿ ಕಚ್ಚಿದಾಗ ಅಭಿಮಾನವನ್ನ ಬಿಟ್ಟ. ಕ್ರಮೇಣ ಅಂದ್ರೆ ಮನುಷ್ಯನಿಗೆ ಪೆಟ್ಟು ಬಿದ್ದಾಗ ಹೇಗೆ ತಾನು ಮೇಲಿಂದ ಕೆಳಗೆ ಬರ್ತಾನೆ ಅಂತ ತಿಳ್ಕೋಬೇಕು. ಗಜೇಂದ್ರ ಒಳಗೆ ಹೋದಾಗ ತುಂಬಾ ಅಹಂಕಾರ ಇತ್ತು, ಅವನು ಕಚ್ಚಿದಾಗ ಆ ಅಹಂಕಾರವನ್ನ ಬಳಸಿಕೊಂಡ. ಅದನ್ನು ಜಾಸ್ತಿ ಒಂದು ಹೇ ನನಗೇನಾಗ್ತದೆ ತಪ್ಪಿಸ್ಕೊಂಡ್ಬರ್ತೀನಿ ಅಂತ ಆಗಲಿಲ್ಲ, ಸ್ವಲ್ಪ ಕೆಳಗೆ ಬಿದ್ದ. ಮತ್ತೆ ಏನು ಮಾಡ್ದ, ನಾನೇ ಹೊರಗೆ ಬರಬಹುದು ಅಂತ ಅವನಿಗೆ ಭಯಂಕರ ಅಸ್ವಾಭಿಮಾನ ಇತ್ತು. ಆಗಲಿಲ್ಲ, ಅಭಿಮಾನವನ್ನು ಬಿಟ್ಟು ಕೆಳಗೆ ಇಳಿದು ತಮ್ಮೆಲ್ಲರನ್ನ ಕರೆದ. ಅವರಿಂದ ಆಗಲಿಲ್ಲ, ಆ ಅಭಿಮಾನ ದುರಭಿಮಾನವನ್ನು ಬಿಟ್ಟು ಅಭಿಮಾನಕ್ಕೆ ಬಂದ, ಅಭಿಮಾನವನ್ನು ಬಿಟ್ಟ. ಇವು ಯಾರು ನನಗೆ ಉಪಯೋಗ ಇಲ್ಲ ಅಂತೇಳಿ ಸಂಸಾರದ ಮೇಲೆ ವೈರಾಗ್ಯವನ್ನು ತಾಳಿದ. ಇನ್ನೂ ಕೆಳಗೆ ಬಂದ. ಆ ವೈರಾಗ್ಯವನ್ನು ತಾಳಿದ ಮೇಲೆ ಪರಮಾತ್ಮನೊಬ್ಬರೇ ರಕ್ಷಣೆ ಮಾಡೋನು ಅಂತ ಜ್ಞಾನ ಆಯಿತು. ಪರಮಾತ್ಮನನ್ನ ಶರಣಾಗತಿ ಹೊಂದ. ಅಂದ್ರೆ ಮನುಷ್ಯ ಪರಮಾತ್ಮನ ಶರಣಾಗತಿಯನ್ನು ಹೊಂದಬೇಕು ಅಂದ್ರೆ ಜಗತ್ತಿನಲ್ಲಿ ಮೊದಲಿಗೆ ವೈರಾಗ್ಯ ಬರಬೇಕು. ಆ ವೈರಾಗ್ಯ ಬರಬೇಕು ಅಂತಾದ್ರೆ ಮೊದಲಿಗೆ ತಾನು ಅಭಿಮಾನ ದುರಭಿಮಾನವನ್ನು ಬಿಡಬೇಕು, ಅದನ್ನು ಬಿಡಬೇಕಾದ್ರೆ ತಾನು ಅಹಂಕಾರವನ್ನು ಬಿಡಬೇಕು. ಹೀಗೆ ಈ ಗಜೇಂದ್ರನ ಕಥೆಯನ್ನ ನೀವು ಕೇಳಿರ್ತೀರಿ, ನಾವು ಬೇಕಾದಷ್ಟು ಹೇಳಿರ್ತೀವಿ. ಆದರೆ ಆ ಗಜೇಂದ್ರ ಮೋಕ್ಷದಿಂದ ನಾವು ಪಡೆಯಬೇಕಾಗಿರ್ತಕ್ಕಂತಹ ಏನು ಉತ್ತಮವಾದ ಅಮೂಲ್ಯವಾಗಿರ್ತಕ್ಕಂತಹ ಒಂದು ಉಪದೇಶವನ್ನು ನಾವು ಅದನ್ನು ಪಡಿಬೇಕು. ಯಾಕೆ ಅಂದರೆ ಈ ಬರೇ ಗಜೇಂದ್ರ ಮೋಕ್ಷದ ಕಥೆಯನ್ನು ಹೇಳಲಿಕ್ಕೆ ವೇದವ್ಯಾಸದೇವರು ಭಾಗವತ ಬರಬೇಕಾಗಿಲ್ಲ, ಯಾರೋ ಬೇರೆಯವರು ಬರೆದು ಕಥೆ ಹೇಳಿದ್ರು ಆಯಿತು. ಪಂಚತಂತ್ರ ಕಥೆ ಇದ್ದ ಹಾಗೆ ಗಜೇಂದ್ರನ ಕಥೆಯನ್ನ ಯೋಚನೆ ಮಾಡಿದ್ರೆ ಕಥೆಯಲ್ಲಿ ಬಹಳ ಬರೇ ಕಥೆ ಹೇಳೋ ಆಗಿತ್ತು ಅಂದ್ರೆ ಅದನ್ನ ವೇದವ್ಯಾಸದೇವರು ಯಾಕೆ ಅವತಾರ ಮಾಡಿ ಬಂದು ಭಾಗವತ ರಚನೆ ಮಾಡಿ ಹೇಳಬೇಕು. ಆ ಕಥೆಯಿಂದ ನಮ್ಮ ಜೀವನದಲ್ಲಿ ತಿಳಿಯಬೇಕಾದ ಅಂಶಗಳು, ಅದರಿಂದ ನಾವು ಏನನ್ನ ಸಂಗ್ರಹ ಮಾಡಿ ಉದ್ಧಾರ ಮಾಡಿಕೊಳ್ಳಬೇಕು ಎನ್ನುವುದನ್ನು ನಾವು ವಿಚಾರ ಮಾಡೋದಕ್ಕೋಸ್ಕರವಾಗಿ ವೇದವ್ಯಾಸದೇವರು ತಾವು ಬಂದು ಅಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದು. ಆಗ ಪರಮಾತ್ಮ ತಾನು ಕೆಳಗೆ ಬಂದಿದ್ದಾನೆ, ಚಕ್ರಾಯುಧನಾಗಿ ಬಂದಿದ್ದಾನೆ. ಬಂದಾಗ ಸಾವಿರ ವರ್ಷಗಳ ಕಾಲ ಆ ಹಿಡಿಬಿಟ್ಟಿದ್ದ, ಹಣ್ಣಾಗೋದಿದ್ದ. ಆದರೂ ಕೂಡ ಗಿರಮಾಹ ಕೃತ್ಸ ತುಂಬ ಮೆತ್ತನೆ ಧ್ವನಿ, ಗಜೇಂದ್ರನ ಧ್ವನಿ ಮೆತ್ತಗಾಗಿಬಿಟ್ಟಿದೆ. ಸೋತು ಹೋಗಿದ್ದಾನೆ, ಕೈಲಿ ಏನೂ ಆಗೋದಿಲ್ಲ ಅಂತ ಆಗಿದ್ದಾನೆ. ಆಗ ಪರಮಾತ್ಮನಿಗೆ ಸ್ತೋತ್ರ ಮಾಡಿದ್ದಾನೆ, ಕಮಲವನ್ನು ತೆಗೆದುಕೊಂಡು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾನೆ. ತಂ ವೀಕ್ಷ ಪೀಡಿತ ಮಜಸ್ಸಹ ಸಾವತೀರ್ಯ ಸಗ್ರಾಹಮಾಶು ಸರಸ ಕೃಪಯೋಜ್ಜಹಾರ ಗ್ರಾಹಾತ್ ವಿಪಾಟಿತ ಮುಖಾತ್ ಅರಿಣಾ ಗಜೇಂದ್ರಂ ಸಂಪಶ್ಯತಾಂ ಹರಿರಮೋಚು ದಸಸ್ತ್ರೀಯಾಣಾಂ. ಆಗ ಪರಮಾತ್ಮ ಆ ಗಜೇಂದ್ರನ ನೋಡಿ ಅವನಿಗೆ ಮೋಚನೆ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ತಾನು ತನ್ನ ಚಕ್ರವನ್ನ ಬಿಟ್ಟಿದ್ದಾನೆ. ಬಿಟ್ಟಿದ ಕೂಡಲೇ ಆ ಮಕರದ ಕುತ್ತಿಗೆಯನ್ನ ಕತ್ತರಿಸಿದೆ, ಅದು ಸತ್ತು ಹೋಯಿತು. ಗಜೇಂದ್ರ ಹೊರಗೆ ಬಂದಿದ್ದಾನೆ, ಮೋಚಕನಾಗಿದ್ದಾನೆ. ತದಾ ದೇವರ್ಷಿ ಗಂಧರ್ವ ಬ್ರಹ್ಮೇಶ ಅನಪುರೋಗಮಾಹ ಮುಮುಚು ಕುಸುಮಾಕ್ಸಾಂ ಶಂಸಂತಂ ಕರ್ಮ ತದ್ಧರೇ. ಆಗ ಈ ಪರಮಾತ್ಮನ ಕರ್ಮ ವಿಚಿತ್ರವಾದ ಕರ್ಮ, ಒಂದು ಎಷ್ಟು ಕಾಡಲ್ಲಿ ಪ್ರಾಣಿಗಳು ಬಿದ್ದಿರುತ್ತೆ, ರೋಡಲ್ಲಿ ಎಷ್ಟು ಆಕಳು ಬಿದ್ದಿರುತ್ತೆ, ಅದೆಲ್ಲವನ್ನ ರಕ್ಷಣೆ ಮಾಡಲಿಕ್ಕೆ ಪರಮಾತ್ಮ ತಾನೇ ಬರಬೇಕು ಅಂತಿಲ್ಲ. ಆದರೆ ಗಜೇಂದ್ರನ ರಕ್ಷಣೆ ಮಾಡಲಿಕ್ಕೆ ಪರಮಾತ್ಮನೇ ಕೆಳಗಿಳಿದು ಬಂದ. ಇದನ್ನು ನೋಡಿ ಎಲ್ಲ ಬ್ರಹ್ಮಾದಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಮುಕ್ತೋ ದೇವರ ಶಾಪೇನ ಹೂ ಹೂ ಗಂಧರ್ವ ಸಪ್ತಮಃ. ಆಯಿತು, ಕತೆ ಹೇಳಿದ್ರೆ ಆ ಮೊಸಳೆ ಯಾರು? ಗಜೇಂದ್ರ ಹಿಂದೆ ತಾನು ಭಾರೀ ಜ್ಞಾನವನ್ನು ಪಡ್ಕೊಂಡಿದ್ದ ಅಂತಂದ್ರೆ ಅವನು ಯಾರು? ಇವರ ಕಥೆಯನ್ನು ಹೇಳ್ರಿ ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾರೆ, ಹಿಂದೆ ಹೂ ಹೂ ಎಂಬತಕ್ಕಂತಹ ಗಂಧರ್ವ ಮುಕ್ತೋ ದೇವರ ಶಾಪೇನ ಹೂ ಹೂ ಗಂಧರ್ವ ಸಪ್ತಮಃ. ಆ ಗಂಧರ್ವ ಹೂ ಹೂ ಎಂಬತಕ್ಕಂತಹ ಹಾ ಹಾ ಹೂ ಹೂ ಅಂತ ಇಬ್ರು ಗಂಧರ್ವರು. ಆ ಹೂ ಹೂ ಗಂಧರ್ವ ತಾನು ಕೆಳಗೆ ಬಂದು ಭೂಮಿಯಲ್ಲಿ ಸರೋವರದಲ್ಲಿ ಎಲ್ಲ ಸ್ತ್ರೀಯರೊಟ್ಟಿಗೆ ಕೂಡಿಕೊಂಡು ವಿಹಾರವನ್ನ ಮಾಡ್ತಾ ಇರ್ತಾನೆ.
ಆಗ ಅಲ್ಲಿ ದೇವರ ಋಷಿಗಳು ತಾವು ಸ್ನಾನಕ್ಕಾಗಿ ಬರ್ತಾರೆ. ಸರೋವರ ಋಷಿಗಳು ಸ್ನಾನ ಮಾಡಿ ತಮ್ಮ ಆನ್ಯಕಾರ್ಯಗಳು ಮಾಡಲಿಕ್ಕೆ ಬರ್ತಾರೆ. ಸ್ನಾನಕ್ಕೆ ಬಂದಾಗ ಇವನು ಆ ಸರೋವರದಲ್ಲಿ ಉನ್ಮತ್ತನಾಗಿ ಕ್ರೀಡೆಯನ್ನು ಆಡ್ತಾ ಇದ್ದಾನೆ ಹೂಹು ಗಂಧರ್ವ. ಅವರು ಬಂದಿದ್ದಕ್ಕೆ ಚೇಷ್ಟೆಯನ್ನು ಮಾಡಬೇಕು, ಕುಚೇಷ್ಟೆ ಮಾಡಬೇಕು ಅಂತ ಹೇಳಿ ನದಿಯ ಸರೋವರದ ಒಳಗೆಯಿಂದ ಬಂದು ಅವರಿಗೆ ಕಾಣಿಸದಿರೋ ಹಾಗೆ ಬಂದು ಅವರ ಕಾಲು ಹಿಡಿದು ಜಗ್ತಾನೆ. ದೇವರ ಋಷಿಗಳು ಅವ್ರಿಗೆ ಗೊತ್ತಾಗೋದಿಲ್ಲ ಯಾರು ಜಗಿದ್ರು ಅಂತ. ಅವರು ತಮ್ಮ ಅಪರೋಕ್ಷ ಜ್ಞಾನ ನೋಡ್ತಾರೆ, ನೋಡಿ ಓ ಇವನು ಗಂಧರ್ವ ಸೊಕ್ಕಿಗೆ ಬಂದಿದ್ದಾನೆ, ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನೀರು ಒಳಗಿಂದ ಬಂದು ಹಿಡಿಯೋದು ಯಾವ ಪ್ರಾಣಿ ಮೊಸಳೆನೆ, ಹಾಗೆ ಮೊಸಳೆ ಆಗು ಅಂತ ಅವನಿಗೆ ಶಾಪವನ್ನು ಕೊಟ್ಟುಬಿಟ್ಟಿದ್ದಾರೆ. ಈ ಶಾಪಗ್ರಸ್ತನಾಗಿದ್ದು ಅವನು ಇಲ್ಲಿ ಬಂದಿದ್ದಾನೆ. ಬಂದಾಗ ನಿನಗೆ ಹಾಗೆ ಮೋಚನೆ ಹೇಗೆ ಅಂತ ಕೇಳಿದ್ರೆ ಮುಂದೆ ಇಲ್ಲಿ ಗಜೇಂದ್ರ ಬರ್ತಾನೆ, ಅವನ ಕಾಲನ್ನು ಹಿಡಿ ಸಾಕ್ಷಾತ್ ಪರಮಾತ್ಮನು ನಿನಗೆ ಮೋಚನೆ ಮಾಡ್ತಾನೆ ಅಂತ ಹೇಳಿದ್ದ. ಹೀಗಾಗಿ ಆ ನಿಮಿತ್ತದಿಂದ ಇಲ್ಲಿ ಬಂದಿದ್ದ, ಅವನಿಗೆ ಮೋಚನೆಯಾಯಿತು. ಆದರೆ ಇವನ ಕಥೆ ಹೇಗೆ ಅಂತ ಕೇಳಿದ್ರೆ ಸವೈ ಪೂರ್ವಭೂತ ರಾಜ ಪಾಂಡ್ಯೋ ದ್ರವಿಡ ಸಪ್ತಮಃ ಇಂದ್ರದ್ಯುಮ್ನ ಇದೆ ಖ್ಯಾತೋ ವಿಷ್ಣು ವ್ರತಪರಾಯಣ. ಹಿಂದೆ ದ್ರವಿಡ ದೇಶದ ಪಾಂಡ್ಯ ದೇಶಕ್ಕೆ ಸೇರಿರತಕ್ಕಂತಹ ಒಂದು ರಾಜ, ಅವನ ಹೆಸರು ಇಂದ್ರದ್ಯುಮ್ನ ಎಂಬತಕ್ಕಂತಹ ರಾಜ, ಅತಿ ಉತ್ತಮನಾಗಿರ್ತಕ್ಕಂತಹ ರಾಜ. ಆ ರಾಜ ತಾನು ವಿಷ್ಣು ವ್ರತಪರಾಯಣನಾಗಿದ್ದ, ಪರಮಾತ್ಮನ ವ್ರತವನ್ನು ಮಾಡ್ತಾ ಅಂದ್ರೆ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ತಾನು ಕೂತಿದ್ದ. ಸ ಏಕದಾ ಆರಾಧನ ಕಾಲೇ ಆತ್ಮವಾನ್ ಗೃಹೀತ ಮೌನ ವ್ರತ ಈಶ್ವರಂ ಹರಿಂ. ತಾನು ದೇವರ ಪೂಜೆಯನ್ನು ಮಾಡ್ತಾ ಇದ್ದಾನೆ, ಮೌನದಿಂದ ಪೂಜೆ ಮಾಡ್ತಾ ಇದ್ದಾನೆ. ಇವನು ಮಾಡಿದ್ದು ತಪ್ಪಲ್ಲ. ಅಗಸ್ತ್ಯ ಋಷಿಯೊಬ್ಬನು ಶಾಪವನ್ನು ಕೊಡ್ತಾರೆ, ಇವನು ಮಾಡಿದ್ದು ತಪ್ಪಲ್ಲ. ನಾವು ಪೂಜಾ ಕಾಲದಲ್ಲಿ ಒಟ್ಟಾರೆ ಮಾತಾಡಬಾರದು, ಕೇವಲ ನಮಗೆ ಭಗವಂತನಿಗೆ ತಾದಾತ್ಮ ಸಂಬಂಧ ಇರಬೇಕು. ನಮ್ಮ ಮನಸ್ಸು ನಮ್ಮ ಚಿತ್ತ ಇದು ಪರಮಾತ್ಮನ ಪಾದಗಳಲ್ಲಿ ಇಟ್ಟು ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇರಬೇಕು. ನಮ್ಮ ಗುರುಗಳು ಹೇಳ್ತಿದ್ರು ಸಣ್ಣ ಮಕ್ಕಳಿಗೆ ತಾಯಿ ಹೇಗೆ ಪಾಲನೆ ಮಾಡ್ತಾಳೋ ಹಾಗೆ ನಾವು ಕೂಸುಗಳನ್ನು ಪಾಲನೆ ಮಾಡುವಂತೆ ಪರಮಾತ್ಮನನ್ನು ಮಾಡಬೇಕು. ಅವರಿಗೆ ಬೆಳಗ್ಗೆ ಕೂಸು ಏಳೋದನ್ನು ಕಾಯ್ತಾ ಇರ್ತಾರೆ, ಏಳಿಕ್ಕಿಂತ ಮುಂಚೆ ತಾವು ತಯಾರಾಗಿ ಕೂತಿರ್ತಾರೆ. ಕೂಸು ಎದ್ದ ತಕ್ಷಣ ಕರ್ಕೊಂಡು ಹೋಗೋದು, ಸ್ನಾನಕ್ಕೆ ಹಾಕೋದು, ಅದಕ್ಕೆ ಒರೆಸೋದು, ಕೂರಿಸೋದು, ಅದಕ್ಕೆ ಡ್ರೆಸ್ ಮಾಡೋದು, ಹೆಣ್ಮಕ್ಳಿಗೆ ಜೊಳೆ ಹಾಕೋದು, ಕುಂಕುಮ ಹಚ್ಚೋದು, ಅದಕ್ಕೆಲ್ಲ ಹೂ ಮಾಡಿಸೋದು, ಅದಕ್ಕೆ ರೆಡಿ ಮಾಡಿ ಅಡಿಗೆ ಮಾಡಿದ್ದನ್ನು ಊಟ ಮಾಡಿಸಿ ಚೆನ್ನಾಗಿ ಮಾಡಿಸಿ ಬಳಸೋದು, ಸಣ್ಣ ಸಣ್ಣ ಕೂಸುಗಳಿಗೆ ಅದೇ ಕೆಲಸ ಮಾಡೋದು. ಹಾಗೆ ನಾವು ಪರಮಾತ್ಮನಿಗೆ ಅವನಿಗೆ ನಾವು ಏಳೋದಕ್ಕಿಂತ ಮುಂಚೆ ಪರಮಾತ್ಮನಿಗೆ ಸುರಿಯೋದಕ್ಕಿಂತ ಮುಂಚೆ ನಾವು ಎದ್ದು ಎಲ್ಲ ಸ್ನಾನಗಳನ್ನು ಮಾಡಿ ಪರಮಾತ್ಮನ ಕರ್ಕೊಂಡು ಬಂದು ಅಲ್ಲೆಲ್ಲ ಮಂತ್ರಗಳು ಹಾಗೆ ಇದೆ. ಸ್ವಾಮಿ ಪರಮಾತ್ಮ ಸ್ನಾನಕ್ಕೆ ಬಾ, ರಮಾದೇವಿನಿಗೆ ನೀರನ್ನು ಹಾಕ್ತಾ ಇದ್ದಾಳೆ, ಹೀಗೆ ಎಲ್ಲ ಚಿಂತನೆಗಳನ್ನು ಮಾಡಿ ನಾವು ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ಆ ಕಾಲದಲ್ಲಿ ನಾವು ಬರೀ ವಟ ವಟ ಅಂತ ಮಾಡ್ತಾ ಏನೋ ಅವ್ರಿಗೆ ಬೈದೆ ಇವ್ರಿಗೆ ಬೈದೆ ಆ ಮಾತಾಡದೆ ಹರಟಿ ಹೊಡೆದೆ ಅದರಲ್ಲಿ ಮಾಡಿದ್ರೆ ನಮಗೆ ಪರಮಾತ್ಮನ ಪೂಜೆ ಆಗೋದಿಲ್ಲ. ಅದೊಂದು ಕ್ರಿಯಾ ಅಂತ ಅಷ್ಟೇ, ಅದೊಂದು ಕೆಲಸ ಆಯ್ತು. ದಿನ ಎಷ್ಟೋ ಕೆಲಸ ಮಾಡ್ತೀವಿ, ಇದೊಂದು ಕೆಲಸ ಅಂತ ಅಷ್ಟೇ ಆಯ್ತು ಹೊರತು ಅದು ಪರಮಾತ್ಮನ ಪೂಜೆ ಅಂತ ಅನಿಸ್ಕೊಳ್ಳೋದಿಲ್ಲ. ಆದರೆ ಇವನು ತಾನು ವಿಶೇಷವಾಗಿ ಆ ಇಂದ್ರದ್ಯುಮ್ನ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇದ್ದಾನೆ, ಭಕ್ತಿಯಿಂದ ಮಾಡ್ತಾ ಇದ್ದಾನೆ. ಆಗ ಅಗಸ್ತ್ಯ ಋಷಿಗಳು ಅವನ ಮನೆಗೆ ಬಂದಿದ್ದಾರೆ. ಋಷಿಗಳು ಮನೆಗೆ ಬಂದಾಗ ಶಾಸ್ತ್ರ ಹೇಳುವುದು ನೀನು ಎಷ್ಟೇ ಮಳೆಯಲ್ಲಿ ಪೂಜೆ ಮಾಡ್ತಾ ಇದ್ರು, ನಿಮ್ಮ ಗುರುಗಳು ಹಿರಿಯರು ಮನೆಗೆ ಬಂದರೆ ನೀನು ಅವರಿಗೆ ಬರ್ರಿ ಅಂತ ಕರೆದು ಕೂಡಿಸಿ ಆದರವನ್ನು ಮಾಡಬೇಕು. ಅದರಿಂದ ಪರಮಾತ್ಮ ಏನು ನಿಮಗೆ ನನಗೆ ಪೂಜೆ ಮಾಡಬೇಕಾದ್ರೆ ಡಿಸ್ಟರ್ಬ್ ಮಾಡಿದ್ವಿ ನನಗೆ ಮಧ್ಯೆ ಭಂಗವಾಯಿತು ಅಂತ ಪರಮಾತ್ಮ ನಿಮಗೆ ಕೋಪಿಸ್ಕೊಳ್ಳಿಲ್ಲ. ಹಾಗೆ ಮಾಡದೇ ಪರಮಾತ್ಮ ಸಿಟ್ಟಿಗೆ ಬರ್ತಾನೆ. ಭಕ್ತರು ಮನೆಗೆ ಬಂದಾಗ ಅವರಿಗೆ ಉಪಚಾರ ಮಾಡಿಲ್ಲ ಅಂತ. ಇವನು ಮೌನದಿಂದ ಭಗವಂತನ ಪೂಜೆ ಮಾಡ್ತಾ ಇದ್ದಾನೆ. ಬಂದ ಋಷಿಗಳಿಗೆ ಸ್ವಾಗತವನ್ನು ಕೋರಲಿಲ್ಲ, ಋಷಿಗಳಿಗೆ ಸಿಟ್ಟು ಬಂತು. ಬಂದು ಅವ್ರು ಏನು ಮಾಡಿದ್ರು, ನೀನು ಮೌನವಾಗಿದ್ದು ನನಗೆ ಸ್ವಾಗತ ಮಾಡಲಿಲ್ಲ ಅಂತ ಹೇಳಿ ನೀನು ಆನೆಯಾಗಿದ್ರು ಗಜೇಂದ್ರನಾಗ ಮೌನನಾಗಿದ್ರು ಅಂತ ಅವನಿಗೆ ಯಥಾ ಗಜ ಸ್ತಬ್ಧಮತಿ ಸದೋಷ, ಹೇಗೆ ಗಜ ಇದು ಸ್ತಬ್ಧಮತಿಯಾಗಿದ್ರು ಹಾಗೆ ನೀನು ಭೂಮಿಯಲ್ಲಿ ಹೀಗೆ ಆಗಿ ಮುಂದೆ ಜನ್ಮವನ್ನು ತಾಳು ಅಂತ ಶಾಪವನ್ನು ಕೊಟ್ಟಿರ್ತಾರೆ. ಏವಂ ಶಕ್ತು ಗಜ ಅಗಸ್ತ್ಯ ಭಗವಾನ್ ಉಪಸಾನುಗ್ರಹ ಇಂದ್ರದ್ಯುಮ್ನೋಪಿ ರಾಜಸ್ತಿ ಇಷ್ಟಂ ತದುಪರಾಯಂ. ಆಗ ಪರಮಾತ್ಮ ಅವನನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಅವನು ಅವನ ಮೇಲೆ ಅನುಗ್ರಹವನ್ನು ಮಾಡಿದ್ದಾನೆ. ಹವ್ಯರ್ಚನಾನುಭಾವೇನ ಯದ್ ಗಜತ್ವೇತ್ಯನುಸ್ಮೃತಿ, ವೇದವ್ಯಾಸ ಹೇಳ್ತಾನೆ. ಅವನು ಗಜನಾದ, ಆನೆಯಾಗಿಬಿಟ್ಟ, ಆನೆಯಾಗಿದ್ರೂ ಕೂಡ ಅವನಿಗೆ ಹಿಂದಿನ
ಏನು ಪರಮಾತ್ಮನ ಭಕ್ತಿಯನ್ನು ಮಾಡಿದ್ದ, ಪರಮಾತ್ಮ ಜ್ಞಾನ ಮಾಡಿಕೊಟ್ಟ, ಅದು ವನಸ್ಪತಿ ಹಾಗೆ ಇತ್ತು, ಅದು ಅವನಿಗೆ ಲೋಪವಾಗಿರಲಿಲ್ಲ. ಆ ಇದ್ದದ್ದಕ್ಕಾಗಿಯೇ ಅವನು ಪರಮಾತ್ಮನನ್ನು ಸ್ತೋತ್ರ ಮಾಡಿದ ಅಂತ ಇಷ್ಟು ಹೇಳಿ ಅಥಾನು ಕೀರ್ತಯಂತೇತತ್ ಶ್ರೇಯ ಶ್ರೇಯಸ್ಕಾಮಾದಿಜಾತಯ ಶುಚಯ ಪ್ರಾತರುತ್ಥಾಯ ದುಃಸ್ವಪ್ನ ಉಪಶಾಂತಯೇ. ವೇದವ್ಯಾಸ ಹೇಳ್ತಾರೆ, ಈ ಗಜೇಂದ್ರನ ಮೋಕ್ಷ ಏನಿದೆಯಲ್ಲ, ಇದನ್ನ ಯಾರು ಬೆಳಗ್ಗೆ ಎದ್ದ ಕೂಡಲೇ ಸ್ಮರಣೆ ಮಾಡ್ತಾರೆ ಅವರಿಗೆ ಎಲ್ಲ ದುಃಸ್ವಪ್ನಗಳಿಂದ ಪರಮಾತ್ಮ ನಾಶ ಮಾಡ್ತಾನೆ ಅಂತ ಇಷ್ಟು ಅದರ ಕಥೆಯನ್ನು ಹೇಳಿದ್ದಾರೆ. ಏಮಾಂ ತ್ವಾಂಚ ಸರಶ್ಚೇದಂ ಸರಶ್ಚೇದಂ ಗಿರಿಕಂದರ ಕಾನನಂ ವೇತ್ರ ಕೀಚಕ ವೇಣೂನಾಂ ಗುಲ್ಮಾನಿ ಸರಪಾದಪಾನ್ ಸುರಪಾದಪಾನ್ ಶೃಂಗಾಣೀಮಾನಿ ದಿಷ್ಣ್ಯಾನಿ ಬ್ರಹ್ಮಣೋ ಮೇ ಶಿವಸ್ಯ ಚ ಕ್ಷೀರೋದಂ ಮೇ ಪ್ರಿಯಂ ಧಾಮ ಶ್ವೇತದ್ವೀಪಂಚ ವಾಸ್ವರಂ. ನೋಡಿ, ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ಇಲ್ಲಿ ಅನುಗ್ರಹ ಮಾಡ್ತಾ ಇದ್ದಾನೆ ಪರಮಾತ್ಮ. ಸ್ವಯಂ ಪರಮಾತ್ಮ ಹೇಳ್ತಾ ಇದ್ದಾನೆ, ಈ ಗಜೇಂದ್ರ ಮೋಕ್ಷದ ಶ್ರವಣವನ್ನು ಮಾಡ್ರಿ, ಅದರಿಂದ ಎಲ್ಲ ಅನುಗ್ರಹ ಆಗುತ್ತೆ. ಅಷ್ಟೇ ಅಲ್ಲ, ಕೇವಲ ಗಜೇಂದ್ರ ಮೋಕ್ಷ ಅಷ್ಟೇ ಅಲ್ಲ, ಈ ತ್ರಿಕೂಟ ಪರ್ವತವರ್ಣನ ಮಾಡಿದ್ರು. ಆ ಪರ್ವತ, ಅಲ್ಲಿರುವ ಗಿಡ, ಅಲ್ಲಿರುವ ಟೊಂಗಿ ಮರ, ಅಲ್ಲಿ ಪ್ರಾಣಿಗಳು ಪಕ್ಷಿಗಳು, ನನ್ನನ್ನ ಪರಮಾತ್ಮ ಹೇಳ್ತಾರೆ, ನನ್ನನ್ನ ಗಜೇಂದ್ರನನ್ನ ಇಷ್ಟರೊಳಗೆ ಯಾರೋ ಒಬ್ಬರ ಸ್ಮರಣೆ ಮಾಡಿದ್ರು ಸಾಕು ನಿಮಗೆ ಅನುಗ್ರಹವಾಗತ್ತೆ. ಏಮಾಂ ತ್ವಾಂಚ ಸರಶ್ಚೇದಂ, ಆ ಸರೋವರ ಸ್ಮರಣೆ ಮಾಡಿದ್ರೆ ಸಾಕು ನಿಮಗೆ ಅನುಗ್ರಹವಾಗತ್ತೆ ಅಂತ ಪರಮಾತ್ಮ ಇಷ್ಟು ಹೇಳಿದ್ದಾನೆ. ಇದಾದ ಮೇಲೆ ಇಷ್ಟು ಆಗಿದ್ದು ಎಲ್ಲಿ ಇದು ಆಗಿದ್ದು, ನಾಲ್ಕನೇ ಮನ್ವಂತರ ತಾಪಸ ಮನ್ವಂತರದಲ್ಲಿ ಆಗಿರ್ತಕ್ಕಂತಹ ಕಥೆಯನ್ನ ವಿಸ್ತಾರವಾಗಿ ಹೇಳಿಗೂಸಿದ್ದಾರೆ. ಪಂಚಮೋ ರೈವತೋ ನಾಮ ಮನುಸ್ತಾಪಸ ಸೋದರ, ತಾಪಸ ಮನುವಿನ ಸೋದರ ರೈವತ ಮನ್ವಂತರ. ಆ ರೈವತ ಮಂತ್ರದಲ್ಲಿ ವಿಭುಹು ಇಂದ್ರ, ವಿಭುನಾಮಕನಾಗಿ ಏನು ದೇವತೆ ಇದ್ದಾನೆ ಅವನು ಇಂದ್ರನಾಗಿ ಬರ್ತಾನೆ ಆ ಮನ್ವಂತರದಲ್ಲಿ. ವೈಕುಂಠ ಭಗವಾನ್ ಸ್ವಯಂ, ವಿಕುಂಠ ಎಂಬತಕ್ಕಂತಹ ಪತ್ನಿ ವಿಕುಂಠ ಶುಭ್ರಸ್ಯ ವೈಕುಂಠೋ ಸುರಸತ್ತಮ ಸುರಸತ್ತಮೈಹಿ, ಅಲ್ಲಿ ವಿಕುಂಠ ಎಂಬತಕ್ಕಂತಹ ಸ್ತ್ರೀಯಲ್ಲಿ ವೈಕುಂಠ ನಾಮಕನಾಗಿರ್ತಕ್ಕಂತಹ ಪರಮಾತ್ಮ ತಾನು ಅವತಾರ ಮಾಡಿ ಬಂದಿದ್ದಾನೆ. ಇದು ಆ ಮಂತ್ರದ ಕಥೆ. ಅಲ್ಲಿ ಅದಾದ ಮೇಲೆ ಅದಕ್ಕೆ ಹೇಳ್ತಾರೆ, ಭೌಮಾನ್ ರೇಣೂಂ ಸವಿಮೇ ಸವಿಮಮೇ ಯೋ ವಿಷ್ಣುರ್ ವರ್ಣಯೇ ಗುಣಾನ್. ಪರಮಾತ್ಮನ ವೈಕುಂಠ ನಾಮಕನ ಪರಮಾತ್ಮ ಅವತಾರ ಮಾಡಿದ ಆ ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ? ಭೂಮಿಯಲ್ಲಿ ಮಣ್ಣಿನ ಕಣಗಳಿದೆ, ಎಷ್ಟು ಕಣ ಇದೆ ಭೂಮಿಯಲ್ಲಿ? ಒಂದು ಮುಷ್ಟಿ ಮಣ್ಣಿನ ಕಣವನ್ನು ಹಾಕಿದ್ರೆ ಅದನ್ನು ನೆನೆಸಲಿಕ್ಕಾಗೋದಿಲ್ಲ. ಇಡೀ ಭೂಮಿಯ ಮಣ್ಣಿನ ಕಣವನ್ನು ನೆನೆಸಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಒಂದು ವೇಳೆ ಅದು ಸಾಧ್ಯವಾದೀತೇನೋ ಎಣಿಸಲಿಕ್ಕೆ, ಆದರೆ ಪರಮಾತ್ಮನ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಷಷ್ಠಶ್ಚ ಚಕ್ಷುಷಃ ಪುತ್ರ ಚಾಕ್ಷುಷೋ ನಾವು ಮನು, ಚಕ್ಷುಷನ ಮಗನಾಗಿ ಚಾಕ್ಷುಷ ಎಂಬತಕ್ಕಂತಹ ಮನು ಬಂದಿದ್ದಾನೆ. ಅವನು ಆರನೇ ಮನ್ವಂತರ, ಚಾಕ್ಷುಷ ಮನ್ವಂತರ. ಇಂದ್ರ ಮಂದ್ರಮಃ, ಅಲ್ಲಿ ಮಂದದ್ರುಮ ಎಂಬತಕ್ಕಂಥವನು ಇಂದ್ರನಾಗಿದ್ದಾನೆ. ಅಲ್ಲಿ ಅಜಿತನಾಮನಾಗಿರ್ತಕ್ಕಂತಹ ಭಗವಂತ ತಾನು ಅವತಾರ ಮಾಡಿ ಬಂದಿದ್ದಾನೆ. ಅವತಾರ ಮಾಡಿ ಬಂದು ಪಯೋಬ್ಧಿಂ ಏನ ನಿರ್ಮತ್ಯ ಸುರಾಣಾಂ ಸಾಧಿತಾಸುರ ಭ್ರಮಮಾಣೋಂ ಭಸಿಕೃತಃ ಪೂರ್ವರೂಪೇಣ ಮಂದರಃ. ಶುಕಾಚಾರ್ಯರು ಐದನೇ ಮನ್ವಂತರದ ಕತೆ ಹೇಳಿದರು, ತಾಪಸ ರೈವತ ಮನ್ವಂತರದ ಕತೆ ಆದ ಮೇಲೆ, ರೈವತ ಮನ್ವಂತರ ಐದನೇ ಮನ್ವಂತರ, ಅದಾದಮೇಲೆ ಚಾಕ್ಷುಷ ಮನ್ವಂತರದ ಕಥೆಯನ್ನು ಹೇಳ್ತಾ ಇದ್ದಾರೆ. ಆ ಚಾಕ್ಷುಷ ಮನ್ವಂತರದಲ್ಲಿ ಅಜಿತನಾಮಕನಾದ ಪರಮಾತ್ಮ ಅವತಾರ ಮಾಡಿದ್ದಾನೆ. ಅವನು ದೇವತೆಗಳಿಗೆ ಅಮೃತವನ್ನು ಕೊಡಿಸೋದಕ್ಕೋಸ್ಕರವಾಗಿ ಸಮುದ್ರ ಮತನವನ್ನು ಮಾಡಿಸಿದ ಪರಮಾತ್ಮ ಅಂತ ಇಷ್ಟು ಕಥೆಯನ್ನು ಹೇಳಿದ್ದಕ್ಕೆ ರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಥ ಭಗವತ ಬ್ರಹ್ಮನ್ ಮತಿತ ಕ್ಷೀರಸಾಗರ ಯದರ್ಥಂ ವಾ ಯತಶ್ಚಾದ್ರಿಂ ದಧಾರಾಂಬುಚರಾತ್ಮನ. ಪರಮಾತ್ಮ ತಾನು ಸಮುದ್ರ ಮತವನ್ನು ಮಾಡಿದ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ ಸಮುದ್ರ ಮತನವನ್ನು ಮಾಡಿದ? ಸಮುದ್ರ ಮತನ ಮಾಡುವುದು ಅಂದ್ರೆ ಏನು ಸುಮ್ಮನೆನಾ? ಮನೆಯಲ್ಲಿ ಮಜ್ಜಿಗೆಯನ್ನು ಕಡೀರಿ ಅಂತಂದ್ರೆ ಕಡುಗೋಲಿಂದ ಕಡಿಬಹುದು, ಪ್ಯಾಕೆಟ್ ಮೊಸರಾಗಿದೆ ಜೋರಾಗಿ ಅಲ್ಲಾಡಿಸ್ಬಿಟ್ರೆ ಒಳಗೆ ಕಡಿದೋಗುತ್ತೆ. ಆದರೆ ಸಮುದ್ರ ಮತನ ಹೇಗೆ ಮಾಡೋದು?
ಪರೀಕ್ಷಿತ ಮಹಾದೇವ ಕೇಳ್ತಾ ಇದ್ದಾನೆ, ನೀವೆಲ್ಲ ಸಮುದ್ರ ಮಂತ್ರ ಅಂತ ಅಂದ್ಬಿಟ್ರಿ, ಹೇಗೆ ಮಾಡೋದು? ದೊಡ್ಡ ಪರ್ವತ ಬೇಕು, ಹಗ್ಗ ಬೇಕು, ಕಡಿಯೋರು ಬೇಕು, ಅದು ಕೆಳಗೆ ಒಳಗೆ ಮುಳುಗ್ ಹೋಗ್ಬಾರ್ದು, ಮನೆಗೆ ಸಣ್ಣ ಪಾತ್ರೆ ಇರುತ್ತೆ, ಕಡುವ ನೆಲ ಕತ್ತಲಿ ಏನು ತೊಂದರೆ ಇಲ್ಲ ಪಾತ್ರೆಗೆ. ಆ ಸಮುದ್ರದ ಮಧ್ಯದಲ್ಲಿ ಇಟ್ಟ ಪರ್ವತ ಏನು ಕಡುವ ಕೆಳಗೆ ಹೋಗ್ಬಿಟ್ರೆ ಏನು ಮಾಡೋದು? ಕಷ್ಟ ಇದೆ. ಹೇಗೆ ಮಾಡಿದ ಇದು ಪರಮಾತ್ಮನ ಅದ್ಭುತವಾದ ಕರ್ಮ, ಹೇಗೆ ಮಾಡಿದ? ನಾತಿ ತೃಪ್ಯತಿ ಮೇ ಚಿತ್ತಂ ಸುಚಿರಂ ತಾಪತಾಪಿತಂ ಅಂತ ಹೇಳ್ತಾನೆ ಪರೀಕ್ಷಿತ್ ಮಹಾರಾಜ. ಮಧ್ಯ ಮಧ್ಯದಲ್ಲಿ ಇಂತಹ ಮಾತುಗಳು ಬೇಕಾದಷ್ಟು ಬಂದು ಹೋಗುತ್ತೆ. ಆ ಮಾತಿನ ಕಡೆ ಗಮನವನ್ನು ನಾವು ಕೊಡಬೇಕಷ್ಟೇ. ಅವನು ಹೇಳ್ತಾನೆ, ನೀವು ಭಗವಂತರ ಮಹಾತ್ಮೆಯನ್ನ ಎಷ್ಟು ಹೇಳಿದರೂ ಕೂಡ ನನಗೆ ತೃಪ್ತಿ ಆಗ್ತಾ ಇಲ್ಲ, ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು ಅಂತ ಅನಿಸ್ತಾ ಇದೆ, ವಿಶೇಷವಾಗಿ ಹೇಳಿ ಅಂತ ಕೇಳಿದಾಗ ಶುಕಾಚಾರ್ಯ ಹೇಳ್ತಾರೆ, ಯದಾ ದೂರ್ವಾಸ ಶಾಪೇನ ಸೇಂದ್ರ ಲೋಕಸ್ತಯೋ ನೃಪ ನಿಶ್ರೀಕಾಂಶ್ಚ ಭವಸ್ತತ್ರ ನೇಷು ಇತ್ಯಾದಯ ಕ್ರಿಯಾ. ಹಿಂದೆ ಇಂದ್ರನಿಗೆ ತುಂಬಾ ಗರ್ವ ಬಂದು ಹೋಗಿದೆ, ನಾನು ಮೂರು ಲೋಕಗಳಿಗೆ ಅಧಿಪತಿಯಾಗಿದ್ದೇನೆ ಅಂತ ಹೇಳಿ, ಆಗ ಇಂದ್ರ ತಾನು ಐರಾವತದ ಆನೆಯ ಮೇಲೆ ಕೂತ್ಕೊಂಡು ತಾನು ಸ್ವರ್ಗದಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ಆಗ ದುರ್ವಾಸರು ತಾವು ಪರಮಾತ್ಮನ ದರ್ಶನ ಮಾಡಿಕೊಂಡು, ಪರಮಾತ್ಮನ ದರ್ಶನ ಮಾಡಿಕೊಂಡಾಗ ಪರಮಾತ್ಮ ಅವರಿಗೆ ತನ್ನ ಕೊಳ್ಳಲಿರ್ತಕ್ಕಂಥ ಒಂದು ಹಾರವನ್ನು ಕೊಟ್ಟಿದ್ದಾನೆ. ಅದನ್ನು ದುರ್ವಾಸರು ತೆಗೆದುಕೊಂಡು ಕೆಳಗೆ ಬರ್ತಾ ಇದ್ದಾರೆ. ಬರಬೇಕಾದಾಗ ಇಂದ್ರನಿಗೆ ಕೊಡ್ತಾರೆ, ತಗೋ ಇಂದ್ರ ಪರಮಾತ್ಮನ ಪ್ರಸಾದ ಅಂತ. ಆಗ ಇಂದ್ರ ದುರ್ವಾಸಶಾಪದ ಆಶ್ರಯಿಷ್ಯ, ಆ ದುರ್ವಾಸರು ಅವನಿಗೆ ಹಾರವನ್ನು ಕೊಟ್ಟರೆ ಆ ಹಾರವನ್ನು ತೆಗೆದುಕೊಂಡು ಏನು ಮಾಡಬೇಕು ಅವನು? ಪರಮಾತ್ಮ ನಿರ್ಮಾಲ್ಯ ತಲೆಮೇಲೆ ಇಟ್ಕೋಬೇಕಿತ್ತು. ಆಗ ಇಂದ್ರ ಏನು ಮಾಡ್ತಾನೆ, ಹಾರವನ್ನು ತಾನು ತಗೊಂಡು ಆನೆ ತಲೆ ಮೇಲೆ ಹಾಕ್ತಾನೆ ಹಾರವನ್ನು. ಆನೆ ಕೆಲಸ ಏನು? ತಲೆ ಮೇಲೆ ಏನೇ ಎಂದು ಸೊನ್ನಿನ ತೆಗೆದು ಕೆಳಗೆ ಹಾಕಿಬಿಡುತ್ತೆ. ದುರ್ವಾಸರು ಕೊಟ್ಟು ಎದುರಿಗೆ ಇದ್ದಾರೆ. ನಾವು ಯಾರ್ಯಾರಿಗೋ ಸಿಟ್ಟು ಬಂದವರೇ ದುರ್ವಾಸರನ್ನು ಕರಿತೀವಿ, ಇದು ಸ್ವಯಂ ದುರ್ವಾಸನೆ ಹೆಂಗಿರಬೇಕು? ಆ ದುರ್ವಾಸನೆ ಏನು ಮಾಡ್ತಾರೆ ನೋಡ್ತಾರೆ, ಅವರಿಗೆ ಸಿಟ್ಟು ಬರ್ತದೆ, ಆದರೂ ಸುಮ್ಮನೆ ಇರ್ತಾರೆ. ಆನೆಯ ಹಾರವನ್ನು ತೆಗೆದು ಕೆಳಗೆ ಹಾಕಿ ಕಾಲಿಂದ ತುಳಿದ್ಬಿಡುತ್ತೆ. ಅವರಿಗೆ ತುಂಬ ಸಿಟ್ಟು ಬರ್ತಾರೆ, ಇಷ್ಟೆಲ್ಲ ನಿಮಗೆ ಆಗಿದ್ದು ಯಾಕೆ ಅಂದರೆ ಐಶ್ವರ್ಯ ಇದ್ದಕ್ಕಾಗಿ ಇಷ್ಟು ಸೊಕ್ಕಿಗೆ ಬಂದು ಈ ಐಶ್ವರ್ಯ ಭ್ರಷ್ಟನಾಗಿಬಿಡ್ತಿ, ನೀನು ಭ್ರಷ್ಟನಾಗಿ ಕೆಳಗೆ ಬೀಳ್ತಿ ಅಂತ ಹೇಳಿದಾಗ ಅವರು ಶಾಪ ಕೊಟ್ಟಾಗ ಅವನು ಎಲ್ಲ ಶ್ರೀಮಂತಿಕೆಯನ್ನು ಕಳೆದುಕೊಂಡ್ಬಿಟ್ಟಿದ್ದಾನೆ. ಆ ದುರ್ವಾಸನ ಶಾಪದಿಂದ ತಾನು ಆಗ ಅವನಿಗೆ ಪಶ್ಚಾತ್ತಾಪವಾಗಿದೆ, ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಎಲ್ಲ ದೇವತೆಗಳನ್ನು ಕೂಡಿಸಿಕೊಂಡು ಬ್ರಹ್ಮದೇವರ ಕಡೆ ಹೋಗ್ತಾನೆ. ಬ್ರಹ್ಮದೇವರ ಕಡೆ ಹೋಗಿ ಅಯಂತು ತಸ್ಯ ಕ್ಷಿತಿಪಾದ ಲಕ್ಷಣ ಸತ್ವಂ ಜುಷಾಣಸ್ಯ ಭವಾಯ ದೇಹಿನಾಂ ತಸ್ಮಾತ್ ಪ್ರಜಾಮ ಶರಣಂ ಜಗದ್ಗುರುಂ ಸ್ವಾನಾಂ ಸನೋ ಧಾಸ್ಯತಿ ಶಂ ಸುರಪ್ರಿಯ. ಬ್ರಹ್ಮದೇವರ ಕಡೆ ಹೋಗ್ತಾರೆ. ಹೋಗಿ ಬ್ರಹ್ಮದೇವರೇ ನಮಗೇನಾದರೂ ಅನುಗ್ರಹ ಮಾಡಿ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ, ನಮಗೆ ಹೇಗಾದರೂ ಮಾಡಿ ಮತ್ತೆ ನಮ್ಮ ರಾಜ್ಯವನ್ನು ನಮಗೆ ಕೊಡಿಸಿಕೊಡಿ ಅಂತ ಈ ಇಂದ್ರ ಎಲ್ಲ ದೇವತೆಗಳನ್ನು ಕೂಡಿಕೊಂಡು ಬ್ರಹ್ಮದೇವರ ಕಡೆ ಹೋದಾಗ ಬ್ರಹ್ಮದೇವರು ಇದೆಲ್ಲ ಪರಮಾತ್ಮನ ಮೇಲೆ ನಡೆದು ಎಲ್ಲರೂ ಅಂತ ಹೇಳಿ ಪಯೋಬ್ಧೇರುತ್ತರಂ ತೀರಂ ಆಸಾಧ್ಯ ಉದರ್ಶವಾಹ ತುಷ್ಟವ ಪುಂಡರೀಕಾಕ್ಷಂ ಅಕ್ಷಯಂ ಪುರುಷೋತ್ತಮಂ. ಕ್ಷೀರಸಾಗರದ ಪಯೋಬ್ಧೇರ ಉತ್ತರಂ ತೀರಂ, ಕ್ಷೀರಸಾಗರ ಉತ್ತರ ದಿಕ್ಕಿನಲ್ಲಿ ಅಲ್ಲಿ ಎಲ್ಲರನ್ನ ಕರ್ಕೊಂಡು ಹೋಗ್ತಾರೆ ಬ್ರಹ್ಮದೇವರು. ಎಲ್ಲರನ್ನ ಕರೆದುಕೊಂಡು ದೇವತೆಗಳನ್ನ ಆ ಕ್ಷೀರಸಾಗರದ ಉತ್ತರ ದಂಡೆಗೆ ಕರ್ಕೊಂಡು ಹೋಗಿ ಅಲ್ಲಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ಬ್ರಹ್ಮದೇವರು. ಪರಮಾತ್ಮನ ಸ್ತೋತ್ರವನ್ನು ಮಾಡಿದಾಗ ಆ ಪರಮಾತ್ಮ ಇಲ್ಲಿ ತುಂಬಾ ಶ್ಲೋಕಗಳು ತುಂಬಾ ಚೆನ್ನಾಗಿದೆ. ಸವೈ ಮಹಾಪುರುಷ ಆತ್ಮತಂತ್ರ ಪ್ರಸೀದತಾಂ ಬ್ರಹ್ಮ ಮಹಾವಿಭೂತಿಂ ಪ್ರಸೀದತಾಂ ಬ್ರಹ್ಮ ಮಹಾವಿಭೂತಿಂ ಪ್ರಸೀದತಾಂ ನಸ್ಸ ಮಹಾವಿಭೂತಿಂ ಪ್ರಸೀದತಾಂ ನಸ್ಸ ಮಹಾವಿಭೂತಿಂ. ಪ್ರತಿಯೊಂದು ಶ್ಲೋಕದಲ್ಲೂ ನಾಲ್ಕು ಪಾದಗಳಲ್ಲಿ ಕಡೆ ಪಾದದಲ್ಲಿ ಪರಮಾತ್ಮ ನಿನ್ನ ಪ್ರಸಾದಕ್ಕಾಗಿ ಬಂದಿದ್ದೆ, ನಿನ್ನ ಪ್ರಸಾದಕ್ಕಾಗಿ ಬಂದಿದ್ದೆ, ನಮ್ಗೇನು ಬೇಡ, ಬೇರೆ ಹಣ ಕಾಸು ಏನು ಬೇಡ. ಇಂದ್ರ ದೇವತೆಗಳಿಗೆ ರಾಜ್ಯ ಬೇಕಾಗಿದೆ, ಸ್ಥಾನ ಬೇಕಾಗಿದೆ, ಆದರೆ ಅವರ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇರೋದು ಬ್ರಹ್ಮದೇವರು. ಆ ಬ್ರಹ್ಮದೇವರು ತಾವು ಪ್ರಾರ್ಥನೆ ಮಾಡಬೇಕಾದ ನಿನ್ನ ಪ್ರಸಾದ ಬಿಟ್ಟು ನೀನು ಬೇಡ ನಮಗೆ, ಅವರಿಗೆಲ್ಲ ಏನು ಕೊಡ್ತೀವಿ ಕೊಡು, ಆ ಪ್ರಸಾದದೊಳಗೆ ಎಲ್ಲ ಬಂದು ಹೋಗುತ್ತೆ, ಪ್ರಸಾದವನ್ನು ಕೊಡು ಅಂತ ಹೇಳಿ
ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಾರೆ. ಆಗ ಪರಮಾತ್ಮ ತಾನು ಅವರಿಗೆ ಪ್ರತ್ಯಕ್ಷನಾಗಿದ್ದಾನೆ. ಏವಂ ಸುರಸುರಗಣೈರ್ ಭಗವಾನ್ ಹರಿರೀಶ್ವರ ತೇಷಾಂ ಆವಿರಭೂತ್ ರಾಜನ್ ಸಹಸ್ರಾರ್ಕೋದಯ ದ್ಯುತಿಹಿ. ಪರಮಾತ್ಮ ಅವತಾರ ಮಾಡಿಕೊಂಡಿದ್ದಾನೆ. ಆ ಪರಮಾತ್ಮ ಬ್ರಹ್ಮದೇವರು ಪ್ರತ್ಯಕ್ಷನಾಗಿದ್ದಾನೆ. ಪರಮಾತ್ಮ ಬೇರೆ ಯಾರ ಕಣ್ಣಿಗೆ ಕಾಣಿಸೋದಿಲ್ಲ, ಬ್ರಹ್ಮದೇವರ ಕಣ್ಣಿಗೆ ಪರಮಾತ್ಮ ಕಾಣಿಸ್ತಾನೆ. ಅವರಿಬ್ಬರು ಮಾತಾಡ್ತಾರೆ, ಅವರೆಲ್ಲ ಮಾತಾಡಿದಾದ ಮೇಲೆ ಬ್ರಹ್ಮದೇವರು ಬಂದು ಇವರು ಹೇಳ್ತಾರೆ, ಪರಮಾತ್ಮ ಇಷ್ಟು ಆಜ್ಞೆ ಮಾಡಿದ್ದಾನೆ, ನೀವೆಲ್ಲ ಹೀಗೆ ಮಾಡಿ, ಪರಮಾತ್ಮ ಬಂದು ಅನುಗ್ರಹ ಮಾಡ್ತಾನೆ ಅಷ್ಟೇ. ಆ ಪರಮಾತ್ಮನಿಗೂ ಬ್ರಹ್ಮದೇವರಿಗೂ ಆಗಿದೆ ಸಹಸ್ರಲಕ್ಷಾವಿತ ಬಾನು ಅಂತ ಹೇಳ್ತಾರೆ ತಾತ್ಪರ್ಯ ಶಿವಾಚಾರ್ಯ. ಆ ಪರಮಾತ್ಮ ಸೂರ್ಯನ ತೇಜಸ್ಸಿಗೆ ಪರಮಾತ್ಮನ ತೇಜಸ್ಸನ್ನು ಹೋಲಿಸ್ತಾರೆ. ಪರಮಾತ್ಮನ ತೇಜಸ್ಸು ಹೇಗಿತ್ತು ಅಂದರೆ ಸೂರ್ಯನ ತೇಜಸ್ಸಿನಂತೆ ಇತ್ತು. ಎಷ್ಟು? ಸಾವಿರ ಸೂರ್ಯನ ತೇಜಸ್ಸಿಗಿಂತ ಮಿಗಿಲಾಗಿತ್ತು, ಲಕ್ಷ ತೇಜಸ್ಸಿಗಿಂತಲೂ ಮಿಗಿಲಾಗಿತ್ತು, ಅಮಿತವಾದ ತೇಜಸ್ಸಿಗಿಂತ ಮಿಗಿಲಾಗಿತ್ತು ಅಂತ ಹೇಳ್ತಾರೆ. ಇಲ್ಲೂ ಅದೇ ಶ್ಲೋಕ ಹೇಳ್ತಾರೆ, ಸಹಸ್ರ ಅರ್ಕೋದಗೆ ದ್ಯುತಿಹಿ. ಸಾವಿರ ಸೂರ್ಯದ ಕಿರಣಗಳು ಏನು ತೇಜಸ್ಸಿರುತ್ತೆ ಅದಕ್ಕಿಂತ ಹೆಚ್ಚು ಪರಮಾತ್ಮನ ಕಿರಣಗಳು ತೇಜಸ್ಸಾಗಿತ್ತು ಅವನ ಆ ರೂಪ. ಅಂತಹ ಪರಮಾತ್ಮ ಅವತಾರ ಮಾಡಿ ಬಂದಿದ್ದಾನೆ. ಆಗ ಭಗವಂತನನ್ನ ಉತ್ತಮವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಜಾಯ ಜನ್ಮಸ್ತ್ರಿ ಸಂಯಮಾಯ ಗುಣಾಯ ನಿರ್ವಾಣ ಸುಕಾರಣವಾಯ ಅಣೋರಣೀನ್ ಅಣೋರಣಿನ್ಮೇ ಪರಿಗುಣ್ಯ ಧಾಮ್ನೇ ಮಹಾನುಭಾವಾಯ ನಮೋ ನಮಸ್ತೆ. ಆ ಪರಮಾತ್ಮನಿಗೆ ಇಡೀ ಜಗತ್ತಿಗೆ ಸೃಷ್ಟಿಯಾದಿಗಳನ್ನು ಮಾಡುವಂತಹ ನೀನು, ಸೃಷ್ಟಿ ಸ್ಥಿತಿ ಲಯ ನಿಮ್ಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷಗಳನ್ನು ಕೊಡುವಂತಹ ನೀನು, ಈ ಸತ್ರ ಸ್ತಮೋಗಳಿಂದ ದಾಟಿ ನಿಂತಿದ್ದಿ ಅಂತಹ ನೀನು ಬಂದು ನಮಗೆ ಅನುಗ್ರಹವನ್ನು ಮಾಡು. ನೀನು ಅಣುವಿಗಿಂತಲೂ ಅಣು ಆಗಿದ್ದಿ, ಮಹತ್ತಿಗಿಂತಲೂ ಮಹಾನಾಗಿದ್ದಿ, ಅಂತಹ ಪರಮಾತ್ಮ ನೀನು ಅನುಗ್ರಹವನ್ನು ಮಾಡು. ಯಥಾ ಅಗ್ನೇರ್ ಮೇಧಸ್ಯ ಅಮೃತಂಚ ಘೋಷು ಭುವ್ಯನ್ನಮಂಭೂತ್ ಖನನೇ ತಥೋರ್ವ್ಯಾಹ ಯೋಗೇನ್ ಮನುಷ್ಯ ಅಧಿಯಂತಿ ಹಿತ್ವಾ ಕುಣೇಶು ಮಧ್ಯ ಕವಯೋ ವಯಂತಿ. ಇಲ್ಲಿ ನಾಲ್ಕು ದುಷ್ಟಾಂತ ಕೊಡ್ತಾರೆ ಪರಮ. ಇಲ್ಲಿ ವೇದವ್ಯಾಸದೇವರು ನಾಲ್ಕು ಎಕ್ಸಾಂಪಲ್ಗಳನ್ನು ಕೊಡ್ತಾರೆ. ಪರಮಾತ್ಮ ಹೇಗಿದ್ದಾನೆ, ಎಂತಹ ಪರಮಾತ್ಮ, ನಮಗೆ ಪರಮಾತ್ಮನಿಗೆ ಏನು ಸಂಬಂಧ ಇದೆ? ಏನಾದರೂ ಸಂಬಂಧ ಇದ್ದರೆ ನಾವು ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು, ಧ್ಯಾನ ಮಾಡಬೇಕು. ಏನು ಸಂಬಂಧ ಇದೆ ಅಂತ ಕೇಳಿದ್ರೆ, ಯಥಾ ಅಗ್ನೇಹಿ ಮೇಧಸ್ಯ, ಅಗ್ನಿ ಇದ್ದ ಹಾಗೆ, ಅಗ್ನಿ ಇದ್ದ ಹಾಗೆ. ಏನು ಅಗ್ನಿ ಇದ್ದ ಹಾಗೆ ಅಂದ್ರೆ ಏನು ಅಂದ್ರೆ, ಆ ಬೆಂಕಿಗೂ ಬೆಂಕಿಯ ಕಿಡಿಗಳಿಗೂ ಹೇಗಿದೆಯೋ ಹಾಗೆಯೇ ಅಂತ ಹೇಳ್ತಾರೆ. ಅಂದ್ರೆ ಅಗ್ನಿಯಷ್ಟು ಶುದ್ಧನಾಗಿದ್ದಾನೆ ಪರಮಾತ್ಮ. ಜಗತ್ತಲ್ಲಿ ನಾವು ಯಾವುದೇ ಒಂದು ಶುದ್ಧವಾದ ಪದಾರ್ಥ ಅಂತ ಹೇಳಬೇಕಾದ್ರೆ ಅಗ್ನಿಯನ್ನು ದೃಷ್ಟಾಂತ ಕೊಡ್ತೇವೆ, ಅಗ್ನಿಯಷ್ಟು ಪವಿತ್ರವಾಗಿದೆ ಶುದ್ಧವಾಗಿದೆ ಅಂತ. ಹಾಗೆ ಪರಮಾತ್ಮ ಅಗ್ನಿಯಷ್ಟು ಶುದ್ಧನಾಗಿದ್ದಾನೆ ಪರಮಾತ್ಮ. ಇಡೀ ಜಗತ್ತಿಂದ ಪರಮಾತ್ಮ ಭಿನ್ನನಾಗಿದ್ದಾನೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರವಾಗಿ ಅಗ್ನಿಯ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಗೋಷು ಅಮೃತಂ, ಆಕಳಿನ ಹಾಲು, ಆಕಳಿನ ಹಾಲು, ಅದಕ್ಕೆ ಅಮೃತ ಅಂತ ಕರೀತಾರೆ. ಆಕಳಿನ ಹಾಲಿನಷ್ಟು ಪರಮಾತ್ಮ ಅಮೃತನಾಗಿದ್ದಾನೆ, ಅಂದ್ರೆ ಶ್ರೇಷ್ಠನಾಗಿದ್ದಾನೆ ಮತ್ತು ಮೋಕ್ಷವನ್ನು ಕೊಡ್ತಾನೆ. ಅಮೃತ ಅನ್ನೋದ್ರಿಂದಾಗಿ ಮೋಕ್ಷವನ್ನು ಕೊಡ್ತಾ ಇದ್ದಾನೆ ಅನ್ನೋದನ್ನ ಸೂಚನೆ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಭುವ್ಯನ್ನಂ, ಭೂಮಿಯಲ್ಲಿ ಅನ್ನವನ್ನು ಬೆಳಿತೀವಿ, ಬೆಳೆಯನ್ನು ಬೆಳಿತೀವಿ, ಬೆಳೆಯನ್ನು ಬೆಳಿತೀವಿ ಹಾಗೆ ಪರಮಾತ್ಮ ಅಂದ್ರೇನು? ಅದಕ್ಕೆ ಹೇಳ್ತಾರೆ, ಎಲ್ಲ ಮನುಷ್ಯರಿಗೂ ಕೂಡ ಪರಮಾತ್ಮ ಉಪಜೀವಿಯನಾಗಿದ್ದಾನೆ. ಸುಧಾದಲ್ಲಿ ಓಂ ಪಾಲಕತ್ವಾಚ ಓಂ ಎಂಬತಕ್ಕಂತಹ ಒಂದು ಸೂತ್ರ, ಅಲ್ಲಿ ಪಾಲಕಾಧಿಕರಣ ಅಂತ ಕರೀತಾರೆ. ಪರಮಾತ್ಮ ಎಲ್ಲ ಜೀವರಾಶಿಗಳಿಗೆ ಸೃಷ್ಟಿಯನ್ನು ಮಾಡಿ ಅವರಿಗೆ ಪಾಲನೆ ಮಾಡುವವನು ಪರಮಾತ್ಮನೇ. ಆ ಪರಮಾತ್ಮ ತಾನು ಇದ್ದುಕೊಂಡು ಎಲ್ಲರನ್ನ ಪಾಲನೆ ಮಾಡ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ಅದೇ ಭೂಮಿಯನ್ನ, ಭೂಮಿಯ ಮೇಲೆ ಬೆಳೆ ಬೆಳೆಯುತ್ತೆ, ಭೂಮಿಯನ್ನು ತೋಳಿದ್ರೆ ನೀರು ಸಿಗುತ್ತೆ. ಹಾಗೆ ಪರಮಾತ್ಮ ಆ ನೀರು ದೃಷ್ಟಾಂತವನ್ನು ಯಾಕೆ ಕೊಟ್ಟರು ಅಂದ್ರೆ, ಎಲ್ಲರ ಪಾಪಗಳನ್ನ ನಾಶ ಮಾಡ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮ ಇಂತಹ ಅದ್ಭುತನಾದ ಪರಮಾತ್ಮ. ತುಂಬಾ ಸ್ತೋತ್ರ ಇದೆ, ಸ್ತೋತ್ರಗಳ ವರ್ಣನೆ ಮಾಡ್ತಾ ಇದ್ರೆ ಅಲ್ಲೇ ತುಂಬಾ ಸಮಯ ಹೋಗುತ್ತೆ. ಆ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಾರೆ. ಪರಮಾತ್ಮ ಅವರಿಗೆ ಹೇಳಿದ, ಈಗ ಏನು ಮಾಡಬೇಕು ಅಂದ್ರೆ, ನೀವು ಸಮುದ್ರ ವ್ರತವನ್ನು ಮಾಡಬೇಕು, ದೈತ್ಯರನ್ನ ಕರ್ಕೊಳ್ರಿ, ಅವರ ಸಪೋರ್ಟ್ ಅನ್ನು ತೆಗೆದುಕೊಂಡು ಸಮುದ್ರ ವ್ರತನ ಮಾಡ್ರಿ. ದೇವ ಇಂದ್ರ ಅಂತಾನೆ, ನಾವು ಯಾರನ್ನ ಸಂಹಾರ ಮಾಡಬೇಕು, ಯಾರಿಂದ ನಿಮ್ಗೆ ಈ ಗತಿ ಬಂದಿದೆ, ಅವ್ರ ಕಾಯಿಲಿರಬೇಕು ಮತ್ತೆ ನಾವು ಹೋಗಿ, ಅದೇ ಸಾಧ್ಯ ಸಾಧನೆ ಇಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ,
ಅಹಿಮೂಷಿಕವತ್ ಅದಕ್ಕೆ ಹೇಳ್ತಾರೆ. ಇಲ್ಲಿ ಅನೇಕ ನ್ಯಾಯಗಳನ್ನು ಹೇಳ್ತಾರೆ. ಮೂಷಕ ಮಾರ್ಜಾರ ಇದ್ದಂತೆ ಹಾಗೆ ಅಹಿಮೂಷಕ ನ್ಯಾಯ ಅಂತ ಕರೀತಾರೆ. ಅಹಿಮೂಷಕ ನ್ಯಾಯ ಅಂದ್ರೆ ಏನು? ಅಹಿ ಅಂದ್ರೆ ಹಾವು, ಮೂಷಕ ಅಂದ್ರೆ ಇಲಿ. ಹಾವು ಇಲಿಯ ಸಂಬಂಧದಂತೆ ಇರಬೇಕು ನಿಮ್ಮ ಅಸುರರ ಸಂಬಂಧ ಅಂತ ಪರಮಾತ್ಮ ಹೇಳ್ತಾನೆ. ಏನದು ಅರ್ಥ ಆಗಲಿಲ್ಲ. ಅದಕ್ಕೆ ಹೇಳ್ತಾರೆ, ನವಿಲು ಹಾವನ್ನು ತಿನ್ನಕ್ಕೆ ಬರುತ್ತೆ. ನವಿಲು ನೋಡಿದ್ರೆ ಹಾವು ಓಡೋಗುತ್ತೆ. ನವಿಲಿನ ಕೈಯಿಂದ ತಪ್ಪಿಸ್ಕೊಂಡು ಹಾವೇನ್ ಮಾಡುತ್ತೆ, ತಾನು ಹೋಗಿ ಒಂದು ಬಿಲದ ಒಳಗೆ ಹೋಗುತ್ತೆ. ಆ ಬಿಲದ ಒಳಗಡೆ ಆಲ್ರೆಡಿ ಅಲ್ಲೊಂದು ಇಲಿ ಕೂತಿರುತ್ತೆ. ಆಗ ಏನ್ ಮಾಡ್ಬೇಕು? ಹೊರಗಡೆ ಬಂದ್ರೆ ನವಿಲು ತಿನ್ಬಿಡುತ್ತೆ, ಅದಕ್ಕೆ ಒಳಗೆ ಇರುತ್ತೆ. ಒಳಗಿದ್ ಏನ್ ಮಾಡುತ್ತೆ? ನಂಗೆ ಸ್ವಲ್ಪ ಜಾಗ ಕೊಡು ಅಂತ ಇಲಿ ಕೇಳುತ್ತೆ ಹಾವು. ಆ ಇಲಿ ಆಯ್ತು ಆಯ್ತು ಅಂತ ಒಪ್ಕೊಳ್ಳುತ್ತೆ. ಆಮೇಲೆ ಹೊರಗೆ ನೋಡುತ್ತೆ ನವಿಲು ಹೋದ ಮೇಲೆ ಆ ಇಲಿಯನ್ನು ತಿನ್ಬಿಡುತ್ತೆ ಹಾವು. ಇದು ಒಂದು ತರಹದಲ್ಲಿ ಹೇಳ್ತಾರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಅವರು ಇದನ್ನ ಹೇಳಿದ್ದು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಒಂದು ಬುಟ್ಟಿ ಇರುತ್ತೆ, ಬುಟ್ಟಿಯಲ್ಲಿ ಇಲಿಗಳನ್ನು ಹಾಕಿರ್ತಾನೆ. ಹಾವಾಡಿಗೆ ಏನ್ ಮಾಡ್ತಾನೆ? ಹಾವನ್ನು ತಂದು ಅಲ್ಲೇ ಹಾಕ್ತಾನೆ. ಆದ್ರೆ ಆ ಹಾವು ಇಲಿಯನ್ನು ತಿನ್ನಕ್ಕೆ ಆಗಲ್ಲ. ಯಾಕೆ ಅಂದ್ರೆ ಹಾವಿಗೆ ಆಹಾರ ಕೊಟ್ಟಿರಲ್ಲ, ಹಾವು ಸುಸ್ತಾಗಿಬಿಟ್ಟಿರುತ್ತೆ, ಬುಟ್ಟಿಯಿಂದ ಹೊರಗೆ ಬರ್ಲಿಕ್ಕೆ ಆಗಲ್ಲ, ಮುಚ್ಚಿಬಿಟ್ಟಿರ್ತಾನೆ. ಹಾವು ಯೋಚನೆ ಮಾಡುತ್ತೆ, ನನ್ನ ವೈರಿ ಇವನು ಇಲಿ, ನನ್ನ ಜೊತೆಗೆ ಇದ್ದಾನೆ, ನನಗೆ ಹಸಿವು ಬೇರೆ ಆಗಿದೆ, ತಿನ್ಬಿಟ್ರೆ ನನ್ನ ಹೊಟ್ಟೆ ಸಿಗತ್ತೆ. ಆದ್ರೆ ಇವತ್ತು ತಿಂತೀನಿ, ನಾಳೆ ಏನ್ ಮಾಡ್ಬೇಕು? ಇವನಂತೂ ನಂಗೆ ಹೊರಗೆ ಕಳಿಸಲ್ಲ, ಹಾವಾಡಿಗ ಇಲ್ಲೇ ಇರ್ತೀನಿ. ನಾಳೆ ಹಸಿವಾದ್ರೆ ಇನ್ನೊಂದು ಇಲಿ ಇಲ್ಲ, ಒಂದೇ ಇಲಿ ಇರೋದು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇಲಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾ ಹೋಗುತ್ತೆ. ಮಾಡ್ಕೊಂಡು ನೋಡು, ಒಂದು ಕೆಲಸ ಮಾಡೋಣ, ನನಗೆ ಬಾಯಿ ಇಲ್ಲ, ನಿನಗೆ ಬಾಯಿ ಇದ್ರೂ ಎತ್ತ ಇಲ್ಲ, ಒಂದು ಕೆಲಸ ಮಾಡ, ನಾನು ನನ್ನ ಹೆಡೆ ಮೇಲೆ ನಿನ್ನ ಕೂರಿಸ್ಕೊಂಡು ನಿನಗೆ ಎತ್ತಿದ್ದೀನಿ. ನೀನು ಮೇಲ್ಗಡೆ ಹೋಗಿ ನಿನ್ನ ಬಾಯಿಯಿಂದ ಅದರ ಕೊಂಡಿಯನ್ನು ತೆಗೆದುಬಿಡು, ಇಬ್ರು ಹೊರಗೆ ಹೋಗ್ಬಿಡು. ಆಗಲಿ ಏನಂತೀರಿ? ಯಾವಾಗ ಅದರ ಬಾಯಿಯಿಂದ ತಾನು ಬೀಗವನ್ನು ತೆಗೆದು ಹೊರಗೆ ಬರುತ್ತೆ, ಬಂದ ತಕ್ಷಣ ಏನು ಮಾಡುತ್ತೆ ಹಾವು? ಇಲ್ಲಿ ಏನು ತಿನ್ಬಿಡುತ್ತೆ, ಕೆಲಸ ಆಯಿತು, ತಿನ್ಬಿಡ್ತು. ಅಂದರೆ ಎರಡೂ ಕಥೆಗಳಲ್ಲಿ ಕಡೆಗೆ ಸಾಯೋದು ಇಲ್ಲಿನೇ. ಹಾಗೆ ಪರಮಾತ್ಮ ಹೇಳ್ತಾರೆ, ಹಾಗೆ ನೀವೇನು ಮಾಡಿ, ಈಗ ಅಸುರರ ಸಹಾಯವನ್ನು ತೆಗೆದುಕೊಳ್ಳಿ, ಇಲಿಯ ಸಹಾಯ ತೆಗೆದುಕೊಂಡಾಗೆ ಆಮೇಲೆ ಅವರನ್ನು ಸಂಹಾರ ಮಾಡಿರಿ ಅಂತ ಪರಮಾತ್ಮ ಅವರಿಗೆ ಏನು ಮಾಡಬೇಕು ಅನ್ನೋದು ತೋರಿಸ್ಕೊಡ್ತಾನೆ. ಆಗ ಅವಶ್ಯವಾಗಿ ಆಗಲಿ ಅಂಥೇಳಿ ದೈತ್ಯರನ್ನು ಕರೀತಾರೆ. ಬಲಿಚಕ್ರವರ್ತಿ ಅಧಿಪತಿಯಾಗಿರ್ತಾನೆ, ಇಬ್ಬರನ್ನ ಸಂಧಾನಕ್ಕೆ ಕರೀತಾರೆ. ಸಂಧಾನವಾಗುತ್ತೆ, ಆಯಿತು ಅಮೃತ ಬರುತ್ತೆ, ಇಬ್ಬರು ಹಂಚಿಕೊಳ್ಳೋಣ ಅಂತ ಮೊದಲಿಗೆ ನ್ಯಾಯವಾಗಿರುತ್ತೆ. ಸಮುದ್ರ ಮಥನ ಮಾಡಬೇಕು ಅಂದರೆ ಅಲ್ಲಿ ಏನು ಪರ್ವತ ಬೇಕಲ್ಲ ಅಂತ ಕೇಳಿದಾಗ, ಆಗ ಅವಶ್ಯವಾಗಿ ಆಗಲಿ ಅಂತೇಳಿ ಮೇರು ಪರ್ವತದ ಮಗ ಮಂದರ ಪರ್ವತ, ಆ ಮಂದರ ಪರ್ವತವನ್ನು ಸಮುದ್ರದಲ್ಲಿ ಇಡುತ್ತಾರೆ. ಇಟ್ಟು ಸಮುದ್ರವನ್ನು ಮಥನ ಮಾಡಬೇಕು ಅಂತ ವಿಚಾರ. ಆದರೆ ಆ ಮಂದರ ಪರ್ವತವನ್ನು ಅಲಗಾಡಿಸಲಿಕ್ಕೆ ಆಗೋದಿಲ್ಲ ಎಲ್ಲರ ಕಡೆಯಿಂದ, ದೇವತೆಗಳ ಕಡೆಯಿಂದ. ದೇವತೆಗಳು ಅಂತಾರೆ, ಛೇ, ನಾವಿಷ್ಟೆಲ್ಲ ದೇವತೆಗಳಾಗಿ ಸಣ್ಣ ಪರ್ವತ ಅಲಗಾಡಿಸಲಿಕ್ಕಾಗಿಲ್ಲ ನಮ್ಮ ಕೈಗೆ, ಬಹಳ ಶಕ್ತಿಯಿಂದ ಅಲಗಾಡಿಸಿದ್ರೆ ಆಗಲ್ಲ. ಆಗ ಪರಮಾತ್ಮ ಅನಂತನಾಮಕನಾದ ಪರಮಾತ್ಮ ಬಂದು ತಾನು ತನ್ನ ಎಡಗೈಯಿಂದ ಪರ್ವತವನ್ನು ಎತ್ತಾನೆ. ಎತ್ತಿದ ತಕ್ಷಣ ಮತ್ತೆ ದೇವತೆಗಳು ಬರ್ತಾರೆ, ಈಗ ಕೂಡ ಎತ್ಕೊಂಡು ಹೋಗ್ತೀನಿ ನಾವು, 50 ಕಿಲೋ ಮುಟ್ಟೆ ಕೆಳಗಿಂದ ಎತ್ತಕ್ಕಾಗಲ್ಲ, ಯಾರಾದ್ರೂ ಇಬ್ಬರು ಎತ್ತಿ ಎದುರು ಇಟ್ಟು ತೊಗೊಂಡೋಗ್ಬೋದು ಅಲ್ವಾ, ಅದೊಂದು ಪಾಸಿಬಿಲಿಟಿ ಇದೆ. ದೇವತೆಗಳು ಅಂತಾರೆ, ಈಗ ಕೊಡು ಅಂತಾರೆ. ದೇವ್ ವಿಚಾರ ಮಾಡ್ತಾನೆ, ಕೆಳಗೆ ಬಿದ್ದಾಗ ಎತ್ತಲಿಕ್ಕಾಗಲಿಲ್ಲ, ನನ್ನ ಶರಣಾಗತಿ ಹೊಂದರು, ನಾನು ಅವರಿಗೆ ಅಭಯ ಕೊಟ್ಟೆ. ಆಗಲಾದರೂ ಅವರು ಅದಕ್ಕೆ ಅಹಂಕಾರ ಹೋಯ್ತಾ ಹೋಗಲಿಲ್ಲ, ಇನ್ನೂ ಸ್ವಲ್ಪ ಇದೆ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಈಗ ನಾವು ಎತ್ಕೊಂಡು ಹೋಗ್ತೀವಿ ಕೊಡು ಅಂತ ಕೇಳ್ತಾ ಇದ್ದಾರೆ. ತಗೊಳ್ರಿ ಅಂತ ಕೊಟ್ಟ ಪರಮಾತ್ಮ. ತಲೆಮಾರಿಟ್ಟ ತಕ್ಷಣ ಎಲ್ಲರೂ ಬಿದ್ದೋದು ಕೆಳಗಡೆಗೆ. ಮತ್ತೆ ಪರಮಾತ್ಮ ಶರಣಾಗತಿಯಿಂದ ಪರಮಾತ್ಮ ಆಗಲಿ ಅಂತ ತೆಗೆದು ಯುವನಂತನಾಮ ಗರುಡಸ್ತನಂ ಸಖೇ. ಆಗ ಪರಮಾತ್ಮ ಅದನ್ನು ಎತ್ತಿ ಗರುಡನ ಮೇಲೆ ಇಟ್ಟಿದ್ದಾನೆ. ಆಗ ಗರುಡ ಅದನ್ನು ತೆಗೆದುಕೊಂಡು ಬಂದು ಸಮುದ್ರದ ಮಧ್ಯದಲ್ಲಿ ಅದನ್ನು ಇಟ್ಟಿದ್ದಾನೆ. ಇಟ್ಟಿದ ಕೂಡಲೇ ಹಾಗ ಕಡಲಿಕ್ಕೆ ಬೇಕಲ್ಲ ಅಂತ ಕೇಳಿದಾಗ ವಾಸುಕಿಯನ್ನು ಪ್ರಾರ್ಥನೆ ಮಾಡಿ ಕರ್ಕೊಂಬಂದಿದ್ದಾರೆ. ಆ ವಾಸುಕಿ ಹಗ್ಗವಾಗಿದ್ದಾನೆ. ಹಗ್ಗವನ್ನು ಮಾಡಿದಾಗ ಯಾರು ಮುಂದೆ ಹಿಡಿಬೇಕು, ಯಾರು ಹಿಂದೆ ಹಿಡಿಬೇಕು ಬಾಲವನ್ನು? ನಾವೇನು ಬಾಲ ಹಿಡಿಯೋದು ಅಂತ ದೇವತೆಗಳು, ದೈತ್ಯರು ನಾವ್ಯಾಕೆ ಹಿಡಿಬೇಕು ಅಂತ ಅವರು. ಪರಮಾತ್ಮ ಹೇಳ್ತಾನೆ, ನೀವೇ ಬಾಲ ಹಿಡಿಯಿ ದೇವತೆಗಳು, ದೈತ್ಯರು ಮುಖ ಹಿಡಿಯಿ. ಯಾಕೆ ಅಂದರೆ ವಾಸುಕಿಯನ್ನು ಹಾಕಿ ಕರಿಬೇಕು, ಅದು ಹಗ್ಗ ಅಲ್ಲ, ಅದು ಹಾವದು. ತ್ರಾಸಾದಾಗ ಎಷ್ಟು ವಿಷವನ್ನು ಹೊರಗಾಕತ್ತೆ, ಆ ವಿಷ ಯಾರಿಗೆ ಹೋಗುತ್ತೆ?
ದೈತ್ಯರೇ ಹೋಗುತ್ತೆ. ಸುಮ್ಮನೆ ಇರ್ರಿ, ಬಾಲ ಹಿಡ್ಕೊಳ್ರಿ, ಎಲ್ಲಿ ಯಾವ ಸಮಯದಲ್ಲಿ ಏನು ಬುದ್ಧಿ ಉಪಯೋಗಿಸ್ಬೇಕು ಹಾಗೆ ಮಾಡಬೇಕು ಅಂತ ಹೇಳಿ ಅವರಿಗೆ ಕಳಿಸಿದ್ದಾನೆ. ಸಮುದ್ರ ಮಂಥನ ಮಾಡಿ ಶುರು ಮಾಡ್ತಾ ಇದ್ದಾರೆ. ಮಾಡಿದ್ರೆ ಆ ಪರ್ವತ ಭಾರ ಇದೆ, ಅದು ಕೆಳಗೆ ಹೋಗ್ತಾ ಇದೆ ಪಾದಾಳಕ್ಕೆ. ಒಳಗೆ ಕೂತ್ಕೊಂಡ್ರೆ ಮಥನ ಹೆಂಗಾಗುತ್ತೆ? ಪರಮಾತ್ಮ ಏನು ಮಾಡಿದ, ಕೂರ್ಮ ರೂಪಿಯಾಗಿ ಬಂದು ತನ್ನ ಬೆನ್ನಿನ ಮೇಲೆ ಆ ಪರ್ವತವನ್ನು ಇಟ್ಕೊಂಡ. ಕೂರ್ಮದ ಬೆನ್ನು ತುಂಬ ಗಟ್ಟಿ, ಆ ಬೆನ್ನಿನ ಮೇಲೆ ಇಟ್ಕೊಂಡ್ರೆ ಅದು ಪುಡಿಲಿಕ್ಕೆ ಶುರು ಆಯ್ತು. ಹೀಗೆ ಏನು ಮಾಡಬೇಕು? ಮತ್ತೆ ಅದರ ಮೇಲೆ ಉಪರಿಯದಶ್ಚಾತ್ಮ ನೇತ್ರ ಗೋತ್ರ ಯೋಹೋ ಅಂತ ಶ್ರೀಮಂತ ಹೇಳ್ತಾರೆ. ಮತ್ತೆ ಪರ್ವತದ ಮೇಲೆ ಒಂದು ರೂಪದಿಂದ ಪರಮಾತ್ಮ ಬಂದು ಕೂತ್ಕೊಂಡ. ಒಂದು ರೂಪದಿಂದ ಬಂದು ಪರ್ವತ ಎತ್ತುಕೊಂಡು ಬಂದಿಟ್ಟ, ಮತ್ತೊಂದು ರೂಪದಿಂದ ಕೆಳಗೆ ಬಂದ, ಮೇಲೆ ಬಂದು ಕೂತ್ಕೊಂಡ, ಹೀಗೆ ಆಯಿತು. ಆದರೆ ಕಡಿಯೋ ಫೋರ್ಸ್ಗೆ ಅದು ಹಗ್ಗನೂ ಹರಿತಾ ಇದೆ, ಆ ಗುಡ್ಡನೂ ಪುಡಿ ಆಗ್ತಾ ಇದೆ. ಆಗ ಏನು ಮಾಡಲ್ಲ ಪರಮಾತ್ಮ, ವಾಸುಕಿಯಲ್ಲಿ ಒಂದು ರೂಪದಿಂದ ಒಳಗೆ ಹೋದ ಪರಮಾತ್ಮ. ಆಮೇಲೆ ತಾನೇ ಇನ್ನೊಂದು ರೂಪ ತೆಗೆದುಕೊಂಡು ಸಾವಿರ ಕೈಗಳನ್ನು ತೆಗೆದುಕೊಂಡು ಆ ಪರ್ವತವನ್ನು ಅಪ್ಪಿಕೊಂಡು ಹಿಡಿದ. ಅಂದರೆ ಸುತ್ತಲೂ ಪರಮಾತ್ಮ, ಒಳಗೆ ಪರಮಾತ್ಮ, ಹೊರಗೆ ಪರಮಾತ್ಮ. ಸಮುದ್ರ ಮಂಥನ ಯಾರೇ ಮಾಡಿದ್ದು? ದೇವತೆಗಳು ದೈತ್ಯರು ಅಲ್ಲ. ಪರಮಾತ್ಮ ಅಂದರೆ ನಾವಂತೀವಲ್ಲ, ಏನೋ ಒಂದು ಕೆಲಸ ಮಾಡಿದೆ ನಾವಲ್ಲರೇ, ಎಲ್ಲ ದೇವರ ಅನುಗ್ರಹ, ಅದು ವಾಸ್ತವನೇ. ಆದರೆ ದೇವರೇ ನಮಗೆ ಎದುರು ಬಂದು ನಿಂತು ಮಾಡಲಿಲ್ಲ ಕೆಲಸನ, ಒಳಗೆ ನಿಂತು ಮಾಡಿಸಿದ ವಾಸ್ತವ. ಆದರೆ ಇಲ್ಲಿ ಹಾಗಲ್ಲ, ಪರಮಾತ್ಮನೇ ಬಂದು ನಿಂತು ಮಾಡ್ತಾ ಇದ್ದಾನೆ. ಕಡಿತಾ ಇದ್ದಾರೆ, ಕಡಿತಾ ಇದ್ದಾರೆ. ಸಣ್ಣ ಗುಂಡಿಯಲ್ಲಿ ಮಜ್ಜಿಗೆ ಬರಬೇಕು ಅಂದರೆ ಅರ್ಧ ಗಂಟೆ ಕಡಿಬೇಕು. ಸಮುದ್ರದಲ್ಲಿ ಮಥನ ಮಾಡಿ ಬರಬೇಕು ಅಂದ್ರೆ ಎಷ್ಟು ಕಡಿಬೇಕು? ಆಗ ಸಾಕಾಗೋಯ್ತು, ಸುಸ್ತಾಗೋಯ್ತು. ಆಗ ಎಲ್ಲ ದೈತ್ಯರಲ್ಲಿ ದೇವತೆಗಳಲ್ಲಿ ಪರಮಾತ್ಮನೇ ಒಳಗೆ ಹೋದ, ಹೋಗಿ ಮತ್ತೆ ಸಮುದ್ರ ಮಥನ ಮಾಡ್ತಾ ಇದ್ದಾನೆ. ಮಾಡ್ತಾ ಇರಬೇಕಾದ್ರೆ ಮೊಟ್ಟ ಮೊದಲಿಗೆ ಬಂದದ್ದು ವಿಷ. ವಿಷವನ್ನು ಯಾರು ಪಾನ ಮಾಡಬೇಕು ಅಂತ ಅಷ್ಟ ಅರ್ಧದೇವರು ನಾ ಮಾಡ್ತೀನಿ ಮುಂದೆ ಅನ್ನೋದು. ಶಿವರಾಜರು ನೆನೆ ಕೊಟ್ಟಿದ್ದಾರೆ, ವಾಯುದೇವರು ಎಲ್ಲ ಪಾನವನ್ನು ಮಾಡಿದ್ದಾರೆ, ಒಂದು ಹನಿಯನ್ನ ಅವರು ಪಾನ ಮಾಡಿದ್ದಾರೆ ಅಂತ ಆ ನಿರ್ಣಯವನ್ನ ಇಟ್ಟು ಸುಮ್ಮನೆ ಪ್ರಾಸಂಗಿಕವಾಗಿ ಹೇಳ್ತಾ ಇರೋದು. ರುದ್ರದೇವರು ನಾನು ಕುಡಿತೀನಿ ಅಂತ ಮುಂದೆ ಬರ್ತಾರೆ. ಅಹೋ ಭತ ಭವಾನೇತತ ಪ್ರಜಾನಾಂ ಪಶ್ಯವೈಶಸಂ, ನಾನು ಕುಡಿತೇನೆ ಅಂತ ಬರ್ತಾರೆ ರುದ್ರದೇವರು. ಅದಕ್ಕೊಂದು ಕವಿ ಕಲ್ಪನೆ ಮಾಡ್ತಾರೆ, ರುದ್ರದೇವರು ವಿಷಪಾನ ಮಾಡ್ತೀನಿ ಅಂತ ಬಂದ್ರು ಯಾಕೆ, ಏನಾಗಿತ್ತು, ಮನುಷ್ಯ ಯಾವಾಗ ವಿಷ ಕುಡಿತಾನೆ, ಸಾಕಾಯ್ತು ಬಿಟ್ಟು ಹೋಗಬೇಕು ಅಂತ ಕುಡಿತಾನೆ. ಇವ್ರಿಗೇನಾಗಿತ್ತು ಅಂತ ಕೆಲಸಪ್ಪ ಇದು ವಿಷ ಕುಡಿಯೋದು ರುದ್ರದೇವರಿಗೆ ಅಂದರೆ ಸಾಕಾಗೋಗಿದೆ ಅಂತ ಹೇಳ್ತಾರೆ ರುದ್ರದೇವರು. ಯಾಕೆ, ನಾನು ತಲೆ ಮೇಲೆ ಗಂಗೆ ಬಂದು ಕೂತ್ಕೊಂಡು, ಗಂಗೆ ಬಂದು ಅಂತ ಹೇಳಿ ಉಮಾದೇವಿ ಸಿಟ್ಟಿಗೆ ಬಂದು ದಿವಸ ಅವರಿಗೂ ಜಗಳ ಸಾಕಾಗೋಯ್ತು. ನನ್ನ ಮುಂದೆ ನಂದೀಶ್ವರ ಕೂತಿರ್ತಾನೆ, ಆ ನಂದಿನ ತಿನ್ಬೇಕು ಅಂತ ಯಾವಾಗ ನೋಡಿದ್ರು ನನ್ನ ಹೆಂಡತಿ ವಾಹನ ಸಿಂಹ ಅದು ಕಾಯ್ತಾ ಇರುತ್ತೆ, ಅವರಿಗೂ ಜಗಳ ಬಿಸ್ತೀವಿ. ಕೊರಳಲ್ಲಿ ಹಾವಿರುತ್ತೆ, ಈ ಹಾವು ಯಾವಾಗ ನೋಡಿದ್ರು ಗಣಪತಿ ವಾಹನ ಇಲ್ಲಿ ತಿನ್ಬೇಕು ಅಂತ ಅವನು ಹೋಗ್ತಿರ್ತಾನೆ, ಅವನು ಬಿಸ್ತೀವಿ. ಈ ಹಾವನ್ನ ತಿನ್ಬೇಕು ಅಂತ ಹೇಳಿ ಸ್ಕಂದನ ವಾಹನ ನವಿಲು ಅದು ಒದ್ದಾಡ್ತಿರುತ್ತೆ. ಎಷ್ಟು ಜನರು ನೋಡ್ಕೊಳ್ಳಾನು, ನಾನು ಮನೆಯೊಳಗೆ ನಂಗೆ ಸಾಕಾಗೋಗಿದೆ, ಮನೆ ಜನರಿಂದ ಹೆಂಡತಿ ಮಕ್ಕಳಿಂದ ಸಾಕಾಯ್ತು, ನಾ ವಿಷ ಕುಡಿತೀನಿ ಅಂತ ಮುಂದೆ ಬಂದರು ಗುರುದೇವರು ಅಂತ ಹೇಳ್ತಾರೆ. ಹೀಗೆ ಒಬ್ಬ ಕವಿ ಅಲ್ಲಿ ಪ್ರಾಸಂಗಿಕವಾಗಿ ಅದನ್ನು ಹೇಳ್ತಾರೆ, ಅವರು ವಿಷವನ್ನು ಪಾನ ಮಾಡಿದ್ದಾರೆ, ಅದಕ್ಕೋಸ್ಕರವಾಗಿ ಅವರಿಗೆ ನೀಲಕಂಠ ಎಂಬತಕ್ಕಂತಹ ತಸ್ಮಾ ಇದಂ ಗರಂ ಭುಂಜೆ ಪ್ರಜಾನಾಂ ಸ್ವಸ್ತಿತಸ್ತದೆ. ಆಗ ಅವರು ಎಲ್ಲ ಜನರಿಗೆ ಅನುಕೂಲವಾಗಬೇಕು ಅನ್ನೋದಕ್ಕೋಸ್ಕರ ವಿಷವನ್ನು ಪಾನ ಮಾಡಿದ್ದಾರೆ. ಆ ವಿಷಪಾನವಾದ ಮೇಲೆ ಮುಂದೆ ಬೇಕಾದಷ್ಟು ಪದಾರ್ಥಗಳು ಬರ್ತದೆ, ಅದಕ್ಕೆ ಅಂತ ವಿಷ ಬಂದ ಮೇಲೆ ಸುರ ಬರ್ತದೆ ಶರೆ, ಅದನ್ನೆಲ್ಲ ದೈತ್ಯರು ತೆಗೆದುಕೊಂಡಿರ್ತಾರೆ. ಉಚ್ಚೈಶ್ವರ್ಯ ಬರತಕ್ಕಂತಹ ಕುದುರೆ ಬರುತ್ತೆ, ಐರಾವತ, ಎಂಟು ದಿಕ್ಪಾಲಕರ ಗಜಗಳು ಬರುತ್ತೆ, ಎಂಟು ಗಜಗಳು. ಆ ಗಜಗಳು ಐರಾವತ, ಪುಂಡರೀಕ, ವಾಮನ, ಕುಮುದ, ಅಂಜನ, ಪುಷ್ಪದಂತ, ಸಾರ್ವಭೌಮ, ಸುಪ್ರತೀಕ, ಹೀಗೆ ಅನೇಕ ಅಷ್ಟದಿಕ್ಪಾಲಕರ ಗಜಗಳು. ಆ ಅಷ್ಟದಿಕ್ಪಾಲಕರು ಒಬ್ಬೊಬ್ಬರನ್ನು ಸ್ವೀಕಾರ ಮಾಡ್ತಾರೆ. ಅದಾದಮೇಲೆ ಸಾವಿರ ಅಪ್ಸರಾಸ್ತ್ರೀಯ ಬರ್ತದೆ, ಬೇಕಾದಷ್ಟು ಆಯುಧಗಳು, ಆಭರಣಗಳು, ಸ್ವಯಂ ಪಾರಿಜಾತ ವೃಕ್ಷ ಕೆಳಗೆ ಬರ್ತದೆ. ಅದಾದಮೇಲೆ ಕೌಸ್ತುಭ ಹಾರ, ಲಕ್ಷ್ಮೀದೇವಿ ಅವತಾರ ಬರ್ತಾಳೆ. ತದಶ್ಚಾವಿರ ಭೂತ್ ಸಾಕ್ಷಾತ್ ಶ್ರೀರಮಾ ಭಗವತ್ಪ್ರಿಯ, ಲಕ್ಷ್ಮೀದೇವಿ ಅವತಾರ ಬರ್ತಾಳೆ. ಆ ಲಕ್ಷ್ಮೀದೇವಿಯನ್ನು ಪರಮಾತ್ಮ ತಾನು ಮದುವೆಯಾಗಿದ್ದಾನೆ. ಇಷ್ಟಾದ ಮೇಲೆ ಮುಖ್ಯವಾಗಿ ಬೇಕಾದ ಅಮೃತ. ಆ ಅಮೃತಸ್ಯ ಪೂರ್ಣಕಲಶಂ ಬಿಭ್ರ ವಲಯಭೂಷಿತ ಸವೈ ಭಗವತ ಸಾಕ್ಷಾತ್ ವಿಷ್ಣೋ ರಂಶಾಂಶ ಸಂಭವ ಧನ್ವಂತರೀತಿ ಖ್ಯಾತ ಆಯುರ್ವೇದ ದೃಗಿಜ್ಜವಕ. ಧನ್ವಂತರಿ ನಾಮಕನಾದ ಪರಮಾತ್ಮ ತಾನು ಒಂದು ದೊಡ್ಡ ಕಲಶದಲ್ಲಿ ಅಮೃತವನ್ನು, ಇನ್ನೊಂದು ಸಣ್ಣ ಉಪಪಾತ್ರೆಯನ್ನು ಬಳಸಲಿಕ್ಕೆ ಅಂತ ತೆಗೆದುಕೊಂಡು ಬರ್ತಾನೆ. ಅಮೃತ ಬಂದ ಕೂಡಲೇ ದೈತ್ಯರನ್ನು ಅಪಹಾರ ಮಾಡಿಬಿಟ್ಟಿದ್ದಾರೆ. ಆಗ
ಆ ದೈತ್ಯನ ಅಪಹಾರ ಮಾಡಿದ್ಮೇಲೆ ಮತ್ತೆ ದೈತ್ಯನಿಗೆ ಕಷ್ಟ ಬರೋದು ಹೇಗೆ? ಆಗ ಪರಮಾತ್ಮ ಏನ್ ಮಾಡ್ತಾನೆ, ತಾನೇ ಮೋಹಿನಿ ರೂಪವನ್ನ ಸ್ವೀಕಾರ ಮಾಡ್ತಾನೆ. ಮಾಡಿ ಪರಮಾತ್ಮ ಆ ದೈತ್ಯರಿಗೆಲ್ಲ ಮೋಹವನ್ನು ಮಾಡಿ ಇದು ಮಾಡ್ತಾ, ನಿಮಗೂ ಕೊಡ್ತೀನಿ ದೇವತೆಗೂ ಕೊಡ್ತೀನಿ ಅಂತೇಳಿ ಎರಡು ಸಾಲ ಕೂರಿಸಿ ದೇವತೆಗಳಿಗೆಲ್ಲ ಬಡಿಸಿಬಿಡ್ತಾನೆ. ಅದನ್ನ ರಾಹುಲು ತಾನು ನೋಡ್ತಾನೆ, ಓಹೋ ಆ ಪಂಕ್ತಿಯಲ್ಲೇ ಮುಗಿದೋಗುತ್ತೆ, ನಮ್ಮ ಪಂಕ್ತಿ ಬರೋದೇ ಇಲ್ಲ, ಹಾಗಾದ್ರೆ ನಾನು ಆ ಪಂಕ್ತಿಗೆ ಶಿಫ್ಟ್ ಆಗಬೇಕು ಅಂತ ಹೇಳಿ ರಾಹು ಎದ್ದು ದೇವತೆಗಳ ಸಲಹೆ ಬಂದು ಕೂಡ್ತಾನೆ. ಪರಮಾತ್ಮ ಏನ್ ಮಾಡ್ತಾನೆ, ಮೋಹಿನಿ ಇವನು ದೈತ್ಯ ಅಂತ ಗೊತ್ತಾಗದೆ ಇರೋ ಹಾಗೆ ಪರಮಾತ್ಮ ನಟನೆ ಮಾಡಿ ಅವನ ಕೈಗೆ ಅದನ್ನು ಹಾಕಿ ಬಿಡ್ತಾನೆ. ಆದರೆ ಹಿಂದೆ ರಾಹು ತಪಸ್ಸು ಮಾಡಿರ್ತಾನೆ, ನನಗೆ ಅಮೃತ ಬೇಕು, ಅಮೃತ ಪಾನ ಮಾಡಬೇಕು ಅಂತ, ಅದಕ್ಕೋಸ್ಕರ ಹಾಕ್ತಾನೆ. ಯಾವಾಗ ರಾಹು ತನ್ನ ಕಂಠಕ್ಕೆ ಹಾಕಿಕೊಳ್ತಾನೆ ಕುಡಿಬೇಕು ಅಂತ, ಅಷ್ಟರಲ್ಲಿ ಇಲ್ಲಿ ತನಕ ಬಂದಿರ್ತದೆ, ತಾನು ಕುತ್ತಿಗೆಯನ್ನು ಕತ್ತರಿಸಿ ಬಿಡ್ತಾನೆ. ಕತ್ತರಿಸಿದಾಗ ಈ ಕಬಂಧ ಕೆಳಗಿನ ಭಾಗವನ್ನು ಶುಭೋದ ಸಾಗರ ಅಂತ ಅಲ್ಲಿ ಹಾಕ್ತಾನೆ. ತಲೆಯಲ್ಲಿ 100 ಜನ ದೇವತೆಗಳು ಸೇರಿಕೊಂಡು ಅದನ್ನ ಪವಿತ್ರವನ್ನಾಗಿ ಮಾಡ್ತಾರೆ, ಅದು ಗ್ರಹ ರಾಹು ಗ್ರಹವಾಗುತ್ತೆ. ಹೀಗೆ ರಾಹು ಆದ ಮೇಲೆ ಆಗ ರಾಹುವಿನ ಸಂಹಾರ ಆದ ತಕ್ಷಣ ಎಲ್ಲರಿಗೆ ಎಚ್ಚರಿಕೆ ಆಗುತ್ತೆ ದೈತ್ಯರಿಗೆಲ್ಲ. ಆಗ ಎಲ್ಲಾ ದೈತ್ಯರು ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದಾಗ ತುಂಬಾ ಘನಘೋರವಾಗಿ ಯುದ್ಧವಾಗ್ತದೆ. ಯುದ್ಧವಾದಾಗ ಆ ಯುದ್ಧದಲ್ಲಿ ಎಲ್ಲರನ್ನ ಸೋಲಿಸ್ತಾರೆ. ಇಲ್ಲಿ ತುಂಬಾ ಎಲ್ಲರ ಲೀಸ್ಟನ್ನು ಕೊಟ್ಟಿದ್ದಾರೆ. ಆ ಇಂದ್ರದೇವರು ಬಲಿಯ ಜೊತೆ ಯುದ್ಧವನ್ನು ಆಡ್ತಾರೆ. ಸ್ಕಂದ ತಾರಕನ ಜೊತೆಗೆ, ವರುಣ ಹೇತಿ ಅನ್ನೋ ಜೊತೆಗೆ, ಮಿತ್ರನಾಮಕನ ಸೂರ್ಯ ಇವನು ಪ್ರವಹಿ ಪ್ರಹೇತಿ ಅನ್ನೋ ಜೊತೆಗೆ, ಯಮ ಕಾಲನೇಮಿಯ ಜೊತೆಗೆ, ವಿಶ್ವಕರ್ಮ ಮಯನ ಜೊತೆಗೆ, ತ್ವಷ್ಟ ಶಂಬರ ಸವಿತಾ ಇವನು ವಿರೋಚನ ಜೊತೆಗೆ, ಅಪರಾಜಿತ ಅನ್ನೋನು ನಮೂಚಿಯ ಜೊತೆಗೆ, ಅಶ್ವಿನಿ ದೇವತೆಗಳು ವೃಷಪರ್ಣ, ಹೀಗೆ ತುಂಬ ಕೊಟ್ಟಿದ್ದಾರೆ. ಯಾವ್ಯಾವ ದೇವತೆ ಯಾವ ರಾಕ್ಷಸರಿಗೆ ಯುದ್ಧವನ್ನು ಆಡುತ್ತೆ. ದೈತ್ಯದಾನವರ ಯುದ್ಧ ತುಂಬಾ ಜೋರಾಗಿ ಘನಘೋರವಾಗಲಾಗಿದೆ. ಈಗ ದೇವತೆಗೆ ಶಕ್ತಿ ಬಂದಿದೆ, ಅಮೃತಪಾನ ಮಾಡಿದ್ದಕ್ಕೆ ಶಕ್ತಿ ಬಂದಿದೆ. ಎಲ್ಲರೂ ದೈತ್ಯರನ್ನು ಓಡಿಸಿಬಿಟ್ಟಿದ್ದಾರೆ. ದೇವಾಸು ಸಂಗ್ರಾಮವಾಗಿ ಬಲಿಚಕ್ರವರ್ತಿ ತಾನು ಪಲಾಯನ ಮಾಡಿಬಿಟ್ಟಿದ್ದಾನೆ. ಬಲಿಚಕ್ರವರ್ತಿ ಹೋದ ಮೇಲೆ ಮತ್ತೆ ಪರಮಾತ್ಮ ಈ ಸಮುದ್ರ ಮಥನದ ಕಥೆಯಿಂದ ಎಲ್ಲ ದೈತ್ಯರ ನಿಗ್ರಹವನ್ನು ಮಾಡಿ ದೇವತೆಗಳಿಗೆ ಮತ್ತೆ ತಮ್ಮ ತಮ್ಮ ಸ್ಥಾನವನ್ನು ಕೊಟ್ಟಿದ್ದಾರೆ. ಇಷ್ಟು ಪರಮಾತ್ಮ ಇಲ್ಲಿ ಕಥೆಯನ್ನ ತೋರಿಸಿದ್ದಾನೆ. ಅದಾದ ಮೇಲೆ ಪರಮಾತ್ಮ ವೈಕುಂಠದಲ್ಲಿ ತಾನು ಆರಾಮಾಗಿ ವಿಹಾರ ಮಾಡ್ತಾ ಇರ್ತಾನೆ. ರುದ್ರದೇವರು ಬರ್ತಾರೆ ವೈಕುಂಠಕ್ಕೆ. ಬಂದು ರುದ್ರ ಹೇಳ್ತಾರೆ, ಪರಮಾತ್ಮ ನಾನು ಮಿಸ್ ಮಾಡಿಕೊಂಡೆ, ಎಲ್ಲಾ ದೇವತೆಗಳು ದೈತ್ಯರು ನಿನ್ನ ಮೋಹಿನಿ ರೂಪ ನೋಡಿದ್ದಾರೆ, ನಾನು ವಿಷಪಾನ ಮಾಡಿದ್ದೆ, ನನಗೆ ಆ ಇರುವಳೆ ನನ್ನ ನೋಡ್ಲಿಕ್ಕಾಗಿಲ್ಲ, ನಾನು ನಿನ್ನ ಮೋಹಿನಿ ಅವತಾರ ತೋರಿಸ್ಬೇಕು ಅಂತ. ಮೋಹಿನಿ ಅವತಾರವನ್ನ ಕೇಳಲಿಕ್ಕೆ ಎಲ್ಲ ಹೆಂಡತಿ ಮಕ್ಕಳಿಂದ ಕೂಡಿಕೊಂಡು ಹೋಗಿ ಕೇಳ್ತಾರೆ. ಪರಮಾತ್ಮ ಅಂತಾನೆ, ಬೇಡಪ್ಪ ಅದೆಲ್ಲ ಸುಮ್ಮನೆ ಒಮ್ಮೆ ತೋರಿಸೋದಿರ್ತದೆ ಅಷ್ಟೇ, ಅಖಂಡ ತೋರಿಸೋದಿರಂಗಿಲ್ಲ, ಬೇಡ ಇಲ್ಲ ನಾನು ನೋಡ್ಬೇಕು ನೀನು ಮೋಹಿನಿ ಅವತಾರ, ಎಲ್ಲ ಬಂದವರೆಲ್ಲ ಹೇಳ್ತಿದ್ದಾರೆ ಭಾರಿ ಚೆನ್ನಾಗಿತ್ತು ಅಂತ, ನಾನು ನೋಡ್ಲಿಕ್ಕೆ ಆಗಲಿಲ್ಲ ಪರಮಾತ್ಮ ಹೇಳ್ತಾನೆ. ಆಗಲಿ ಅಂತ ಹೇಳಿ ತಕ್ಷಣಕ್ಕೆ ಪರಮಾತ್ಮ ಮಾಯ ಆಗಿಬಿಡ್ತಾನೆ, ಎಲ್ಲಿ ಕಾಣಿಸೋದೇ ಇಲ್ಲ ಪರಮಾತ್ಮ. ಆ ಕಡೆ ಕಡೆ ನೋಡ್ತಾ ಅಲ್ಲಿ ದೂರದಲ್ಲಿ ಒಂದು ಸ್ತ್ರೀ ಇರ್ತಾರೆ, ಯಾವುದೋ ಒಂದು ಹೆಣ್ಣು ಕಾಣಿಸುತ್ತೆ. ರುದ್ರದೇವರು ಓಡಿ ಹೋಗ್ತಾರೆ ಹೆಣ್ಣಿ ಹಿಂದೆ. ಉಮಾದೇವಿ ಕರಿತಾ ಇರ್ತಾಳೆ, ನಾ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಂತ, ಲಕ್ಷಣೇ ಇಲ್ಲ. ಪರಮಾತ್ಮ ಮೋಹಿನಿ ರೂಪಕ್ಕೆ ಮನಸೋತು ಹಿಂದೆ ಓಡಿ ಬಿಡ್ತಾನೆ ರುದ್ರದೇವರು. ಪರಮಾತ್ಮ ಹಾಗೆ ಓಡಿಸಿ ಓಡಿಸಿ ಬೇಕಾದಷ್ಟು ಆಟಾಡಿಸ್ತಾನೆ. ಇನ್ನೇನು ಪರಮಾತ್ಮ ಅಂತ ಗೊತ್ತಿಲ್ಲ ಅವನಿಗೆ ರುದ್ರದೇವರಿಗೆ. ಕೈ ಹಿಡಿದುಬಿಡ್ತಾನೆ, ಹಿಡಿದ ತಕ್ಷಣಕ್ಕೆ ಪರಮಾತ್ಮ ತಕ್ಷಣಕ್ಕೆ ಮೋಹಿನಿ ರೂಪ ತೆಗೆದು ತಾನು ಶಂಕಚಕ ಗದಾ ಗಾರಿಯಾಗಿರ್ತಾನೆ. ತಕ್ಷಣಕ್ಕೆ ರುದ್ರ ನಾಚಿಕೆ ಆಗ್ತದೆ, ಅಯ್ಯೋ. ಅದಕ್ಕೆ ವೇದವ್ಯಾಸ ಹೇಳ್ತಾರೆ, ಪರಮಾತ್ಮನ ಮಾಯಾ ಅವನ ಮೋಹಕ್ಕೆ ಒಳಗಾಗದೇರು ಯಾರೂ ಇಲ್ಲ, ಲಕ್ಷ್ಮೀದೇವಿನೇ ಮೋಹಿತರಾಗಿ ಬಿಡ್ತಾರೆ ಪರಮಾತ್ಮ ರೂಪಕ್ಕೆ. ನೀನು ಉದ್ರದೇವರೇ ಅಂತಂದ್ರೆ ನಾವಿಲ್ಲಿ. ಹೀಗೆ ಪರಮಾತ್ಮ ಮೋಹಿನಿ ರೂಪವನ್ನು ಅವರಿಗೆ ತೋರಿಸಿಕೊಟ್ಟಿದ್ದಾನೆ. ಅದಾದ ಮೇಲೆ 6 ಮನ್ವಂತರಗಳ ಕಥೆಯಾಯಿತು. 6ನೇ ಮನ್ವಂತರದಲ್ಲಿ ಸಮುದ್ರ ಮಂಥನ ಕಥೆಯಾಗಿದೆ. 7ನೇ ಮನ್ವಂತರ ವೈವಸ್ವತ ಮಂತ್ರ. ಆ ಮನ್ವಂತರದಲ್ಲಿ ಪುರಂದರ ಇವನು ಇಂದ್ರನಾಗ್ತಾನೆ, ವಾಮನ ರೂಪಿಯಾಗಿ ಪರಮಾತ್ಮ ಅವತಾರ ಮಾಡಿ ಬರ್ತಾನೆ. ಸಾವರಣಿ ಮನ್ವಂತರದಲ್ಲಿ ಬಲಿ ಇವನು ಬಲಿಚಕ್ರವರ್ತಿ ಇಂದ್ರನಾಗ್ತಾನೆ, ಮುಂದೆ ಬಲಿಯೇ ಇಂದ್ರನಾಗ್ತಾನೆ. ಸಾರ್ವಭೌಮ ಇರತಕ್ಕಂತಹ ಪರಮಾತ್ಮ ತಾನು ಅಲ್ಲಿ ಅವತಾರ ಮಾಡಿರ್ತಾನೆ. ಆಮೇಲೆ ದಕ್ಷ ಸಾವರಣಿ, ಅಲ್ಲಿ ಅದ್ಭುತ ಎಂಬತಕ್ಕಂಥವನು ಇಂದ್ರನಾಗ್ತಾನೆ. ಋಷಭ ನಾಮಕನಾದ ಪರಮಾತ್ಮನ ಅವತಾರ. ಬ್ರಹ್ಮ ಸಾವರಣಿಯಲ್ಲಿ ಶಂಭು ಇವನು ಇಂದ್ರನಾಗ್ತಾನೆ. ವಿಶ್ವಕ್ಷೇನ ಪರಮಾತ್ಮನ ಅವತಾರ. ಆಮೇಲೆ ಧರ್ಮ ಸಾವರಣಿ ಒಳಗಡೆ ಧೃತಿ ಇಂದ್ರನಾಗ್ತಾನೆ. ಧರ್ಮ ಸೇತು ಪರಮಾತ್ಮನಾಗಿ ಬರ್ತಾನೆ. ಮೇರು ಮನ್ವಂತರದಲ್ಲಿ ಋತುಧಾಮ ಎಂಬತಕ್ಕಂಥವನು ಇಂದ್ರನಾಗ್ತಾನೆ. ಸ್ವಧಾಮ ಅಲ್ಲಿ ಪರಮಾತ್ಮನ ಅವತಾರ. ದೇವಸಾವರಣಿ ಮೇರು ಸಾವರಣಿ ಆದ ಮೇಲೆ ದೇವಸಾವರಣಿ. ದೇವಸಾವರಣಿಯಲ್ಲಿ
ದಿವಸ್ಪತಿ ಎಂಬತಕ್ಕಂಥವನು ಇಂದ್ರನಾಗಿರುತ್ತಾನೆ. ಯೋಗೇಶ್ವರ ನಾಮಕನಾದ ಪರಮಾತ್ಮ ಅಲ್ಲಿ ಅವತಾರ ಮಾಡಿದ್ದಾನೆ. ಇಂದ್ರ ಸಾವರಣೆಯಲ್ಲಿ ಶುಚಿ ಇವನು ಇಂದ್ರನಾಗ್ತಾನೆ. ಬೃಹತ್ಮಾನು ಪರಮಾತ್ಮನಾಗಿ ಅವತಾರ ಮಾಡ್ತಾನೆ. ಹೀಗೆ ಮಾಡಬೇಕಾದಾಗ ಆ ವೈವಸ್ವತ ಮನ್ವಂತರದಲ್ಲಿ ವಾಮನ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಅವತಾರ ಮಾಡಿದ ಅಂತ ಹೇಳಿದ್ರಿ, ಯಾಕೆ ವಾಮನ ರೂಪವಂತ ಅವತಾರ ಮಾಡಿದ ಅಂತ ಕೇಳಿದಾಗ ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂತಹ ವಾಮನ ರೂಪಿಯಾದ ಅವತಾರವನ್ನ ವರ್ಣನೆ ಮಾಡ್ತಾರೆ. ಯಾವಾಗ ಬಲಿಚಕ್ರವರ್ತಿಯಾದರೂ ಕೂಡ ಆ ದೇವತೆಗಳಿಂದ ಸೋತು ಬಂದ್ಬಿಡ್ತಾರೆ. ಸೋತಾಗ ಮತ್ತೆ ಶುಕ್ರಾಚಾರ್ಯರ ಬಳಿ ಹೋಗ್ತಾರೆ. ದೈತ್ಯರು ಶುಕ್ರಾಚಾರ್ಯರ ಕಡೆ ಹೋದಾಗ ಆ ಶುಕ್ರಾಚಾರ್ಯರು ತಾವು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಿ ಅವರೆಲ್ಲರಿಗೂ ಕೂಡ ಶಕ್ತಿಯನ್ನು ಕೊಟ್ಟು ತಾವು ಅವರನ್ನ ಮತ್ತೆ ಯಥಾ ಪ್ರಕಾರ ಇಂದ್ರಾದಿ ದೇವತೆಗಳ ಮೇಲೆ ಯುದ್ಧಕ್ಕೆ ಕಳಿಸ್ತಾರೆ. ಇವಂ ಪುತ್ರೇಶು ನಷ್ಟೇಶು ದೇವಮಾತಾದಿತ್ತಾ. ಆಗ ಮತ್ತೆ ಇವರು ಹೋಗಿ ದೇವತೆಗಳ ಯುದ್ಧ ಮಾಡಿ ದೇವತೆಗಳನ್ನ ಸೋಲಿಸಿರುತ್ತಾರೆ. ಆಗ ದೇವತೆಗಳನ್ನ ಮತ್ತೆ ತಾವು ರಾಜ್ಯಭ್ರಷ್ಟರಾಗ್ತಾರೆ. ಆಗ ದೇವತೆಗಳ ತಾಯಿಯಾಗಿರ್ತಕ್ಕಂತಹ ಅದಿತಿ ದೇವಿ ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಅವಳಿಗೆ ಬೇಜಾರಾಗುತ್ತೆ. ಆಶ್ರಮದಲ್ಲಿ ಇರ್ತಾಳೆ. ಇದ್ದಾಗ ಕಶ್ಯಪ ಋಷಿಗಳು ತಾವು ಆಶ್ರಮಕ್ಕೆ ಬರ್ತಾರೆ. ಕಶ್ಯಪ ಋಷಿಗಳು ಆಶ್ರಮಕ್ಕೆ ಬಂದಾಗ ಆ ಕಶ್ಯಪ ಋಷಿಗಳು ನೋಡ್ತಾರೆ, ಯಾಕೆ ಇವತ್ತು ಸ್ವಾಗತ ಮಾಡ್ತಾ ಇಲ್ಲ, ನಿರಾಸೆಗೆ ಇದ್ದಾಳೆ, ಮುಖ ಸಪ್ಪೆಗೆ ಆಗಿದೆ, ಏನಾಗಿದೆ ಅಂತ ಕೇಳಿದಾಗ ಆಗ ಅತಿದೇವಿ ಹೇಳ್ತಾಳೆ, ಏನು ಹೇಳಬೇಕು, ನನ್ನ ಎಲ್ಲ ಮಕ್ಕಳು ರಾಜ್ಯಭ್ರಷ್ಟರಾಗಿದ್ದಾರೆ, ನಾನು ಹೇಗಾದರೂ ಮಾಡಿ ಉದ್ಧಾರ ಆಗಲೇಬೇಕು, ಇನ್ನೇನು ಮಾಡ್ತೀರಿ ಮಾಡಿ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಆಗ ಕಶ್ಯಪರು ಹೇಳ್ತಾರೆ, ನೋಡು ಪರಮಾತ್ಮನ ವಿಶೇಷವಾದ ವ್ರತವನ್ನು ಮಾಡೋಣ ಇಬ್ಬರು ಕೂಡ. ಆ ವ್ರತವನ್ನು ಮಾಡಿದಾಗ ಪರಮಾತ್ಮ ಅವತಾರ ಮಾಡ್ತಾನೆ. ಯಾವ ವ್ರತ ಅಂತ ಕೇಳಿದ್ರೆ ಪಯೋವ್ರತವನ್ನು ಮಾಡೋಣ ಅಂತ ಹೇಳಿದಾಗ ಆಶು ತುಷ್ಯತಿ ಮೇ ದೇವ ಸೀದಂತ್ಯಾ ಸಹ ಪುತ್ರಕೈಹಿ. ಪರಮಾತ್ಮ ಅತ್ಯಂತ ಶೀಘ್ರವಾಗಿ ನಮಗೆ ಪ್ರಸನ್ನನಾಗಬೇಕು, ಅಂತಹ ವ್ರತವನ್ನು ಉಪದೇಶ ಮಾಡಲಿ ಅಂತ ಕೇಳಿದಾಗ ಪಯೋವ್ರತವನ್ನು ಹೇಳ್ತಾರೆ. ಏತನ್ಮೇ ಭಗವಾನ್ ಕೃಷ್ಣ ಪ್ರಜಾ ಕಾಮಸ್ಯ ಪದ್ಮಜ ಯದಾಹವೇ ಪ್ರವಕ್ಷ್ಯಾಮಿ ವ್ರತಂ ಕೇಶವತೋಷಣಂ. ಪರಮಾತ್ಮನಿಗೆ ಅತ್ಯಂತ ಪ್ರೀತವಾಗತಕ್ಕಂತಹ ವ್ರತ, ಆ ವ್ರತವನ್ನು ಉಪದೇಶ ಮಾಡ್ತೀನಿ ಅಂತ ಹೇಳಿ ಮೊದಲಿಗೆ ಪಯೋವ್ರತವನ್ನು ಉಪದೇಶ ಮಾಡ್ತಾರೆ. ಈ ಪಯೋವ್ರತ ಇದು ಫಾಲ್ಗುಣ ಶುಕ್ಲ ಪಕ್ಷದಲ್ಲಿ ದ್ವಾದಶಿಯವರೆಗೆ, ಪ್ರತಿಫಲದಿಂದ ದ್ವಾದಶಿಯವರೆಗೆ ಮಾಡಬೇಕಾಗಿರ್ತಕ್ಕಂಥ ವ್ರತ. ತ್ರಯೋದಶಿ ದಿವಸ ವಿಶೇಷವಾಗಿ ಉದ್ಯಾಪನೆಯನ್ನು ಮಾಡಿ ಪರಮಾತ್ಮನಿಗೆ ಪ್ರೀತಿಯನ್ನು ಕೊಡಿಸಿ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಿಸಿ ನೀವು ಭೋಜನವನ್ನು ಮಾಡಬೇಕು. ನಿತ್ಯದಲ್ಲೂ ಕೂಡ ಮೂರು ಸರಿ ಸ್ನಾನ ಮಾಡಬೇಕು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ನೆಲದ ಮೇಲೆ ಮಲಗಬೇಕು. ಆ ಪರಮಾತ್ಮನಿಗೆ ವಿಶೇಷವಾಗಿ ನಾರಾಯಣ ಇತ್ಯಾದಿ ಮಂತ್ರಗಳಿಂದಾಗಿ ಅವನಿಗೆ ನಿತ್ಯದಲ್ಲಿ ಹೋಮ ಇರುತ್ತೆ. ಅವನ್ನು ಮಾಡಿ ಪರಮಾತ್ಮನಿಗೆ ಹಾಲಿಂದ ಅಭಿಷೇಕವನ್ನು ಮಾಡಬೇಕು. ಆರು ಕಡೆ ಪೂಜೆ ಇರುತ್ತೆ ನಿತ್ಯದಲ್ಲೂ ಕೂಡ, ಆ ಸೂರ್ಯನಲ್ಲಿ, ಜಲದಲ್ಲಿ, ಪ್ರತಿಮೆಯಲ್ಲಿ, ರಂಗೋಲಿಯಲ್ಲಿ, ಬ್ರಾಹ್ಮಣರಲ್ಲಿ, ಅಗ್ನಿಯಲ್ಲಿ, ಹೀಗೆ ಆರು ಕಡೆ ಪೂಜೆಯನ್ನು ಮಾಡಬೇಕು ನಿತ್ಯದಲ್ಲೂ ಕೂಡ ಭಗವಂತನಿಗೆ. ಹಾಗೆ ಭಗವಂತನಿಗೆ ಪೂಜೆಯನ್ನು ಮಾಡಿ ಆ ಭಗವಂತನಿಗೆ ಸಂತೋಷವನ್ನು ಪಡಿಸಬೇಕು. ತ್ರಯೋದಶಿ ದಿವಸ ಉದ್ಯಾಪನೆಯನ್ನು ಮಾಡಿ ಅವತ್ತು ಭೋಜನಾಲಯವನ್ನು ಮಾಡಬೇಕು ಅಂತ ಹೇಳಿದಾಗ ಅವಶ್ಯವಾಗಿ ಆಗಲಿ ಅಂತ ಹೇಳಿ ಅದಿತಿ ಮತ್ತು ಕಶ್ಯಪರು ಇಬ್ಬರೂ ಕೂಡಿ ಪಯೋವ್ರತವನ್ನು ಮಾಡಿದ್ದಾರೆ. ಮಾಡಿ ಯಜ್ಞೇಶ ಯಜ್ಞ ಪುರುಷಾಚ ತೀರ್ಥಪಾದ ತೀರ್ಥಶ್ರವ ಶ್ರವಣ ಭಂಗ ಗಣಾವಧೇಯ ಆಪನ್ನ ಲೋಕವಜಿನೋಪ ಶಮೋದಯಾದ್ಯ ಶಮ್ನಕ್ರದೀಶ ಭಗವನ್ನ ವಸನ್ನನಾಥ. ಆ ಪರಮಾತ್ಮನಿಗೆ ಸ್ತೋತ್ರವನ್ನು ಮಾಡಿದ್ದಾರೆ. ಆಗ ಪರಮಾತ್ಮ ತಾನು ಆ ಕಶ್ಯಪರ ದ್ವಾರ ಅತಿದೇವಿಯಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಆ ಅತಿದೇವಿಯಲ್ಲಿ ಅನುಗ್ರಹ ಮಾಡಿದಾಗ ಮುಂದೆ ಪರಮಾತ್ಮ ದ್ವಾದಶ್ಯಾಂ ಸವಿತಾಧಿಷ್ಠ ಮಧ್ಯಂದಿನಗತೋನುಪ ವಿಜಯಾನಾಮ ಸಾಪ್ರೋಕ್ತ ಯಸ್ಯಾಂ ಜನ್ಮ ವಿದರ್ಹರೇ. ಆಗ ಪರಮಾತ್ಮ ತಾನು ಭಾದ್ರಪದ ಮಾಸದಲ್ಲಿ ಶ್ರವಣ ನಕ್ಷತ್ರ, ಆಗ ಪರಮಾತ್ಮ ಮಧ್ಯಾಹ್ನ ಅಭಿಜಿತ್ ಮುಹೂರ್ತದಲ್ಲಿ ಪರಮಾತ್ಮ ವಾಮನ ರೂಪಿಯಾಗಿ ಅವತಾರ ಮಾಡ್ತಾ ಇದ್ದಾನೆ. ಅವನಿಗೆ ವಿಜಯ ಎಂಬತಕ್ಕಂತಹ ನಾಮ. ಆ ಪರಮಾತ್ಮ ಅವತಾರ ಮಾಡಿದ ಸಮಯಕ್ಕೆ ವಿಜಯ ಅಂತ ಹೆಸರು ಬಂತು. ಆ ಪರಮಾತ್ಮ ಅವತಾರ ಮಾಡಿ ಬಂದಿದ್ದಾನೆ. ಆ ತಂ ವಟುಂ ವಾಮನಂ ದೃಷ್ಟ್ವಾ ಬೋಧಮಾನ ಮಹರ್ಷಿಯ. ಆಗ ಅವನಿಗೆ ಆ ಕೂಸಿಗೆ ನಾವು ಉಪನಯನ ಮಾಡಬೇಕು ಅಂತ ವಿಚಾರ ಮಾಡಿದ್ದಾರೆ. ಉಪನಯನ ಮಾಡುವ ಕಾಲದಲ್ಲಿ ಹೇಳ್ತಾರೆ ಬೃಹಸ್ಪತಿ ಬ್ರಹ್ಮಸೂತ್ರ. ಬೃಹಸ್ಪತಿ ಋಷಿಗಳು ಬಂದು ಯಜ್ಞೋಪೇತವನ್ನು ಕೊಟ್ಟಿದ್ದಾರೆ. ಮೇಖಲವನ್ನ ಕಶ್ಯಪರು ಮೇಖಲವನ್ನು ಕೊಟ್ಟಿದ್ದಾರೆ. ಕೃಷ್ಣಾಜಿನವನ್ನ ಭೂಮಿ ಭೂದೇವಿ ಕೃಷ್ಣಾಜಿನ ಕೊಟ್ಟಿದ್ದಾಳೆ. ಪಲಾಶದಂಡವನ್ನ ಚಂದ್ರ ತಂದು ಕೊಡ್ತಾನೆ. ಕೌಬೀನವನ್ನ ತಾಯಿ ಐದಿ ಕೊಡ್ತಾಳೆ. ಆಮೇಲೆ ಭೂದೇವಿ ಬಂದು ಚಕ್ರವನ್ನು ಹಿಡಿದಿದ್ದಾಳೆ.
ವೇದಗರ್ಭ ಅಂದ್ರೆ ಬ್ರಹ್ಮದೇವರು ಕಮಂಡಲವನ್ನ ಕೊಟ್ಟಿದ್ದಾರೆ, ಕುಶಾನ್ ಗರ್ಭಗಳನ್ನ ಸಪ್ತರ್ಷಿಗಳು ಕೊಟ್ಟಿದ್ದಾರೆ, ಅಕ್ಷಮಾಲ ಜಪದ ಮಾಲೆಯನ್ನ ಸರಸ್ವತಿ ಕೊಟ್ಟಿದ್ದಾಳೆ, ಹೀಗೆ ಕುಬೇರ ಪವಿತ್ರವಾದ ಭಿಕ್ಷಾ ಪಾಠವನ್ನು ಕೊಟ್ಟಿದ್ದಾಳೆ, ಹೀಗೆ ಒಬ್ಬೊಬ್ಬ ದೇವತೆ ಒಂದನ್ನು ಕೊಟ್ಟಿದ್ದಾರೆ. ಆಗ ಪರಮಾತ್ಮ ಅದನ್ನು ತೆಗೆದುಕೊಂಡು ಅವನು ಬಂದ ಕೆಲಸ ಏನು, ಬಲಿಚಕ್ರವರ್ತಿ ಯಾಗವನ್ನು ಮಾಡ್ತಾ ಇದ್ದಾನೆ, ನೂರನೇ ಯಾಗವನ್ನು ಮಾಡಿದ ಅಂತಾದರೆ ಅವನು ಇಂದ್ರನಾಗ್ತಾನೆ. ಅವನು ಇಂದ್ರನಾದರೆ ನನ್ನ ಅಣ್ಣ ವಾಮನ ದೇವರು ಅವನಿಗೆ ಉಪೇಂದ್ರ ಅಂತ ಹೆಸರು, ವಾಮನ ಬಲಾಂಗಡಿ. ಯಾಕೆ ಅಂದರೆ ಇಂದ್ರ ಮೊದಲಿಗೆ ಹುಟ್ಟಿದ್ದಾನೆ ಅಯತಿಯಲ್ಲಿ, ಅವನ ತಮ್ಮ ಉಪಇಂದ್ರ, ಉಪಇಂದ್ರ ಹೀಗೆ ಆ ಉಪೇಂದ್ರ ಅಂತ ಹೆಸರು. ನಮ್ಮ ಅಣ್ಣನಿಗೆ ಸ್ವರ್ಗ ಸಿಗೋದಿಲ್ಲ ಅಂತ ವಿಚಾರ ಮಾಡಿ ಆ ಉಪೇಂದ್ರ ವಾಮನ ಪರಮಾತ್ಮ ಏನು ಮಾಡಿದೆ, ಸೀದಾ ಹೋಗಿ ಬಲಿಚಕ್ರವರ್ತಿಯ ಯಜ್ಞಶಾಲೆಗೆ ಹೋಗ್ತಾನೆ. ಪರಮಾತ್ಮನ ಆ ರೂಪವನ್ನು, ಸ್ಫುರದ ರೂಪವನ್ನು ನೋಡಿದ ಕೂಡಲೇ ಮೈ ಮರೆತು ಬಿಟ್ಟಿದ್ದಾನೆ. ಬಲಿಚಕ್ರವರ್ತಿ ಬ್ರಾಹ್ಮಣನಿಗೆ ಸ್ವಾಗತ ಮಾಡಿದ್ದಾನೆ, ಕೂರಿಸಿದ್ದಾನೆ, ಅವನಿಗೆ ಪಾದಪೂಜೆಯನ್ನು ಮಾಡಿದ್ದಾನೆ. ಏನು ಬೇಕು ಕೇಳುವಟ್ಟು ಭಿಕ್ಷೆ ಹಾಕ್ತೀನಿ ನಿನಗೆ ಅಂತ ಕೇಳ್ತಾನೆ. ಏನು ಬೇಕೋ ಕೊಡ್ತೀನಿ. ಗಾಂ ಕಾಂಚನಾಂ ಗುಣವತ್ವಾತ ಧಾಮ ಮುಷ್ಟಂ ತಥಾನ್ನ ಮುತವಾ ವಿಪ್ರಕನ್ಯಾಂ ಗ್ರಾಮಾನ್ ಸಮೃದ್ಧಾನ್ ತುರಗಾನ್ ಗಜಾನ್ ವಾ ರಥಾನ್. ಏನು ಬೇಕು ಕೇಳ್ಕೊಡ್ತೀನಿ. ಹಣ ಬೇಕಾ, ಹೆಂಡತಿ ಬೇಕಾ, ಮಕ್ಕಳು ಬೇಕಾ, ಒಳ್ಳೆ ಉತ್ತಮ ಬ್ರಾಹ್ಮಣ ಸ್ತ್ರೀ ಬೇಕಾ, ನಿಮಗೆ ಎಲ್ಲ ಕೊಡಿಸ್ತೀನಿ. ಏನು ಬೇಡ, ಏನು ಬೇಕು ನನಗೆ, ಮೂರು ಪಾದ ಭೂಮಿ ಕೊಡು ಸಾಕು ಅಂತ ಪರಮಾತ್ಮನ ಪರಮಾತ್ಮ ಕೇಳ್ತಾನೆ. ಶುಕ್ರಾಚಾರ್ಯ ಗೊತ್ತಾಗತ್ತೆ ಇವನು ನಾರಾಯಣ, ಈ ರೂಪದಿಂದ ಬಂದಿದ್ದಾನೆ, ಮಾತು ಕೊಡಬೇಡ ಅಂತ ಹೇಳ್ತಾರೆ. ಸಾಧ್ಯನೇ ಇಲ್ಲ, ಏನು ಕೇಳಿ ಭಿಕ್ಷೆ ಹಾಕ್ತೀನಿ ಅಂತ ನಾನು ಹೇಳಿದ್ದೀನಿ. ನಾನು ಮಾಡ್ತು ಪ್ರದಾದ ಮೊಮ್ಮಗ ನಾನು ವೈಚಕ್ರವರ್ತಿ, ನಾನು ಹೆಂಗೆ ಮಾಡ್ತೀನಿ, ಏನು ಕೇಳಿ ಕೊಡ್ತೀನಿ ಅವಶ್ಯ ಕೊಡ್ತೀನಿ. ಯಾವಾಗ ಪರಮಾತ್ಮನಿಗೆ ಆ ವಿದ್ಯಾವಳಿ ಬಂದು ಬಲಿಚಕ್ರವರ್ತಿ ಕೈಗೆ ನೀರನ್ನು ಹಾಕಿ ಸಂಕಲ್ಪ ಮಾಡಿ ಕೃಷ್ಣಾತ್ಮ ಅಂತ ಹೇಳ್ತಾನೆ, ತಕ್ಷಣಕ್ಕೆ ಪರಮಾತ್ಮ ವಾಮನ ರೂಪಿಗಿದ್ದ ಪರಮಾತ್ಮ ತ್ರಿವಿಕ್ರಮನಾಗಿ ಬೆಳೆದ್ಬಿಡ್ತಾನೆ. ಬೆಳೆದು ತನ್ನ ಒಂದು ಕಾಲಿಂದ ಇಡೀ ಭೂಮಿಯನ್ನು ಆವರಿಸಿಬಿಡ್ತಾನೆ, ಮತ್ತೊಂದು ಕಾಲಿಂದ ಆಕಾಶ ಲೋಕವನ್ನು, ಅಂತರಿಕ್ಷ ಲೋಕವನ್ನು ತಾನು ಅಲ್ಲಿ ಸ್ಪರ್ಶವನ್ನು ಮಾಡಿದ್ದಾನೆ. ಯಾವಾಗ ಅಂತರಿಕ್ಷ ಲೋಕವನ್ನು ಸ್ಪರ್ಶವನ್ನು ಮಾಡ್ತಾನೆ, ಮಾಡಿದ ಕೂಡಲೇ ಬ್ರಹ್ಮಾಂಡ ಕಟಾಹ ಉಡಿದು ಹೋಗಿದೆ. ಅಲ್ಲಿ ಬ್ರಹ್ಮದೇವರು ಸತ್ಯಲೋಕದಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಇದ್ದಾರೆ, ಕಣ್ಣು ಮುಂದೆ ಭಗವಂತನ ಪಾದ ಬರ್ತದೆ. ಬ್ರಹ್ಮದೇವರಿಗೆ ಪರಮಾತ್ಮನ ಪಾದ ಕಂಡ ಕೂಡಲೇ ತಾವು ಕಮಂಡಲ ತೆಗೆದುಕೊಂಡು ಅಭ್ಯರ್ಚ ಭಕ್ತ್ಯಾಭ್ಯ ಗೃಣಾಶ್ರು ವಿಶ್ರವಾನ್ ಎನ್ನಾಭಿಪಂಕೇರು ಅಸಂಭವ ಸ್ವಯಂ ಧಾತು ಕಮಂಡಲು ಜಲಂ ತದನುಕ್ರಮಸ್ಯ ಪಾದಾವನೇ ಜನ ಪವಿತ್ರ ದಯಾನರೇಂದ್ರ. ಭಗವಂತನ ಪಾದ ಪೂಜೆಯನ್ನು ಮಾಡಿದ್ದಾರೆ. ನಾವು ಸ್ವಾಮಿಗಳ, ಪರಮಾತ್ಮನ ಭಕ್ತರ 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 ಸ್ವಾಮಿಗಳ ಪಾದ ಪೂಜೆ ಮಾಡಿದರೆ ಆ ಪಾದವನ್ನು ನಮ್ಮ ತಲೆ ಮೇಲೆ ಹಾಕೊಂಡ್ರೆ ವಿಪ್ರಪಾದೋದಕಂ ಶಿರಸಿಧಾರಯೇ ಅಂತ ಹೇಳ್ತಾರೆ. ಸಂಸಾರವನ್ನು ದಾಟಿಸುವಂತಹ ಪಾದದ ಧೂಳಿ, ಪಾದದ ಜಲ, ಪಾದೋದಕ ಅಂತಹದ್ದು ಪರಮಾತ್ಮ, ಸಾಕ್ಷಾತ್ ಪರಮಾತ್ಮನ ಪಾದೋದಕ. ಪರಮಾತ್ಮನ ಮೂರ್ತಿಗೆ ಅಭಿಷೇಕ ಮಾಡಿದ ಪಾದೋದಕ ಅಲ್ಲ, ಪರಮಾತ್ಮನ ಸಚ್ಚಿದಾನಂದಾತ್ಮಕವಾದ ಆ ಪಾದಗಳಿಗೆ ಪಾದ ಪೂಜೆಯನ್ನು ಮಾಡಿದ್ದಾರೆ. ಅದೇ ಗಂಗೆಯಾಗಿ ಉತ್ಪತ್ತಿಯಾಗಿ ಕೆಳಗೆ ಹೋಗಿದೆ. ಅದಕ್ಕಾಗಿ ಗಂಗಾದೇವಿಗೆ ಅಷ್ಟು ಪವಿತ್ರ. ಅದಾದ ಮೇಲೆ ಪೂಜೆಯೆಲ್ಲ ಆಯಿತು, ಇನ್ನು ಮೂರನೇ ಕಾಲದಲ್ಲಿ ಇಲ್ಲಿ ಅಂತ ಕೇಳ್ತಾರೆ ಪರಮಾತ್ಮ. ಎರಡು ಕಾಲ ಆಯಿತು, ಮೂರನೇ ಕಾಲದಲ್ಲಿ ಇಲ್ಲಿ ಅಂತ ಕೇಳಿದ್ರೆ ಯಾವ ಜಾಗ ಇಲ್ಲ, ನನ್ನ ತಲೆ ಮೇಲೆ ಕಾಲನ್ನೇ ಇಡು ಅಂತ ಹೇಳಿದಾಗ ತಲೆ ಮೇಲೆ ಕಾಲಿಟ್ಟಿದ್ದಾನೆ. ಇಟ್ಟಿದ ಮೇಲೆ ನೀನು ಚಿಂತೆ ಮಾಡಬೇಡ, ನೀನು ಕೆಳಗೆ ಹೋಗು, ಅಲ್ಲಿ ನಿಮ್ಮ ತಾತ ಇದ್ದಾನೆ ಪ್ರಹ್ಲಾದ ರಾಜ, ನೀನು ಅಲ್ಲೇ ಇರು, ನಿನಗೆ ಮುಂದೆ ಇಂದ್ರನಾಗ್ತಿ, ಇಂದ್ರನಾದ ಮೇಲೆ ನೀನು ಅಲ್ಲಿ ನಿನ್ನ ಸಂಸಾರ ಸಾಧನೆಯನ್ನು ಮುಗಿಸ್ಕೊಂಡು ಮೋಕ್ಷಕ್ಕೆ ಹೋಗು ಅಂತ ಅವನಿಗೆ ಅನುಗ್ರಹ ಮಾಡ್ತಾನೆ. ವಿಂಧ್ಯಾವಳಿ ಪ್ರಾರ್ಥನೆ ಮಾಡ್ತಾಳೆ, ಅವಳು ತುಂಬಾ ಸುಂದರವಾಗಿ ಸ್ತೋತ್ರ ಇದೆ ಅಲ್ಲಿ ಹೇಳ್ತಾರೆ. ಮುಖ್ಯವಾಗಿ ಅವಳು ಹೇಳೋದು ನೋಡಿ, ಒಬ್ಬ ಹೆಂಡತಿ ವಿದ್ಯಾ ಅವಳು ಎಷ್ಟು ಪರಮಾತ್ಮನಿಗೆ ಸ್ತೋತ್ರ ಮಾಡ್ತಾಳೆ ಅಂದ್ರೆ, ನಮಗೆ ಸ್ವಾತಂತ್ರ್ಯ ಬ್ರಹ್ಮ ಬರೋದು ಬೇಡ ಸ್ವಾಮಿ, ನಾವು ಸ್ವತಂತ್ರವಾಗಿ ಎಲ್ಲ ಕೆಲಸ ಮಾಡ್ತೇವೆ ಅನ್ನುವಂತಹ ಭ್ರಮ ಏನಿದೆಯಲ್ಲ ಅದು ನಮಗೆ ಬರಬಾರದು ಅಂತ ಪ್ರಾರ್ಥನೆ ಮಾಡ್ತಾಳೆ. ವಿದ್ಯಾವಳಿ ಅವಶ್ಯವಾಗಿ ಆಗಲಿ ಅಂತ ಹೇಳ್ತಾನೆ ಪರಮಾತ್ಮ. ಎಲ್ಲ ಅನುಗ್ರಹ ಮಾಡಿದ್ದಾರೆ ಪರಮಾತ್ಮ. ಹೇಳ್ತಾನೆ, ಬ್ರಹ್ಮನ್ ಯಮನು ಗೃಹಾಮಿ ತದ್ವಿತ್ತಂ ವಿಧನೋಮ್ಯಹಂ ವಿಧನೋಮ್ಯಹಂ. ಪರಮಾತ್ಮ ಹೇಳ್ತಾನೆ, ಯಾರಿಗೆ ನಾನು ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಮಾಡ್ತೇನೋ ಅವರ ಹಣವನ್ನು ಮೊದಲು ಕಸ್ಕೋತೇನೆ. ಹೀಗಾಗಿ ಇವನ ಬಲಿಚಕ್ರವರ್ತಿಯ ಎಲ್ಲ ರಾಜ್ಯವನ್ನು ನಾನು ತಗೊಂಡ್ಬಿಟ್ಟೆ, ಆ ಬಲಿಚಕ್ರವರ್ತಿ ಅನುಗ್ರಹ ಮಾಡಿದೆ ಅಂತ ಹೀಗೆ ಎಲ್ಲ ಹೇಳ್ತಾರೆ. ಹಾಗೆ ಬಲಿ ಸುತ ಲೋಕದಲ್ಲಿ ಹೋಗಿ ಅಲ್ಲಿ ತನ್ನ ತಾದನೊಂದಿಗೆ ಇರ್ತಾನೆ. ಹೀಗೆ ಬಲಿಚಕ್ರವರ್ತಿಯ
ಉದ್ಧಾರದ ಕಥೆಯನ್ನು ಹೇಳಿದ್ದಾರೆ. ಅದಾದ ಮೇಲೆ ಪರಮಾತ್ಮ ತಾನು ಮತ್ಸ್ಯರೂಪಿ, ಮತ್ಸ್ಯ, ಕೂರ್ಮ, ವರಾಹ ಹೀಗೆ ದಶಾವತಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಏ ಮತ್ಸ್ಯರೂಪಿ ಅಂದರೆ ಏನು ಕೆಟ್ಟ ವಾಸನೆ, ಆ ಮೀನುಗಳ ಓಣಿಯಲ್ಲಿ ನಮ್ಗೆ ಹೋಗ್ಲಿಕ್ಕಾಗಲ್ಲ, ಅಷ್ಟು ವಾಸನೆ ಇರುತ್ತೆ. ಇನ್ನು ಮೀನಾಗಿ ಬಂದ ಪರಮಾತ್ಮ ಅಂದರೆ ಹೆಂಗ್ರಿ ಅದು ಸಾಧ್ಯನಾ, ಯಾರು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಾದ್ರು ಮೀನಿನ ರೂಪವನ್ನು ಪರಮಾತ್ಮ ತೆಗೆದುಕೊಂಡ ಅಂದರೆ ಯಾಕೆ ತೆಗೆದುಕೊಂಡ ಅಂತ ಕೇಳಿದ್ರೆ, ಅದಕ್ಕೆ ಹೇಳ್ತಾರೆ ಇಲ್ಲ, ಹಿಂದೆ ಹೈಗ್ರೀವೆ ಎಂಬತಕ್ಕಂತಹ ಒಬ್ಬ ದೈತ್ಯ, ಅವನು ಎಲ್ಲ ವೇದಗಳನ್ನು ಅಪಹಾರ ಮಾಡಿದ್ದ, ಅದನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಮತ್ಸ್ಯರೂಪಿಯಾಗಿ ಅವತಾರ ಮಾಡಿ ಬಂದ ಪರಮಾತ್ಮ. ಬಂದು ಏನು ಮಾಡಿದ ಅಂತಂದರೆ, ಸತ್ಯವ್ರತ ಎಂಬತಕ್ಕಂತಹ ಒಬ್ಬ ಬ್ರಾಹ್ಮಣನಿಗೆ ಉದ್ಧಾರವನ್ನು ಮಾಡಿದ ಅಂತ ಹೇಳ್ತಾರೆ. ಆ ಸತ್ಯವ್ರತ ಬ್ರಾಹ್ಮಣನಿಗೆ ಹೇಳ್ತಾರೆ, ನೀನು ತುಮಾರು ಔಷಧಿ ಸರ್ವ ಬೀಜಾನ್ಯುಚ್ಛಾವಚಾನಿ ಚ ಸಪ್ತರ್ಷಿ ಪರಿವೃತಃ ಸರ್ವಸತ್ವೋಪಗಮ್ಯತಃ ಆರೋಕ್ಷ್ಯ ಬೃಹದೀಂ ನಾಮಂ ವಿಚರಿಷ್ಯಸ್ಯ ವಿಪ್ಲವಃ ಏಕಾರ್ಣವೇ ನಿರಾಲೋಕೆ ಋಷೀಣಾಮೇವ ವರ್ಚಸ. ನೋಡು, ಸಪ್ತಮೇ ಅಧ್ಯನಾರೂಢ್ವಂ ಮತ್ಸ್ಯರೂಪಿ ಪರಮಾತ್ಮನ ಹೇಳ್ತಾನೆ ಆ ಸತ್ಯವ್ರತ ಬ್ರಾಹ್ಮಣನಿಗೆ. ನೋಡು, ಒಂದು ದೊಡ್ಡ ಹಡಗು ಬರುತ್ತೆ, ಇನ್ನು ಇವತ್ತಿಂದ ಸರಿಯಾಗಿ 7 ದಿವಸಗಳಿಗೆ ಇಡೀ ಪ್ರಳಯವಾಗುತ್ತೆ. ಈ ಪ್ರಳಯವಾದಾಗ ಎಲ್ಲ ಜಗತ್ತು ನಾಶವಾಗಿ ಹೋಗುತ್ತೆ. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಹಡಗು ನಿನ್ನ ಮುಂದೆ ಬರುತ್ತೆ, ಆ ಹಡಗಿನಲ್ಲಿ ನೀನು ಹತ್ತುಕೋ, ಸಪ್ತರ್ಷಿಗಳು ಬರ್ತಾರೆ, ಎಲ್ಲ ಧಾನ್ಯಗಳನ್ನು ಹಾಕಿಕೋ, ಹಾಕಿಕೊಂಡು ಕೂತ್ಕೋ, ನಾನು ನಿನಗೆ ಬಂದು ಉಪದೇಶ ಮಾಡ್ತೇನೆ ಅಂತ ಹೇಳ್ತಾರೆ. ರಾತ್ರಿ ಕಾಲದಲ್ಲಿ ಪರಮಾತ್ಮ ಪುರಾಣ ಸಂಹಿತಾಂ ದಿವ್ಯಾಂ ಸಾಂಗಿಯೋಗ ಕ್ರಿಯಾವತೀಂ ಸತ್ಯವ್ರತಸ್ಯ ರಾಜರ್ಷೇರ್ ಆತ್ಮಗುಹ್ಯಂ ಅಶೇಷತಃ. ರಾತ್ರಿ ಕಾಲದಲ್ಲಿ ಎಲ್ಲ ಸಾಂಖ್ಯ ತತ್ವಗಳನ್ನು ಆ ಸತ್ಯವ್ರತನಿಗೆ ಸಾಕ್ಷಾತ್ ಪರಮಾತ್ಮ ಮತ್ಸ್ಯರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಅವತಾರ ಮಾಡ್ತಾನೆ. ಹತ್ವಾಸುರಂ ಹಯಗ್ರೀವಾಂ ವೇದಾಂ ಪ್ರತ್ಯಾಹಾರ ಹರಿಹಿ. ಆಗ ಆ ಪ್ರಳಯ ಕಾಲದಲ್ಲಿ ಎಲ್ಲ ಅಸುರ, ಹಯಗ್ರೀವ ಎಂಬತಕ್ಕಂಥ ಅಸುರ, ಅವನು ಎಲ್ಲ ವೇದವನ್ನು ಅಪಹಾರ ಮಾಡಿದ್ದ, ಅವನನ್ನು ಸಂಹಾರ ಮಾಡಿ ವೇದವನ್ನು ಪರಮಾತ್ಮ ಉದ್ಧಾರ ಮಾಡಿದ್ದಾನೆ. ಪ್ರಳಯ ಪಯಸಿ ಧಾತು ಸಪ್ತಶಕ್ತಿ ಮುಖೇಭ್ಯ ಶ್ರುತಿಗಣಮಪಣೀತಂ ಪ್ರತ್ಯುಪಾದತ್ತಹತ್ವಾ ದಿತಿಜಮ ಕಥಯಚ್ಚ ಬ್ರಹ್ಮ ಸತ್ಯವ್ರತಾಯ ತಮಜಮಖಿಲ ಹೇತು ಜಿಹ್ವಮೀನಂ ನತೋಸ್ಮಿ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ವೈಯಾಸಿಕ್ಯಾಯಾಂ ಅಷ್ಟಾದಶಸಹಸ್ರಾಂ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಮಸ್ಕಂದೇ ತ್ರಯೋವಿಂಶೋಧ್ಯಾಯಃ ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇ ಅನಿತ ತದ್ಭಕ್ತಿ ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾದೇವ ವಿಷ್ಣು ಸ್ತುತಿಕರಸಲ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರು ನಮ ಶ್ರೀಕೃಷ್ಣಾರ್ಪಣಮಸ್ತು. ಈ ಅಷ್ಟಮಸ್ಕಂದ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಅಷ್ಟಮಸ್ಕಂದ. ಇಲ್ಲಿ ಸಾಕ್ಷಾತ್ತಾಗಿ ಪರಮಾತ್ಮನ ಅನೇಕ ಅವತಾರಗಳು ಆಗಿದೆ, ಶ್ರವಣ ಮಾಡಿದ್ದೀರಿ. ಗಜೇಂದ್ರ ಮೋಕ್ಷ ಕಾಲದಲ್ಲಿ ಪರಮಾತ್ಮನ ಅವತಾರವಾಗಿದೆ, ಮತ್ಸ್ಯರೂಪಿ ಅವತಾರದ ಕಥೆಯನ್ನು ಹೇಳಿದ್ದಾರೆ, ವಾಮರೂಪಿಯಾಗಿ ಅವತಾರ ಮಾಡಿದ್ದಾನೆ, ಮಧ್ಯದಲ್ಲಿ ಸಮುದ್ರ ಮಂಥನ ಮಾಡಬೇಕಾದಾಗಂತೂ ಹತ್ತಾರು ರೂಪಗಳಿಂದ ಪರಮಾತ್ಮ ಅವತಾರ ಮಾಡಿದ್ದಾನೆ, ಅತ್ಯಂತ ಮಂಗಳಕರವಾದದ್ದು. ಈ ಇಲ್ಲಿ ಕೇವಲ ಪರಮಾತ್ಮನ ಅವತಾರ ಅಷ್ಟೇ ಅಲ್ಲ, ಲಕ್ಷ್ಮೀದೇವಿ ಅವತಾರ, ಆ ಲಕ್ಷ್ಮೀದೇವಿಯ ಪರಮಾತ್ಮನ ವಿವಾಹ ಎಲ್ಲವೂ ಆಗಿದೆ. ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಅಷ್ಟಮಸ್ಕಂದ. ಈ ಅಷ್ಟಮಸ್ಕಂದವನ್ನು ಯಥಾಯೋಗ್ಯತೆಯಾಗಿ ನಮ್ಮ ಸ್ವರೂಪೋದ್ಧಾರಕರುಗಳಾಗಿರ್ತಕ್ಕಂಥ ಮಾವಳಿ ಆಚಾರ್ಯರ ಅನುಗ್ರಹದಿಂದ ಹೇಳಿದ್ದೇನೆ. ಏನು ಒಂದು ನಾಲ್ಕು ಮಾತುಗಳನ್ನು ಹೇಳಿದ್ದೇನೆ ಅದು ಏನು ಸರಿಯಾಗಿದೆ ಅದೆಲ್ಲ ನಮ್ಮ ಗುರುಗಳ ಆಧಾರವೃಂದಗಳಿಗೆ, ಏನು ತಪ್ಪುಗಳನ್ನು ಹೇಳ್ತೀವಿ ಬೇಕಾದಷ್ಟು ಅದೆಲ್ಲವೂ ಕೂಡ ನಮ್ಮ ಲೋಪದೋಷಗಳು, ನಮ್ಮ ದೋಷದಿಂದ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಪರಮಾತ್ಮನ ಆಧಾರವೃಂದಗಳಲ್ಲಿ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಇದನ್ನು ಶ್ರವಣ ಮಾಡಿದಂಥ ನೀವು ಕೂಡ ವಿಶೇಷವಾಗಿ ಪರಮಾತ್ಮ ಅನುಗ್ರಹವನ್ನು ಮಾಡಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಹೇಳ್ತಾ ಈ ಪ್ರವಚನ ಮಾಲಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.